राग रंजितम बीजापुर राज्य विजयी से प्रजानु राग रंजितम बीजापुर राज्य विजयी से धीर विजय वितरणम भारत दोड़िय समर धीर विजय वितरणम भारत दोड़िय समर सार विजय नगरवम सूर गैरु मेरयुतम सार विजय नगरवम सूर गैरु मेरयुतम प्रजानु राग रंजितम बीजापुर राज्य विजयी से प्रजानु राग रंजितम बीजापुर राज्य विजयी से सरकार ನಮ್ಮ ಸರಿಯಾಳುಗಳಾಗಿರುವ ಆ ಬೊಮ್ಮನ್ಗಳ ವಿಚಾರದಲ್ಲಿ ಅಪ್ಪಣೆ ಆಗಬೇಕು. ಸೆಳೆದು ತಂದೆ ಆ ರಾಜದ್ರೋಹಿಗಳು. ಅಲ್ಲಪ್ಪ ಹಣ ಬದಲಾಯಿಸ್ಬಿಟ್ಟಿದ್ರೆ ಅದು ಯಾವ್ದು ಇಗ್ಗು ಏನು ಯಾವಾಗ ಬಂದಿದ್ರಿ ನೀವಿಲ್ಲಿಗೆ? ಅಮ್ಮ ಬೊಮ್ಮನ್ ಏನು ನೋಡುತ್ತಿರುವಿರಿ? ರಾಜಮರ್ಯಾದೆ ತಿಳಿಯೋದು ತಲೆಬಾಗಿ ರಾಜಮುಜ್ರೆಯನ್ನು ಮಾಡಿ ಏನಂತೆ ಏನ ಮುಸುರೆ ಮಾಡಿ ಅಂತಾನಲ್ರಿ ಅವನ. ನಮಗೆ ಮುಸುರೆ ಕೆಸರೆ ನಾವು ಮಾಡಲ್ಲ, ಮನೇಲಿ ನಮ್ಮ ಹೆಂಗಸರು ಮುಸುರೆ ಮಾಡೋದು ನಾವು ಉಜ್ಜೋದು ಇಷ್ಟೇ. ಇಲ್ಲಿ ಪಾತ್ರೆ ಎಲ್ಲ ಪರಡಿ ಇಲ್ಲ, ಏನ್ ಮುಸುರೆ ಮಾಡ್ತೀರಿ? ತಾಳೆ ತಾಳೆ ನೀವ ತೋರ್ಸ್ಬಿಡಿಯಪ್ಪ, ಅದು ಹೇಗೆ ಅಂತ ಮಾಡ್ತೀವಿ ನಾವು. ಹೀಗೆ ಹೇಗೆ ತಲೆಬಾಗಿ ರಾಜಮರಾಜೆ ಮಾಡಿ. ಓಹೋ, ಏನ್ರಿ ಅವ್ನು ಹೇಳ್ತಿರೋದು? ಗೊತ್ತಾಯ್ತು. ಏನ ಏನ ನರ ನೋಡ್ಕೊಂಡು ಮುರಡಿ ಮಣ್ಣು ಬಾಯಿಗ ಹಕ್ಕಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹಕ್ಕಳಿ ಅಲ್ವೇ ನಮ್ಮಪ್ಪಂದಿರೋಬೇಕು. ಹಕ್ಕಳಿ ನಿಮ್ಮ ಅಭಿಮತವೇನು ಹೇಳಿ. ನಮ್ಮ ಬಾದಶಾಹಿ ಸಿಂಹಾಸನದ ಸೇವೆಯನ್ನು ಅಂಗೀಕರಿಸುವುದಾದರೆ ಸರಿ, ಇಲ್ಲವಾದಲ್ಲಿ ನಿಮ್ಮ ತಲೆಗಳನ್ನು ಎಕ್ಸ್ಟ್ರಾ ಹಾರಿಸಿಬಿಡುತ್ತೇವೆ. ಸಂಜೆ ಕೇಳಿದ್ರೇನ್ರಿ ಸಿದ್ಧಾಂತಗಳೇ? ಇದು ತಲೆ ಹೋಗೋ ಪ್ರಶ್ನೆ. ನೀವೇನಾದ್ರೂ ಮಾಡಿ ತಲೆ ಉಳಿಸಿ, ಆಮೇಲೆ ಮೈ ಹಾಗೋ ಪಾರಾಗುತ್ತೆ. ಉಳಿಸಿ ಒಂದ್ ನಿಮಿಷ ಇರಿ, ಮುಂದೆ ಹೋಗ್ರಿ. ನೀವು ಸರ್ಕಾರ ಸಂವಿಧಾನದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತ ಒಂದು ಮಾನ ಮರ್ಯಾದೆಗಳನ್ನು ಕಲ್ಪಿಸಿಕೊಡುವುದಾದಲ್ಲಿ ಬಾದಶಾಹಿ ಸಿಂಹಾಸನದ ಸೇವೆ ಅಂಗೀಕರಿಸೋದ್ರಲ್ಲಿ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ನಮ್ಮ ಶಾಸ್ತ್ರಿಗಳು ಹೇಳ್ತಿದ್ದಾರೆ ಅಂತ ನಾನು ವಿಜ್ಞಾಪಿಸ್ಕೋತಾ ಇದ್ದೀನಿ. ಅಚ್ಚಾ ಅಚ್ಚಾ, ಉಸ್ಮಾನ್ ಸರ್ಕಾರ್ ಇವರಿಗೆ ನಮ್ಮ ಧರ್ಮ ದೀಕ್ಷೆಯನ್ನು ಕೊಡಿಸಿ, ನಮ್ಮ ಅಂಗರಕ್ಷಕರ ಗುಂಪಿಗೆ ಮುಖ್ಯರನ್ನಾಗಿ ನೇಮಿಸುವಂತೆ ನಮ್ಮ ಅಪ್ಪಣೆಯನ್ನು ಅಧಿಕಾರಿಗಳಿಗೆ ತಿಳಿಸಿ. ಹುಕುಂ ಸರ್ಕಾರ್. ವಾಶಿಕಣ್ರಿ ಯಾಕ್ರಿ ಪರವಾಗಿಲ್ಲ, ಜಾತಿ ಕೆಟ್ಟರು ಜಾಗ ಒಳ್ಳೆ ಸಿಗ್ತು ಅಲ್ವೇ? ಹೋಗ್ರಿ ಬಿಡಿ. ಯಾಕ್ರಿ ಅರ್ಧ ಆಯ್ತಲ್ಲೇ, ಹೋಗ್ಲಿ ಬಿಡಿ. ನಮ್ಗೆ ಯಾಕೆ ಬೇಕು? ಬಾಬ್ ಜಾನ್ ಮುರಡಿ ಒಂದು ಸರ್ಕಾರ ಸರ್ಕಾರ ಮೂರು ಸರ್ಕಾರ ಬನ್ನಿ ಬನ್ನಿ. ಗುಲಾಮನು ವಿಜ್ಞಾಪಿಸಿಕೊಳ್ಳುವ ವಿಜಯನಗರವನ್ನು ಕೊಳ್ಳೆ ಹೊಡೆದದ್ದರಿಂದ ಹನ್ನೆರಡು ಮನದಷ್ಟು ಬಂಗಾರವನ್ನು ಭದ್ರಪಡಿಸಿದ್ದಾಯಿತು. ಪ್ರತಾಪದುರ್ಗದ ಹೆಚ್ಚಮ್ಮ ನಾಯಕ, ಕಾಂಚನಗರದ ನರಸಿಂಗ ನಾಯಕ ಇವರುಗಳ ಸಹಾಯವಿದ್ದರೂ ಮೂರನೇ ವೆಂಕಟದರಿಯು ಬಾದಶಹರನ್ನು ಎದುರಿಸಲಾರದೆ ತಲೆ ತಪ್ಪಿಸಿಕೊಂಡು ಚಂದ್ರಗಿರಿಗೆ ಓಡಿ ಹೋಗಿರುವ ಹುಜೋ. ಅಚ್ಚಾ, ಆದರೆ ನಾವು ಈ ಕಾರ್ಯದಲ್ಲಿ ಜಯಶೀಲರಾದೆವೆಂದು ಉಬ್ಬಿ ಉದಾಸೀನರಾಗುವುದು ಉಚಿತ. ಕಾಫರ್ ನರಸಿಂಗ ನಾಯಕ ಮತ್ತು ಯಕ್ಷಮ ನಾಯಕರ ನಾಶವಲ್ಲದೆ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ. ಹುಜೂರರ ಮಾತು ಸತ್ಯ. ಹಿಂದೂಗಳು ಸಮಯವನ್ನು ಸಾಧಿಸಿ ಕಾರ್ಯಸಂವಾಹ ಮಾಡುವುದರಲ್ಲಿ ಚತುರರು. ನರಸಿಂಗ ನಾಯಕನಿಗೆ ಯಕ್ಷಮ ನಾಯಕನ ಬೆಂಬಲವೇನೂ ಇರುವುದು, ಆದರೆ ಕಾರ್ಯಗೌರವದಿಂದ ಯಕ್ಷಮ ನಾಯಕನು ಪ್ರತಾಪದುರ್ಗಕ್ಕೆ ಹೋಗಿರುವುದಾಗಿ ವರ್ತಮಾನವಿದೆ. ನಾವೀಗ ಜಾಗೃತಿಯಾಗಿ ಕಾರ್ಯ ಸಾಧನೆ ಮಾಡಬೇಕು. ಅವರು ಎಚ್ಚರವಾಗುವ ಮೊದಲೇ ನಾವು ಹಠಾತ್ತಾಗಿ ಕಾಂಚನಗರವನ್ನು ಮುತ್ತಿದರೆ ಆ ನರಸಿಂಗ ನಾಯಕನು ಸಹಾಯ ರಹಿತನಾಗಿರುವುದರಿಂದ ಸುಲಭವಾಗಿ ಸೋತು ಹೋಗುವನು ಸರ್ಕಾರ್. ನಂತರ ಆ ವಿಜಯನಗರ ವೀರನೇ ನುಡಿಯಬಹುದಾದ ಎಚ್ಚಮ ನಾಯಕನನ್ನು ಹಿಡಿದು ತರುವುದು ಸುಲಭ ಸಾಧ್ಯವಾಗುವುದು ಸರ್ಕಾರ್. ಭಲೆ ಭಲೆ ಶಹಬಾಸ್ ಚಾಂದ್ಕರ್ ಶಹಬಾಸ್, ನಿನ್ನ ಉಪಾಯವು ಸಮಂಜಸವಾಗಿರು. ಹೇಳು, ಮುಂದೆ ಹೇಳು. ಹುಜೂರ್, ದಿನೇರು ನಡುವೆ 10,000 ಸರದಾರರು ಕಾಂಚನಗಡವನ್ನು ಮುತ್ತುವಂತೆ ಏರ್ಪಡಿಸಿ ನಾನು ಪ್ರತಾಪದುರ್ಗಕ್ಕೆ ಹೋಗಿ ನಾಯಕನು ಹಿಂದಿರುಗದಂತೆ ನೋಡಿಕೊಂಡು ವಿಶ್ವ ಪ್ರಯತ್ನವನ್ನು ಮಾಡಿ ಅವನನ್ನು ಸಜೀವವಾಗಿ ಕೈಸರಿಸುತ್ತಿರುವೆ. ಬೇರೆ ಬಂದಲ್ಲಿ ಅವನನ್ನು ಕೊಂದಾದರೂ ಬರುವೆಂದು ಇದು ನಮ್ಮ ಪಾದಗಳನ್ನು ಮುಟ್ಟಿ ಪ್ರಮಾಣವಾಗಿದೆ. ಅಚ್ಚ, ಆದರೆ
ಓ ಯಕ್ಷಮನಾಯಕನ ಧರೆಯನ್ನು ಕಂಡಲ್ಲದೆ ನಾವು ಸುಖನಿದ್ರೆಯನ್ನು ಮಾಡುವಂತಿಲ್ಲ. ಚಾಂಕಾನ್ ಸರ್ಕಾರ, ಆ ಕಾಪುರನನ್ನು ಸಜೀವವಾಗಿ ಹಿಡಿದು ತರಬೇಕು, ಇಲ್ಲವಾದಲ್ಲಿ ಆತನ ತಲೆಯನ್ನಾದರೂ ಸಂರಕ್ಷಿಸಬೇಕು. ಸಂಸ್ಥೆ ಜಿ ಸರ್ಕಾರ, ಇನ್ನು ತಾವು ಆ ಜವಾಬ್ದಾರಿಯನ್ನು ನನಗೆ ವಹಿಸಿ ನಿಶ್ಚಿಂತೆಯಿಂದಿರಬಹುದು. ನೀವು ಹೊರಡಬಹುದು. ನಮ್ಮ ಸಂದೇಹವು ನಿಜವಾಯಿತು. ಕದಾಪದುರ್ಗದಿಂದ ಕಾಂಚನಗಡಕ್ಕೆ ಹೆಚ್ಚಿನ ನಾಯಕನು ಈ ದಿನ ಹೇಗೋ ಬಂದೇ ಬಿಟ್ಟು ಇನ್ನು ಆ ನರಸಿಂಹ ನಾಯಕನಿಗೆ ಬೆಂಬಲವು ದೊರೆತಂತಾಯಿತು. ನಾವೆಲ್ಲರೂ ಒಟ್ಟಾಗಿ ಹೋಗುವುದರಿಂದ ನಮ್ಮ ದಿಲೇರನಿಗೆ ಬೆಂಬಲವು ಕಡಿಮೆಯಾಗುವುದು. ಆ ಹೆಚ್ಚಿನ ನಾಯಕನನ್ನು ಹಿಡಿಯುವ ಕಾರ್ಯ ನನಗಿರಲಿ, ನೀವು ದಿಲೇರನ ಸಹಾಯಕ್ಕೆ ನಡೆಯಿರಿ. ಈಗಾಗಲೇ ದಿಲೇರನು ಕಳೆದುಳಿದ ಅಲ್ಪ ಸೈನ್ಯದೊಡನೆ ಕಾಂಚನಗರವನ್ನು ಮುತ್ತಿರುವನು. ಎಡೆಗಿಂದದೆ ಹೋರಾಡಿ, ತರಬಾರದೆ ನಡೆಯಿರಿ. ಆ ಕಾಪ ನರಸಿಂಹ ನಾಯಕರನ್ನು ಸಂಹರಿಸಿದರೆ ಹೆಚ್ಚವ ನಾಯಕನ ಮನವು ಮುರಿಯುವುದು. ನಾನು ಪಂಪಾ ತೀರದಲ್ಲಿ ನಿಮಗಾಗಿ ಕಾದಿರುವೆನು. ಎಲ್ಲರೂ ಇಷ್ಟು ಬೇಗ ಸಮರ ಸನ್ನಾಹ ಮಾಡುವರೆಂದು ನಾವು ತಿಳಿದಿರಲಿಲ್ಲ. ಆದ್ದರಿಂದಲೇ ಇಷ್ಟೊಂದು ವಿಪರೀತಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಈಗಲೂ ಕಾಲ ಮುಚ್ಚಿಲ್ಲ. ನೀನು ಗುಪ್ತ ಮಾರ್ಗವಾಗಿ ಹೋಗಿ ನಾಯಕ ವೇಮನನ್ನು ಸೇರು. ನಾವು ಸ್ವತಂತ್ರಕ್ಕಾಗಿ ಶಕ್ತಿ ಮೀರಿ ಹೋರಾಡುತ್ತೇವೆ. ಪ್ರಸಂಗ ಮೀರಿದರೆ ಭಾರತ ಭೂಮಿಗಾಗಿ ನಮ್ಮ ಪ್ರಾಣವನ್ನಾದರೂ ತ್ಯಾಗ ಮಾಡುತ್ತೇವೆ. ಜನಕ, ಸಮರ ಸಿಂಹ ನೆನೆಸಿದ ನಿಮ್ಮಂತಹ ಪ್ರತಾಪಶಾಲಿಗಳಿಗೆ ಮಗಳಾಗಿ ಜನಿಸಿ ಪವಿತ್ರ ರಾಜಲಕ್ಷ್ಮಿಯನ್ನು ಪ್ರಜಾಧನವನ್ನು ಶತ್ರುಗಳ ಖಡ್ಗಕ್ಕೆ ಆಹುತಿ ಕೊಟ್ಟು ಹೇಳಿಯಂತೆ ಓಡಿ ಹೋಗಿ ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದ ಹಿಂದೂಗಳ ಅಪಕೀರ್ತಿಯನ್ನು ನಾನಿಂದು ಪ್ರತಿಷ್ಠಿಸಲಾರೆನು. ಎಲ್ಲಿಯವರೆಗೆ ಕ್ಷತ್ರಿಯ ಕನ್ಯ ರಕ್ತವು ಬಿಂದು ಮಾತ್ರ ದೇಹದಲ್ಲಿ ಪ್ರವಹಿಸುತ್ತಿರುವುದೋ ಅಲ್ಲಿಯವರೆಗೂ ಸಮರಾಂಗಣದಲ್ಲಿ ಮ್ಲೇಚ್ಚ ಮುಸಲ್ಮಾನರನ್ನು ತುಂಡು ತುಂಡಾಗಿ ಕತ್ತರಿಸಿ ಈವರೆಗೆ ದೇಶಹಿತಕ್ಕಾಗಿ ದೇಹವನ್ನಿತ್ತ ಧನ್ಯತಮ ಮೂರ್ತಿಗಳಾದ ಅನಂತ ರಾಷ್ಟ್ರವೀರ ಆತ್ಮಶಾಂತಿಗಾಗಿ ಹೋರಾಡಿ ಮಡಿವೆನೇ ವಿರಹ ಹೇಳಿಯಂತೆಂದಿಗೂ ಓಡಿ ಹೋಗಲಾರನು. ಹಾಗೊಂದು ವೇಳೆ ಓಡಿ ಹೋದದ್ದೇ ಆದರೆ ಅರಿಂದ್ರೆಯ ಭಯಂಕರ ನೆನೆಸಿದ ನನ್ನ ಸ್ವಾಮಿಯು ನನ್ನನ್ನು ಪುರಸ್ಕೃತ ನೆನೆಸಿದೆಯಾ? ಕ್ಷತ್ರಿಯ ವಂಶದ ಕುಠಾರನೆಂದು ನಿಂತಲ್ಲಿಯೇ ತೇಡಿ ಬಿಡುವನು. ಏನಾಯ್ತು? ಏನು ನಾಯಕ ವೀರನಿಗೆ ಪತ್ರ ಮುಟ್ಟಲಿಲ್ಲವೇ? ಇಲ್ಲ, ನಾಯಕ ವೀರನನ್ನು ಪ್ರತ್ಯಕ್ಷವಾಗಿ ಕಾಣಲಾಗಲಿಲ್ಲ. ಉತ್ತಮ ನಾಯಕನ ಮೂಲಕ ವರ್ತಮಾನವನ್ನು ಹೇಳಿ ಕಳುಹಿಸಿ ಹಿಂತಿರುಗಿ ಬರುವಾಗ ಗುಪ್ತ ಮಾರ್ಗದ ಬಳಿ ಶತ್ರುಗಳ ಕಣ್ಣಿಗೆ ಬಿದ್ದು ಹೋರಾಡಬೇಕಾದ ಪ್ರಸಂಗ ಬಂತು. ಒಬ್ಬನನ್ನು ಕೊಂದು ದ್ವಾರವನ್ನು ಭದ್ರಪಡಿಸಿಕೊಂಡು ಬಂದರು. ಆದರೂ ಗುಪ್ತ ದ್ವಾರವು ಶತ್ರುಗಳ ಕಣ್ಣಿಗೆ ಗೋಚರಿಸಿಬಿಟ್ಟಿತು. ಅಪವಿತ್ರ ಪವಿತ್ರೋ ಸರ್ವಾವಸ್ತಾಂಗಸೋಪಿ ವಾ ಯಸ್ಪದೇ ಪುಂಡರೀಕಾಕ್ಷ ಸಹಾಭ್ಯಂತರ ಶ್ರುತಿ ಆರ್ಮಾರ್ಥಂ ತೂ ದೇವಾನಾಂ ಗಮನಾರ್ಥಂ ತು ರಕ್ಷಸಾನ್ ಕುರುವೇ ಘಂಟಾನಾದಂ ಕೃತ್ವ ಕೇಶವ ನಾರಾಯಣ. ಅಮ್ಮ, ha 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 ha
ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಆಂಗಿರಸ ಆಯಾಶ್ಚ ಗೌತಮ ತ್ರಯಾದಶೇ ಗೌತಮಸಿ ಗೋತ್ರ ಆಶ್ವಲಾಯನ ಸ್ರೋತ್ರ ವೃಕ್ಷಾಕಾಧ್ಯಾಯಿ ಕಾಲ ಸಿದ್ಧಾಂತಿ ನಾವ ಶರವಣಸ್ಯ ಅಹಂ ಭೂ ಅಭಿವಾದಯೇ. ಸರಿ ಹಾಗಾದ್ರೆ ನಂದು ಕೇಳ್ಬಿಡಿ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧೆ ಶ್ವೇತರಃ ಕಲ್ಪೆ ವೈ ವಸಂತ ಮನ್ಮಂತ್ರೆ ಕಲಿಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರಿಯೇ ದಕ್ಷಿಣೇ ತೀರೆ ಶಾರಿವಾಸಕೆ ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭುವಾದ ಷಷ್ಠಿ ಸಂವತ್ಸರ ಮಧ್ಯೆ ಶ್ರೀಮತೋ ಶ್ರೀ ಭಾವನಾ ಸಂವತ್ಸರಸ್ಯ ಉತ್ತರಾಯಣೆ ಶಿಶಿರ ಋತು ಮಾಘಮಾಸೆ ಶುಕ್ಲಪಕ್ಷೆ ದಶಮ್ಯಾಂ ಭಾರ್ಗವಾಸಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಮ ಏವುಗಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೋ ಅಸ್ಮಾಕಂ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಆಂಗಿರಸ ಆಯಾಶ್ಚ ಗೌತಮತ್ರಯ ಋಷಯ ಪ್ರವರಾನುತ ಗೌತಮ ಸುಗೋತ್ರ ಆಶ್ವಲಾಯ ಸೂತ್ರ ವೃಕ್ಷಾಕಾಧ್ಯಾಯಿ ಮುಗ್ರಾಂ ಶಾಸ್ತ್ರಿ ಶರ್ಮ ಅಹಂ ಭೋ ಅಭಿವಾದೇ. ತೆಗೀರಿ ಯಾಕೆ ತೆಗೀರಿ ಅಂದ್ರೆ ಯಾಕ್ರಿ ಏನ್ ಮೇಲೆ ಹೀಗನ್ನೋ ಹಾಗಿಲ್ರಿ ಏನಿದ್ರು ಹೀಗನ್ನಬೇಕು. ಓ ಇನ್ಮೇಲೆ ಹೀಗಂದ್ರೆ ಹೀಗೆ ಅಯ್ಯೋ ಇಲ್ಲ ರಾಮ ರಾಮ ಅರೆ ಅಲ್ಲ ಏನ್ರಿ ಅರೆ ಅಲ್ಲ ಅಂತೀರಲ್ರಿ ಅಲ್ಲ ಅಂತಿದ್ರೆ ಅವ್ರು ಬಿಡ್ಬೇಕಲ್ರಿ ನಮ್ಮನ್ನ. ಓ ಹೌದಲ್ವೇ. ಅಂದಾಗೆ ಸಿದ್ಧಾಂತಿಗಳೇ ಏನ್ರಿ ನಮ್ ಸ್ಥಿತಿ ಏನು ನಗರದ ಪ್ರಸಿದ್ಧ ಪೂರ್ವಯಿತರು ಅನ್ಸಿದೆ ನಮಗೆ. ಇದೊಳ್ಳೆ ಬಾಗಲ್ಕಾಯ ಚಾಕರಿ ಬಂದ್ಬಿಡ್ತಲ್ರಿ. ಅಯ್ಯೋ ಏನ್ ಮಾಡ್ತೀರಿ ಇದು ಎಷ್ಟೋ ವಾಸಿ ಸುಮ್ಮನೆ ಸದ್ಯ ಪ್ರಾಣ ಉಳಿತಲ್ರಿ. ನಿಮ್ ಪ್ರಾಣಕ್ಕೆ ಬೆಂಕಿ ಹಾಕ ಮಾನ ಹೋಯ್ತಲ್ರಿ. ಒಳ್ಳೆ ಸಾಯ್ತಿರಲ್ರಿ ಮಾನ ಮಾನ ಅಂತ ಎಲ್ರಿ ಹೋಯ್ತು ಮಾನ ಹೋಗಿಲ್ಲ ಈಗ ಮಾನ ಅವ್ರ ಹತ್ರ ಇದೆ ಪ್ರಾಣ ನಮ್ಮ ಹತ್ರ ಉಳ್ಕೊಂಡಿದೆ ಅಷ್ಟೇ ಕಣ್ರಿ. ಆಹಾ ಹಾಗಾದ್ರೆ ಅದು ಒಂದೊಂದು ಒಬ್ಬೊಬ್ಬರ ಹತ್ರ ಇರ್ಬೋದು ಅಂತೀರೋ. ಅಷ್ಟೇ ಸಿದ್ಧಾಂತಗಳೇ ಈ ಬ್ರಾಹ್ಮಣರು ಅಂದ್ರೆ ಶುದ್ಧ ವೈದಿಕ ಗುಡ್ಡುಗಳು ಅಂತ ತೀರ್ಮಾನ ಮಾಡಿಬಿಟ್ಟಿದಾರಲ್ಲ ಏನಾದ್ರೂ ಮಾಡಿ ಕಷ್ಟಪಟ್ಟಿದ್ದನ್ನು ತಪ್ಪಿಸ್ಬೇಕಲ್ರಿ. ಅದೆಷ್ಟೊತ್ತ್ರಿ ಈಗ ಅಂದವ್ರ ಹೋಗಿಸ್ಬೋದು ಹಾಗೆ ಹೀಗೆ ಇಷ್ಟೊತ್ತಿಗೆ ಸರಿ ಹೋಗಿರ್ಬೋದೇನೋ. ಎಲ್ಲಾರು ಅವ್ರವ್ರ ವೈದಿಕ ವೃತ್ತಿಗಳನ್ನ ಬಿಟ್ಬಿಟ್ಟು ಹೀಗೆ ನಮ್ಮ ಹಾಗೆ ಆಗ್ಬಿಟ್ರೆ ಸಲೀಸು ನಿಮ್ ಪಿಂಡ ಅದಕ್ಕೆ ನಮ್ಗೆ ಈ ಸ್ಥಿತಿ ಬಂದಿರೋದು. ಯಾವ್ದಕ್ರಿ ಯಾವ್ದಕ್ಕ ನಿಮಗೆ ಹೆದರ್ಕೊಂಡು ಹೆಂಗಸ್ತಾಗೆ ಮೂಳೆ ಕೂತಿರೋ ಹೊತ್ತಿಗೆ ಏನು ಏನ ಏನ್ ನನ್ನ ಕೈಲಾಗ ಹೇಳಿ ತಂದ್ಕೊಂಡ್ಬಿಟ್ಟಿದ್ರೆ. ನೀವು ಹೇಳಿ ಆಗೋ ಹೊತ್ತಿಗೆ ನಮಗೆ ಬಿದ್ದಿರೋದು ಆತ ಬೇಡಿ. ಅಯ್ಯೋ ನಿಮ್ಮ ಅಲ್ಲರಿ ಶಾಸ್ತ್ರಗಳ ಗ್ರಹಚಾರಕ್ಕೆ ನಾನೇ ಅಂದ್ರೆ ಮಾಡ್ಲಿ ಗ್ರಹಚಾರಕ್ಕ ಒಂದ್ ಕೆಲಸ ಮಾಡಿ ನೀವ್ ಆ ಕಡೆ ಕುತ್ಕೊಂಡು ಬಾಯ್ ಬಿಡ್ಕಲಿ ನಾನು ಈ ಕಡೆ ಕುತ್ಕೊಂಡು ಹಣೆ ಚಚ್ಕತ್ತೀನಿ. ಏನ ನೋಡ್ರಿ ನೋಡಿ ಶಾಸ್ತ್ರಿಗಳೇ ನಾನು ಹೇಳ್ತಾ ಇದ್ದೀನಿ ನನಗೆ ನೀವು ಸುಮ್ಮನೆ ರೇಗಿಸಿ ಕೋಪ ಬರ್ಸ್ಬೇಡಿ. ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಕೋಪ ಬಂದ್ರೆ ಏನು ಮಾಡೋ ಹಾಗಿಲ್ಲ ಕಿವಿ ಬೆಟ್ಟಿಟ್ಕೊಂಡು ನಮಾಜ್ ಮಾಡ್ಬೇಕಷ್ಟೇ. ಇದೇನ್ ಮಾಡೋ ನಾನು ರೇಗಿಸ್ಬೇಡ್ರಿ ನನ್ನ ಕೋಪ ಬಂದ್ರೆ ನಾನು ಮನುಷ್ಯ ಅಲ್ಲ ರೀ ಶಾಸ್ತ್ರಿಗಳೇ. ಅಲ್ಲಿ ನೀವು ಮನುಷ್ಯ ಅಲ್ಲ ಅಂತ ಮೊದ್ಲೇ ಗೊತ್ತಿದೆ ಈ ನೀವೇನ್ ಹೇಳೋದು ನನಗೆ ಗೊತ್ತಿದೆ. ಏನ್ ಗೊತ್ತಿದ್ದೀರಿ ಏನೇ ಮಾಡ್ತೀರಿ ಕೋಪ ಬಂದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೀರಾ. ನನಗೆ ಕೋಪ ಬಂತು ಅಂದ್ರೆ ಬೀದಿ ಬೀದಿ ಹೋಗಿ ನಿಮ್ಮ ಯೋಗ್ಯತೆನೆಲ್ಲ ಸಾರ್ಕೊಂಡು ಬಂದ್ಬಿಡ್ತೀನಿ. ಆಹಾ ಅಂದ್ರೆ ಅಲ್ಲಿವರೆಗೂ ನಾನು ಕತ್ತೆ ಅಲುಜುತ್ತ ಕಡ್ಲೆಪುರಿ ತಿಂತ ಕೂತಿರ್ತೀನಿ ಅಂತ ತಿಳ್ಕೊಂಡ್ರ ರೀ. ನೀವು ಬೀದಿ ಬೀದಿಲಿ ನನ್ನ ಯೋಗ್ಯತೆ ಹೇಳ್ಕೊಂಬರೋ ಅಷ್ಟರಲ್ಲಿ ನಾನು ಆ ಬೀದಿಗೆ ಹೋಗಿ ಆ ಬೀದಿಲಿರೋ ಮನೆ ಮನೆಯಲ್ಲಿ ಮಲಗಿದ್ದವ್ರನ್ನ ಎಬ್ಸಿ ಅಪ್ಪ ಸಿದ್ಧಾಂತಗಳು ಅಂತ ಒಬ್ರು ಇದ್ದಾರೆ ಅವ್ರ ಯೋಗ್ಯತೆ ಇಂತ ಅಲ್ಕ ಯೋಗ್ಯತೆ ಅಂತ ಮಲಗಿದ್ದವ್ರ ನಾನು ಹೇಳ್ಕೊಂಬರ್ತೀನಿ. ಏನು ತಿಳ್ಕೊಂಡಿದ್ರಿ ಅಲ್ಲ ನಿಮ್ ಯೋಗ್ಯತೆ ಏನು ಉಳಿಸ್ಕೊಂಡಿದ್ದೀರಿ. ನಿಮ್ ಯೋಗ್ಯ ನನಗೆ ಗೊತ್ತಿಲ್ವಾ. ನಿಮ್ಮ ಅಪ್ಪ ಯೋಗ್ಯತೆ ಹಗಲ್ ಹುಡ್ಕ ಅವ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ. ಅವನು ನಿಮ್ ತಾತ ಒಕ್ಕಣ್ಣವನು ವಚ್ಕಣ್ಣವನು ಅವನ ಯೋಗ್ಯತೆ ನನಗೆ ಗೊತ್ತಿಲ್ವೇನ್ರಿ. ಅದು ಬೇಡ ರೀ ಅವನು ನಿಮ್ ಮಾಮ ಅದೇ ಹಿರಿಯೂರಿನಲ್ಲಿ ಅಗ್ಗಾರದಲ್ಲಿ ಆರು ಮೊಳಕ್ಕೆ ಮೂವಾಳ ಮೊಣಕೈಲಿ ಅರ್ಧ ಹೊತ್ತು ಕೂತಿದ್ದಾರ ಅವನ ಯೋಗ್ಯತೆ ಗೊತ್ತಿಲ್ಲ. ನಿಮ್ಗೆ ಹೆಣ್ಣು ಕೊಡ್ತಾ ಇದ್ದೀವಿ ಹೋಗಿ ಆ ಕಾಲಿ ಬಿದ್ದು ಕರ್ಕೊಂಡು ನನಗೆ ಗೊತ್ತಿಲ್ಲ. ನಿಮ್ ಯೋಗ್ಯ ನನಗೆ ಏನ್ರಿ ಗೊತ್ತಿಲ್ಲ. ನೀವ್ ಎಲ್ಲಿ ಉಳಿಸ್ಕೊಂಡಿದ್ದೀನಿ ನಿಮ್ ಯೋಗ್ಯತೆನ ಗರಿ ಹೊತ್ತಿ ಬೆಂಕಿ ಹಾಕ ಶಾಸ್ತ್ರಿಗಳೇ ಯೋಗ್ಯತೆ ಸುದ್ದಿಗೆ ಬರ್ತಾರೆ ಯೋಗ್ಯತೆ ಶಾಸ್ತ್ರಿಗಳೇ ದಯವಿಟ್ಟು ರೀ ಏನು ಎದ್ದು ಹೆಣಗೆ ಸರಿ ಇಲ್ಲ ಹೋಗ್ಲಿ ಸಮಾಧಾನ ಮಾಡ್ಕೊಳ್ರಿ. ಆಮೇಲೆ ಹಾಗೆ ಬಂದಿದ್ದ ದಾರಿಗೆ ಅದು ಬಿಟ್ಬಿಟ್ಟು ಏನೋ ನಮ್ಗೆ ಯೋಗ್ಯತೆ ಅದೇ ಇವಾಗ ಸಿದ್ಧಾಂತಗಳೇ ನಾವೇನೋ ಬಂದು ಇವ್ರ ಕೈಲಿ ಸಿಗಾಕೊಂಡ್ಬಿಟ್ಟಿದೀವಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ರಿ ಅಂದ್ರೆ ಯೋಗ್ಯತೆ ಸುದ್ದಿಗೆ ಬಂದ್ರೆ ನಾವು ಎಲ್ಲ ಬಿಚ್ಚಬೇಕಾಗಿತ್ತು. ಅಲ್ಲ ನೀವು ಬೇಡ ನೀವು ಆಯ್ತಲ್ಲಪ್ಪ ಈಗ ಆಯ್ತಲ್ಲಪ್ಪ ಹೇಳಿದ್ದು ಮತ್ತೆ ಆಯ್ತು ಅಂದ್ರೆ ನಾವು ಹೇಳ್ತಿರ್ತೀವಿ ನಮ್ಮನ್ನು ಕೆಣಕದ ಮೇಲೆ ಕೇಳ್ತಿರ್ಬೇಕಪ್ಪ ಬಿಡ್ತೀರ ನಾವು
ಆಯ್ತು ಸ್ವಾಮಿ, ನಿಮ್ಗೆ ಉಪಾಯ ಬೇಕು ತಾನೆ ರೀ? ನಾನು ಹೇಳೋದಿಷ್ಟೇ ರೀ, ಇಲ್ಲಿಂದ ಹೋಗೋದಕ್ಕೆ ಏನ್ ಬೇಕೋ ಉಪಾಯ ನಿಮ್ದು, ಅದಕ್ಕೆ ಬೇಕಾದ ಸಹಾಯ ನಂದು. ಅಂದ್ರೆ ಯಾರಿಗೂ ಅಪಾಯ ಇರಬಾರ್ದು ಅಷ್ಟೇ. ನಾನು ಉಪಾಯ ಮಾಡಿದ್ರೆ ಯಾರಿಗೂ ಅಪಾಯ ಆಗೋದಿಲ್ಲ ಶಾಸ್ತ್ರಿಗಳೇ. ಆಗ ನನ್ ಸಹಾಯ ಇರುತ್ತೆ ಹೇಳಿ, ಒಂದ್ ನಿಮಿಷ ತಾನೆ ಯೋಚನೆ ಮಾಡ್ಬಿಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ಮನೆ ಮನೆ ಸಪ್ ಒಂದ್ ನಿಮಿಷ ಇರ್ರಿ ಸರ್. ಆಯ್ತಲ್ಲ, ಮಾತ್ರ ಯೋಚನೆ ಮಾಡಿ ಯಾರು ಬೇಡ ಅಂತಾರೆ. ಶಾಸ್ತ್ರಿಗಳೇ ಏನು ಹೀಗೆ ಮಾಡಿದ್ರೆ ಹೇಗೆ ಹೇಗೆ ಹೇಳಿ. ಅಂದ್ರೆ ನಾವು ಇವರಿಗೆ ನಾವೇ ಮೇಲ್ಬಿದ್ದು ಯಾಕೆ ಎಲ್ಲ ಗುಟ್ಟು ಎಲ್ಲಿವರೆಗೆ ಕಾರ್ಯ ಸಾಧನೆ ಆಗುವವರೆಗೆ ಎಲ್ಲ ಗುಟ್ಟು ಬಾಯಿ ಬಿಡ್ಕೂಡ್ದು, ಬಾಯಿ ಬಿಡ್ಕೂಡ್ದು. ಹಾಗಾದ್ರೆ ನಾನು ಬಾಯಿ ಬಿಡೋದು ಯಾವಾಗ? ನಾನು ಹೇಳ್ತೀನಿ ಅವಾಗ ಬಾಯಿ ಬಿಡಿ ಅಷ್ಟೇ. ಮಧ್ಯದಲ್ಲಿ ಸತ್ರು ಬಾಯಿ ಬಿಡುವ ಆಗಿಲ್ಲ, ಏನ್ ಸುದ್ದಿ ಹೋಗ್ಕೊಡು, ಬಾಯಿ ಬಿಟ್ಕೊಂಡೆ ಸತ್ರ. ಅದ್ ನನಗ್ ಗೊತ್ತಿಲ್ಲ. ಸರಿ ಶಾಸ್ತ್ರಿಗಳೇ, ಈ ಉಪಾಯ ಮಾಡಿದ್ರೆ ಹೇಗೆ ಅಲ್ವೇ ಸಿದ್ಧಾಂತ ಎಷ್ಟೇ ಆಗಲಿ ಹೇಳಿ, ಕೆಟ್ಟ ಇವಂತೆ ಕಲಿಗೆಟ್ಟ ವಂಶ ಅಲ್ವೇ ಅಪ್ಪ ನಿಮ್ದು? ಇಲ್ಲ ಬಂದೆ ಬಂದೆ ಶಾಸ್ತ್ರಿಗಳೇ. ವಿಕ್ರಮರಾಗಿದ್ರಿ, ಘಾತವಾಯಿತು. ನಾಯಕರಲ್ಲಿ ಹೆಚ್ಚಿನ ನಾಯಕರಲ್ಲಿ ಒರಿಯರು ಪೂಜಾ ಮಗ್ನರಾಗಿದ್ದಾರೆ ತಿರುವೆಂಕಟರೆ. ಏನು ಸುದ್ದಿ, ಏಕೆ ಎಷ್ಟು ಕಳವಳಗೊಂಡಿದ್ದೀರಿ? ಅಯ್ಯೋ, ಎಲ್ಲವೂ ಸರ್ವನಾಶವಾಗಿ ಹೋಯಿತು ವಿಕ್ರಮ ನಾಯಕರೇ. ಜೈ ಭುವನೇಶ್ವರ. ಜೈ ಭುವನೇಶ್ವರ. ಏನು ಸುದ್ದಿ, ಏಕೆಷ್ಟು ಕಾತರನಾಗಿರುವ? ನಿನ್ನ ಸಂದೇಶ ಮುಟ್ಟಿದ ಕೂಡಲೇ ಯುದ್ಧ ಸನ್ನದ್ಧರಾಗಿ ಹೊರಟು ನಿಂತಿದ್ದೇವೆ. ಪ್ರಭು, ಇನ್ನು ನಾವೆಲ್ಲಿಗೂ ಹೋಗಬೇಕಾದಿಲ್ಲ ಪ್ರಭು. ವೆಂಕಟ ಸಾವರಿಸಿ, ಅದೇನು ವಿಷಯ ಎಂಬುದನ್ನು ಸಾವಧಾನವಾಗಿ ಹೇಳಿ. ಪ್ರಭು, ನರಸಿಂಹ ನಾಯಕರು. ನರಸಿಂಹ ನಾಯಕರು? ಏನಾಯಿತು ನರಸಿಂಹ ನಾಯಕರಿಗೆ? ಯವನನ್ನು ಯುದ್ಧ ಮಾಡುವಾಗ ನರಸಿಂಹ ನಾಯಕರು ಹತರಾದರು ಪ್ರಭು. ಈ ಕರ್ನಾಟಕ ರತ್ನ ಸಿಂಹಾಸನದ ಸೇವೆಗೆ ಉಳಿದಿರುವುದು ಕೇವಲ ಎರಡು ಸಿಂಹಗಳು ಮಾತ್ರ, ನರಸಿಂಹ ನಾಯಕ, ಯಚ್ಚಮ್ಮ ನಾಯಕ. ಅವಿರತವಾಗಿ ಕನ್ನಡ ತಾಯಿಯ ಸೇವೆ ಮಾಡುತ್ತಾ ಬಂದು ಅವಳ ಕೃಪೆಗೆ ಪಾತ್ರರಾಗಿರುವ ನಮ್ಮನ್ನು ಕೊಲ್ಲುವುದು ಸುಲಭದ ಮಾತಲ್ಲ. ಇಲ್ಲವಡಿ, ಕಾಂಚನಗರದ ಮೇಲೆ ಯವನರು ದಾಳಿ ಮಾಡುವ ಸುದ್ದಿಯನ್ನು ನೀವು ತಿಳಿದು ಪ್ರತಾಪದುರ್ಗದಿಂದ ಸೈನ್ಯದೊಡನೆ ಬರುತ್ತೀರೆಂದು, ಆ ಸುದ್ದಿ ಬಿಜಾಪುರದ ಸುಲ್ತಾನರ ದಂಡಾಧಿಪತಿ ಚಾಂಗ್ ಖಾನಿಗೆ ತಿಳಿದುಬಿಟ್ಟಿತು. ಕಾಂಚನಗರದ ಸೈನ್ಯದೊಡನೆ ಪ್ರತಾಪದುರ್ಗದ ಸೈನ್ಯವು ಸೇರಿದರೆ ಎದುರಿಸಲು ಅಸಾಧ್ಯವೆಂದು ತಿಳಿದು ನಿನ್ನೆಯೇ ಕಾಂಚನಗರವನ್ನು ಮುಟ್ಟಿದರು. ಶತ್ರುಗಳಿಗೆ ಗುಪ್ತ ದ್ವಾರವು ಗೊತ್ತಾಗಿಬಿಟ್ಟಿದ್ದರಿಂದ ನೇರವಾಗಿ ಅರಮನೆಗೆ ದಾಳಿ ಬಿಟ್ಟರು. ಆ ಯವನರೊಡನೆ ವೀರಾರೇಶವಾಗಿ ಹೋರಾಡುತ್ತಾ ಹೋರಾಡುತ್ತಾ ನಮ್ಮ ಒಡೆಯರಾದ ನರಸಿಂಹ ನಾಯಕರು ಹತರಾದರು. ಇದು ಸ್ವಾಮಿ ವಿರೂಪಾಕ್ಷನ ಸಾಕ್ಷಿಯಾಗಿ ಸತ್ಯ. ನನ್ನನ್ನು ನಂಬಿ. ನೂರಾರು ಯುದ್ಧಗಳಲ್ಲಿ ಹೋರಾಡಿ ಶತ್ರುಕುಲ ಕುಠಾರವನ್ನು ದುರ್ಬಾಂಕಿತನಾದ ನರಸಿಂಹ ನಾಯಕನು ಹತನಾದನೆಂದರೆ ನಾನು ನಂಬುವುದಿಲ್ಲ. ನಾಯಕರೇನು ವೀರಾವೇಶದಿಂದಲೇ ಹೋರಾಡುತ್ತಿದ್ದರು ಪ್ರಭು. ಆದರೆ ಆ ದುರಾತ್ಮರಾದ ಯವನರು ಮೋಸದಿಂದ ಬೆನ್ನಲ್ಲಿ ಶಸ್ತ್ರದಲ್ಲಿ ಇಳಿದು ಕೊಂದರು. ಸಾಕು, ಕೇಳಲಾರೇನು? ನರಸಿಂಹ ನಾಯಕ ಕೊನೆಗೂ ಶತ್ರುಗಳ ಕುತಂತಿಗೆ ಬಲಿಯಾಗಿ ಹೋರೆಯ ತಂದೆ. ಕನ್ನಡಿಗರ ಕರ್ಮಕಥೆಯೇ ಇದ್ದಾಯ್ತು. ಅಪಾತ್ರರನ್ನು ಅಧಿಕಾರಕ್ಕೆ ಏರಿಸಿ ರಾಜನಿಷ್ಠೆ ಸ್ವಾಮಿವೃತ್ತಿ ಎಂಬ ಹೆಸರಿನಲ್ಲಿ ನಾವು ಬಲಿಪಶುಗಳಾಗುತ್ತಿದ್ದೇವೆ. ತಾನಾಳುವ ರಾಜ್ಯದ ಪ್ರಜೆಗಳನ್ನು ಹೆತ್ತಳ ಮಕ್ಕಳಂತೆ ಸಾಕಬೇಕಾಗಿದ್ದ ಪ್ರಭು ವೆಂಕಟ ದೊರೆಯು ಒಂದೆರಡು ಸೋಲುಗಳನ್ನು ಕಂಡೊಡನೆ ಸಿಕ್ಕಿದಷ್ಟನ್ನು ಬಾಚಿ ಆನೆಗಳ ಮೇಲೆ ಹೇರಿಕೊಂಡು ಚಂದ್ರಗಿರಿಗೆ ಪಲಾಯನ ಮಾಡಿದನು. ಹೇಳಿ, ಇವನನ್ನು ಇಷ್ಟು ವರ್ಷಗಳು ಸಾಕಿ ಸಲಹಿದ್ದ ನರಸಿಂಹ ನಾಯಕನು ಇಂದು ಹತನಾದನು. ಶತ್ರುಗಳಿಗೆ ಸಿಂಹಸ್ವಪ್ನನಾಗಿದ್ದ ನರಸಿಂಹ ನಾಯಕನು ಹತನಾದ ಮೇಲೆ ಆ ಮದೋನ್ಮತ್ತರು ಇನ್ನೂ ಏನೇನೋ ಅನಾಹುತಗಳನ್ನು ಮಾಡುತ್ತಾರೋ? ಒಡೆಯಿರಿ, ಹೇಳುತ್ತೀರಿ ವೆಂಕಟ ಹೇಳು. ಇನ್ನೂ ಏನೇನೋ ಅನುಷ್ಠ ಸುದ್ದಿಗಳನ್ನು ಕೇಳಬೇಕಾಗಿದೆಯೋ ಎಲ್ಲವನ್ನು ಒಮ್ಮೆಲೆ ಹೇಳಿ ಮುಗಿಸಿಬಿಡು. ಒಡೆಯಿರಿ, ಮಹಾರಾಣಿ ಮೋಹಿನಿ ದೇವಿಯವರನ್ನು ಯವನರು ಸೆರೆ ಹಿಡಿದು ಕರೆದೊಯ್ದರು. ಇನ್ನು ಮೋಹಿನಿ ಸೆರೆ ಸಿಕ್ಕಿದ್ದಾಳೆ. ಕನ್ನಡ ಕುಲ ಸ್ತ್ರೀಯರ ಸಂಪ್ರದಾಯದಂತೆ ರಾಜ್ಯ ರಕ್ಷಣೆಗಾಗಿ ಶಸ್ತ್ರ ಹಿಡಿದು ಹೋರಾಡದೆ
ಸೆರೆಸಿಕ್ಕಿದ್ದಾರೆ. ತಮ್ಮ ತಂದೆಯ ಕಗ್ಗೊಲೆಯನ್ನು ಕಂಡು ದಿಗ್ಭ್ರಾಂತರಾದ ಮಹಾರಾಣಿಯವರನ್ನು ಆ ಯಮನರು ನಿಶಸ್ತ್ರರನ್ನಾಗಿಸಿ ಬಂಧಿಸಿದರು. ಆಯಿತು, ಪವಿತ್ರ ಕರ್ನಾಟಕ ಸಿಂಹಾಸನದ ಪ್ರಭು ಪಲಾಯನ ಮಾಡಿದ ಮೇಲೆ, ಸಾಕಿ ಸಲಹೆ ಮಾರ್ಗದರ್ಶಿಯಾಗಿದ್ದ ನರಸಿಂಹ ನಾಯಕನು ಹತನಾದ ಮೇಲೆ, ಅತ್ಯುನ್ನತ ಗೌರವಾದಗಳನ್ನು ಪಡೆಯುತ್ತಿದ್ದ ಕನ್ನಡ ಕುಲಸ್ತ್ರೀಯರ ಅಪಹರಣವಾದ ಮೇಲೆ ಇನ್ನು ಉಳಿದಿರುವುದೇನು? ಯುದ್ಧ, ಹೋರಾಟ, ಅಂತಿಮ ಹೋರಾಟ. ವಿಕ್ರಮ ನಾಯಕ ಮಣಗಲಿ ರಣಕಹರೆ, ಇಂದೇ ಆಕ್ರಮಣಕ್ಕೆ ಸಿದ್ಧರಾಗಿ. ನಾಯಕರೇ, ಪ್ರಭುಗಳಾದ ನರಸಿಂಹ ನಾಯಕರ ಸಾವಿನಿಂದ ನಮ್ಮ ಸರ್ವಸ್ವವು ಸೂರೆಯಾಯಿತೆಂಬುದನ್ನು ನಾನು ಬಲ್ಲೆ. ಆದರೆ ಈಗ ನಾವು ಏಕಾಂಗಿಯೇ ಈ ಶತ್ರುಗಳ ಅಪಾರ ಸೈನ್ಯದೆದುರು ಹೋರಾಡುವುದು ಸಾವನ್ನು ನೇರವಾಗಿ ಆಹ್ವಾನಿಸಿದಂತೆಯೇ. ಒಡೆಯರು ಶಾಂತಚಿತ್ತದಿಂದ ಮತ್ತೊಮ್ಮೆ ಆಲೋಚಿಸಬೇಕು. ಶಾಂತಿ, 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 ಧಿಕ್ಕಾರದಲ್ಲಿ ನಿನ್ನ ಶಾಂತಿಗೆ ಇನ್ನೆಷ್ಟು ಕಾಲ ಶಾಂತಿ? ಇನ್ನೇನು ಅನಾಹುತಗಳಾಗಬೇಕಾಗಿದೆ? ಶಾಂತಿ ಮಂತ್ರವನ್ನು ಜಪಿಸುತ್ತಾ ಹೇರಿಗಳಂತೆ ಬದುಕುವುದಕ್ಕೆ ಬದಲು ನಾಡ ರಕ್ಷಣೆಗಾಗಿ ಹೋರಾಡುತ್ತಾ ಸತ್ತರೆ ಅದಕ್ಕಿಂತ ಇನ್ನೊಂದು ಸ್ವರ್ಗ ಬೇಕೆ? ವಿಕ್ರಮನಾಯಕರ ಮಾತಿನಲ್ಲಿ ಸತ್ಯವಿದೆ. ಶತ್ರುಗಳ ಬಲಾಬಲಗಳನ್ನು ಅರಿತು ನಾವು ದುಡುಕುವುದು ಶ್ರೇಯಸ್ಕರವಲ್ಲ. ಉಪಾಯದಿಂದ ಶತ್ರುಗಳ ಜೊತೆ ಸೇರಿ ಸಮಯವನ್ನು ಸಾಧಿಸಿ ಆಕ್ರಮಿಸಬೇಕು. ಅಲ್ಲದೆ ಈಗ ನೇರ ಯುದ್ಧಕ್ಕಿಂತ ಕೂಟ ಯುದ್ಧವೇ ಮೇಲೆ ಎಂದು ನನ್ನ ಅಭಿಪ್ರಾಯ. ಅದುವಲ್ಲದೆ ನಮ್ಮ ಒಡೆಯರಾದ ನರಸಿಂಹ ನಾಯಕರ ದೇಹವನ್ನು ಹುಡುಕಿ ರಾಜೋಚಿತವಾಗಿ ಅವರಿಗೆ ಸಂಸ್ಕಾರ ಮಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ಪ್ರಭುಗಳು ಈ ಸೇವಕನ ಮಾತನ್ನು ಮನ್ನಿಸಬೇಕು. ನಿನ್ನ ಮಾತು ನಿಜ ತಿರು ವೆಂಕಟ, ನಾವು ಪಾಲಿಸಲೇಬೇಕಾದ ಪರಮ ಕರ್ತವ್ಯವಿದು. ಸರ್ಕಾರ್ ಬೋಲೋ ಉಸ್ಮಾನ್, ಕ್ಯಾ ಬಾತ್ ಹೇ? ಸರ್ಕಾರ್, ಕಾಂಚನಗಳು ನಮ್ಮ ಕೈವಶವಾಯಿತು. ಬಹುತ್ ಅಚ್ಚ, ಬಹುತ್ ಅಚ್ಚ. ಕಾಫರ್ ನರಸಿಂಗ ನಾಯಕರು ಅತನಾದನ ಹುಜೂರ್. ಪರವರ್ದಿಗಾರ್, ಒಬ್ಬ ವೈರಿ ಹತನಾದಂತಾಯಿತು. ಇನ್ನುಳಿದ ಆ ಯಕ್ಷಮ ನಾಯಕನನ್ನು ಕೈ ಸೆರೆ ಹಿಡಿದು ತಂದರಾಗಲಿ, ಕೊಂದು ಬಂದರಾಗಲಿ, ಬಾದಶಾಹಿ ಸಿಂಹಾಸನದಲ್ಲಿ ನಿಮಗೆ ಉನ್ನತವಾದ ಸ್ಥಾನವು ಸಿಕ್ಕುವುದು. ಜಿ ಸರ್ಕಾರ್. ಹುಜೂರ್, ಮತ್ತೊಂದು ಸಂತೋಷದ ಸುದ್ದಿ. ಬೋಲೋ ಕ್ಯಾ ಬಾತ್ ಹೇ? ಸರ್ಕಾರ್, ಕಾಂಚನಗಡದ ಯುದ್ಧದಲ್ಲಿ ಪುರುಷ ವೇಷದಿಂದ ಎದೆಗುಂದದೆ ಹೋರಾಡುತ್ತಿದ್ದ ಈರ್ವರ ಸ್ತ್ರೀಯರನ್ನು ಸೆರೆ ಹಿಡಿದು ತಂದಿದ್ದೇವೆ ಸರ್ಕಾರ್. ಅಚ್ಚಾ, ಓ ಚೋಕ್ರಿಯಾ, ಹೆಂಗಸರು? ಜಿ ಸರ್ಕಾರ್. ಶಹಬಾಸ್, ನಿಮಗೆ ಮನಮೆಚ್ಚುಗೆ ಬಹುಮಾನಗಳು ಸಿದ್ಧವಾಗಿವೆ. ಸೆಳೆದು ತಂದಿ ಆ ರಾಜದ್ರೋಹಿಗಳನ್ನು. ನಡೆಯಿರಿ. ನೀನು ಹೊರಡಬಹುದು. ವಾ 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 ವಾ, ಕ್ಯಾ ಖೂಬ್ಸೂರತ್. ಅಲ್ಲಾದ ಆಟದ ಬೊಂಬೆಗಳಿವು. ಬರೆ ಬರೆ ಸುಂದರಿ, ನೀನು ಯಾರು, ನಿನ್ನ ಹೆಸರೇನು? ಅದನ್ನು ಕೇಳಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ನಿನಗೇನಿದೆ? ಬರೇ ಬರೇ, ನನ್ನ ಅಂತಃಪುರಕ್ಕೆ ಬಂದವರ ಪರಿಚಯವನ್ನು ನಾನೇ ಮಾಡಿಕೊಳ್ಳಬಾರದೇನು? ನಾವಾಗೆ ಅಂತಃಪುರಕ್ಕೆ ಬಂದವರಲ್ಲ, ನಿಮ್ಮವರಿಂದ ಖೈದು ಮಾಡಲ್ಪಟ್ಟು ಬಂದಿರಬೇಕು. ಓ ಸುಂದರಿ, ಆ ಚಿಂತೆಯನ್ನು ಬಿಟ್ಟು ಬಿಡಿ. ನಿಮ್ಮನ್ನು ಸೆರೆಯಾಳುಗಳಂತೆ ಶಿಕ್ಷಿಸುವುದಿಲ್ಲ, ನಮ್ಮ ಪ್ರೀತಿಯ ಪೋಷಣೆಯಲ್ಲಿ ಇರಿಸುತ್ತೇವೆ. ಅವಿವೇಕಿ, ಅತ್ಯಾಚಾರ, ನಿನ್ನ ವಾಕ್ಯಗಳಿಗೆ ಧಿಕ್ಕಾರವಿದೆ. ಅರೆ ಅರೆ ಪ್ಯಾರಿ ಜಾನ್, ನಾನಾರೆಂಬುದನ್ನು ಯೋಚಿಸಿ ನೋಡು. ಅಲಭ್ಯವಾದ ರಾಜಭೋಗಗಳನ್ನು ತುಚ್ಛೀಕರಿಸಿ ಮಾತನಾಡುತ್ತಿರುವೆಯಲ್ಲ. ಈ ನಿನ್ನ ಮೂಢತನಕ್ಕೆ ನಾನೇನನ್ನು ಹೇಳಿದೆ? ಎಲ್ಲವ ಸಾಕು ಮಾಡು ನಿನ್ನ ಅಧಿಕ ಪ್ರಸಂಗವನ್ನು. ನಿನ್ನ ಸ್ಥಾನಮಾನಗಳನ್ನು ಮೀರಿ ಮಾತನಾಡಿ ನಿನ್ನ ಪದವಿಯ ಗೌರವಕ್ಕೆ ಕೊಂದ ನೆನೆಸಬೇಡ. ಅರೆ ಮೇರೆ ಪ್ಯಾರಿ, ಅದೃಷ್ಟವಶಾತ್ ನೀನಿಲ್ಲಿಗೆ ಬಂದಿರುವೆ. ಸ್ವಯಂ ಬಾದಶಹನೇ ನಿನ್ನೆದುರಿಗೆ ನಿಂತು ಪ್ರಾರ್ಥಿಸುತ್ತಿರುವ. ನಿನ್ನನ್ನು ಸಾಮಾನ್ಯಗಳಂತೆ ತಿರಸ್ಕರಿಸುವುದಿಲ್ಲ, ಪಟ್ಟಮಷ್ಯಂತೆ ಪುರಸ್ಕರಿಸುತ್ತೇನೆ. ನಿನಗಾಗಿ ನೂರಾರು ದಾಸಿಯರನ್ನು ಕೊಡುತ್ತೇನೆ, ಅವನ ಪ್ರೀತಿಯ ಬೆಲೆಯನ್ನಾದರೂ ತಿಳಿದು ನೋಡು. ನನ್ನ ಮಾತಿಗೆ ಎದುರಾಡದೆ ಈ ನಿನ್ನ ಸೌಂದರ್ಯವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದರೆ. ಪರಸ್ತ್ರೀಯರನ್ನು ಗೌರವಿಸುವ ರೀತಿ ಇದಲ್ಲ, ಇದು ನಿನ್ನ ಘನತೆಗೆ ತಕ್ಕದ್ದಲ್ಲ. ಅರೆ ಮೇರಿ ಪ್ಯಾರಿ ಜಾನ್,
ನಯವಿನಯಗಳಿಂದ ಪ್ರಾರ್ಥಿಸುತ್ತಿರುವೆನು. ನನ್ನನ್ನು ನಿರಾಶೆಗೊಳಿಸಿದರು. ನಿನ್ನ ಮೇಲಿನ ವ್ಯಾಮೋಹಕ್ಕಾಗಿಯೇ ನಿನ್ನನ್ನು ಬಲಾತ್ಕರಿಸಲು ಹಿಂತೆಗೆಯುತ್ತಿರುವೆನು. ಮೇಲಾಗಿ ನೀವು ನಮ್ಮ ಖೈದಿಗಳು, ನಿಮ್ಮ ಮೇಲೆ ನಮ್ಮ ಸರ್ವ ಸ್ವತಂತ್ರವಿರುವುದು ಬಲ್ಲೆಯ ಸುಂದರಿ. ಏನೆಂದೇ ನಮ್ಮ ಮೇಲೆ ನಿನಗೆ ಸ್ವತಂತ್ರವಿರುವುದೇ? ದುರಾಚಾರ ಪರಸ್ತ್ರೀ ಎದುರಿನಲ್ಲಿ ನಿಂತು ದುರುದ್ದೇಶದಿಂದ ನಿರ್ಲಜ್ಜನಾಗಿ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎಚ್ಚರಕ್ಕೆ ದೂರ ನಿಲ್ಲು. ಈ ನನ್ನ ಬರಿಗೈಗಳಿಂದಲೇ ನಿನ್ನ ಎದೆಯನ್ನು ಸೀಳಿಬಿಟ್ಟೇನು. ಹೋಚುಬಾಯಿ, ಯಾರೊಡನೆ ಮಾತನಾಡುತ್ತಿರುವೆ ಎಂಬುದು ನೆನಪಿದ ಕಾಲವು ನಮ್ಮ ತಾಳ್ಮೆಗೂ ಮಿತಿಯಿದೆ. ಇನ್ನು ಹೆಚ್ಚಿಗೆ ನಮ್ಮನ್ನು ಬಳಸಬೇಡ. ಎದುರಾಡದೆ ನಮ್ಮನ್ನು ಸೇರಿದರೆ ಸರಿ. ತಡೆ, ನಿನ್ನ ನಾಲಿಗೆಯನ್ನು ಅಲ್ಲಿಗೆ ತಡೆ. ಮುಂದೆ ಒಂದು ಮಾತನ್ನು ಉಚ್ಚರಿಸಿದರು. ಇನ್ನಾದರೂ ರಾಜಧರ್ಮವನ್ನು ತಿಳಿದು ಮರ್ಯಾದೆಯಿಂದ ನಮ್ಮನ್ನು ನಾಯಕನ ಬಳಿಗೆ ಕಳುಹಿಸಿಕೊಡು. ಯಾವ ನಾಯಕನವರು? ಯಾವ ನಾಯಕನೇ? ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಶತ್ರುಗಳ ಹೃದಯವು ತಲ್ಲಣಿಸಲಾರಂಭಿಸುವುದೋ? ಅಂತಹ ವೀರ ಎಚ್ಚಪ್ಪ ನಾಯಕ. ಹೇಳಿ ಹೆಸರೆತ್ತದೆ ನೀನು ಆದರೆ ಸರಿ, ಇಲ್ಲವಾದಲ್ಲಿ ನಿನ್ನ ಪರಿಪ್ರಾಪ್ತಿಯಾದೀತು. ಎಚ್ಚರಿಕೆ. ಎಲ್ಲವೋ ಯಾರನ್ನು ತಿಳಿದು ಬೆದರಿಸುವೆ? ನಿನ್ನ ಕೊಟ್ಟು ಬೆದರಿಕೆಗೆ ಭಯಪಟ್ಟು ಧರ್ಮ ಚಿದಲಾಗುವೆಂದು ತಿಳಿದೆಯಾ? ದೂರನಿಲ್ಲು. ನಿನ್ನ ಪ್ರಾಣವನ್ನು ಹೀರಿಬಿಡಬಲ್ಲ ಹೆಮ್ಮಾರಿಯೊಬ್ಬಳು ನಿನ್ನ ಮುಂದೆ ನಿಂತಿರುವಳೆಂದು ತಿಳಿ. ಎಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನೋಡು, ಆಗ ಯಾರ ಪರಿಸಮಾಪ್ತಿಯಾಗುವುದೋ ನೋಡಿದೆಯಂತೆ. ಅಚ್ಚಾ, ಇತುನಾ ಹಿಮ್ಮತ್, ಇತುನಾ ಬಲ. ಇನ್ ಪದ್ಮಾಶನ್ ಕಾಲ್ ಲೈ ಜಾ ಕೈ ಖಾನೆ ಮೇ ಬಂದ್ ಕರ್ ದೋ ಜೀ ಸರ್ ಜೀ ಸರ್ ಇವರು ನಮ್ಮ ಯಜಮ ನಾಯಕ ವೀರ ಧರ್ಮಪತ್ನಿ ಮೋಹಿನಿ ದೇವಿಯಲ್ಲಿ ಇವ್ರು ನಂತಾದೆ ಆಗ್ಲಿ ನೋಡೋಣ. ಗೊತ್ತಾಗಲ್ಲ ಇಲ್ಲಿ ನೋಡಿ ಹೇಳ್ತೀವಿ ನಡೀರಿ. ನೀವು ಏನ್ ತಿಳ್ಕೊಂಡಿದ್ದೀರಿ? ನಮ್ಮ ಸರ್ಕಾರಿ ಹುಕ್ಕಮ್ ಅಂದ್ರೆ ಸರ್ಕಾರಿ ಹುಗಿತಾ ನಿಮಗೆ ಅದ್ರಿಂದ ಹುಗಿತೀನಿ. ನಮಗೆ ಮುಗಿಲು ಮೇಲೆ ಜಾಸ್ತಿ ನಿಮಗೆ ಹುಗಿ ಹೋಗಿ ಹೋಗ್ತಾ ಇಲ್ಲ. ನಾನು ಹುಕ್ಕೋತಿರೋ ನನ್ನ ಧರ್ಮಕ್ಕೆ, ನನ್ ಮೋಟೆಗೆ, ನಮ್ಮ ಸ್ಥಿತಿಗೆ. ಏನ್ರಿ ಆಗಿದೆ ನಿಮ್ಮ ಸ್ಥಿತಿ? ಏನ್ರಿ ಹೇಳ್ತೀರಿ? ಅಲ್ರಿ ಅಂತಃಪುರದಲ್ಲಿ ಅಷ್ಟೊಂದು ಸಲ ನಾವು ಹೇಳ್ತಾ ಇದ್ದೀವಿ, ಆ ಲಲಿತಾ ಮೋಹಿನಿಗೆ ನಮ್ ಗುರ್ತೇ ಸಿಕ್ಕಿಲ್ವಲ್ಲ. ಏನ್ರಿ ಏನ್ರಿ ಮುದ್ದು ಒಕ್ಕದ ಗುರ್ತು ಸಿಕ್ಬಿಡ್ಬೇಡ ಅವ್ರಿಗೆ. ಯಾಕೆ ನೋಡ್ಕೊಂಡಿದ್ದೀನಿ ಕನ್ನಡಿ ನಾ ನೀವು ಯಾಕೆ ಯಾವ ಸ್ಥಿತಿಯಲ್ಲಿ ಇರೀವಿ? ನಾವು ನಮ್ ಗುರ್ತಾಗಿ ಸಿಗುತ್ತೆ ಅವ್ರಿಗೆ? ಹೌದಲ್ವೇ, ಈ ಸ್ಥಿತಿಯಲ್ಲಿ ನಮ್ಮನ್ನ ಬ್ರಾಹ್ಮಣರು ಯಾರು ಒಪ್ತಾರೆ ಹೇಳಿ ನನಗೆ. ಏನಲ್ಲ ನೀ, ನಾವೇನೋ ಬಿಡಿ ಸಿಗಾಕೊಂಡ್ವಿ ಆಯ್ತು ನಮ್ ಕತೆ. ಮೋಹಿನಿ ದೇವಿಯವ್ರು ಹೇಗ್ರಿ ಬಂದು ಸಿಗಾಕೊಂಡ್ಬಿಟ್ರು ಇಲ್ಲಿ? ಹೇಗೆ ಬಂದು ಸಿಗಾಕೊಂಡ್ರು ಅನ್ನೋ ಪ್ರಶ್ನೆ ಬೇಡ. ಮತ್ತೆ ಇವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾವೇನಾದ್ರೂ ಉಪಾಯ ಮಾಡ್ಬೇಕು ಅಂತಿದ್ವಲ್ಲ, ಇವಾಗ ಇನ್ನೊಂದು ಬೇರೆ ಬಂದು ಸಿಗಾಕೊಂಡಿದಲ್ಲ. ಇವಾಗ ಏನಾದ್ರು ಮಾಡಿ ಅವ್ರಿಬ್ರು ಪಾರ್ ಮಾಡ್ಬೇಕ್ರಿ ಇವ್ರ ಸರಿಯಿಂದ. ಗೊತ್ತಾಯ್ತು ಗೊತ್ತಾಯ್ತು, ತಾಳಿ ತಾಳಿ ತಾಳಿ, ಏನಾದ್ರು ಮಾಡ್ಬೇಕು. ಉಪಾಯ ಮಾಡ್ಬೇಕು ನಾನು. ಆಯ್ತು, ಉಪಾಯ ಮಾಡ್ತೀನಿ. ಇವಾಗ ಏನಾದ್ರು ಉಪಾಯ ನೀವು ಮಾಡ್ಬೇಕು. ಸಿದ್ಧಾಂತಗಳೇ ಒಂದ್ ನಿಮಿಷ. ಏನು ಇವಾಗ ನೀವ್ ನೆನಪಿಲ್ಲ? ಏನು ಇವತ್ತು ಯಾವಾರ ಇದೆ? ಗುರುವಾರ. ಗುರುವಾರ ಸಿದ್ಧಾರ್ಥಿಗಳೇ. ಏನು ಇವತ್ತು ಗುರುವಾರ? ಹೌದು, ಸುಲ್ತಾನ ಸುರಾಪಾನ ಮಾಡ್ತಾನೆ. ಸುಲ್ತಾನ ಸುರಾಪಾನ ಮಾಡೋದ್ರಿಂದ ಅವ್ರಿಗೆ ಜ್ಞಾನ ಕೆಡುತ್ತೆ. ನೀವ್ ಹೇಳಿದ್ರಿ ಈ ಸುರಾಪಾನ ಮಾಡಿದವ್ರಿಗೆ ಜ್ಞಾನ ಕೆಡುತ್ತೆ ಅಂತ. ಈ ನನಗೆ ಗೊತ್ತಲ್ಲ, ನಿಮ್ಮ ಅನುಭವ ತಿಳ್ಕೊಳ್ಳಿ ಹೇಳ್ತೀನಿ ಕೇಳಿ. ಈ ಅನುಭವದಲ್ಲಿ ಜ್ಞಾನ ಗೊತ್ತಾಯ್ತು ಕಣ್ರಿ. ಅದೇ ನೀವೀಗ ಉಪಾಯ ಬೇಕು. ಹೌದು, ಸುಲ್ತಾನ ಸುರಾಪಾನ ಮಾಡ್ತಾ ಇದ್ದಾನೆ, ನನಗೆ ಗೊತ್ತಾಯ್ತು. ಆದ್ರಿಂದ ಇವತ್ತು ಏನಾದ್ರೂ ಅವ್ರ ಕಣ್ಣಿಗೆ ಮಣ್ಣು ಹಾಕಿ ನಾವು ಇಲ್ಲಿಂದ ಹೋಗ್ಬಿಟ್ಟು. ಆಯ್ತು, ಒಂದ್ ನಿಮಿಷ ನಾನು ವ್ಯವಸ್ಥೆ ಮಾಡ್ತೀನಿ. ಹೇಳ್ತೀನಿ, ನೀವು ವ್ಯವಸ್ಥೆ ಮಾಡಿ. ಅದೇ ನಾನು ಹೇಳೋದು ಕೇಳಿ, ಸುಲ್ತಾನ ಸುರಾಪಾನ ಮಾಡೋ ದಿವಸ ಇದೆ. ಆದ್ರಿಂದ ಇಲ್ಲಿ ಈ ದಿವಸ ಬಿಟ್ಟು ನಮಗೆ ವಾರದಲ್ಲಿ ಗುರುವಾರ, ವಾರಕ್ಕೊಂದೇ ಗುರುವಾರ. ಸುಮ್ಮನೆ ನಿಂತ್ಕೊಳ್ರಿ, ನಿಂತ್ಕೊಂಡಿರಿ. ಅಲ್ಲ ನೀವು ಕಂಬಿ ಮುಗಿದೋಗ್ಬಿಡ್ತೀರಲ್ರಿ, ನಾನು ಯೋಚನೆ ಮಾಡಕ್ ಬಿಡ್ರಿ ಸ್ವಲ್ಪ. ನೀವು ಯೋಚನೆ ಮಾಡ್ರಿ, ನಾನು ಹೇಳ್ತಿಲ್ಲ. ಯಾಕೆಂದ್ರೆ ನಮ್ಗೆ ಈ ಗುರುವಾರ ಬಿಟ್ಟು ಬಿಟ್ರೆ ಇನ್ ಗುರುವಾರ ತನಕ ಕಾಯ್ಬೇಕಾ? ಅಲ್ಲಿವರೆಗೂ ನಮಗೆ ಒಂದ್ ನಿಮಿಷ ದಯವಿಟ್ಟು ಸುಮ್ಮನೆ ಇರ್ತೇವೆ ಅಂದ್ರೆ ಮಾತಾಡ್ಬೇಡಿ. ಅಲ್ಲ ಮಾತಾಡೋದಿಲ್ಲ, ನಾನು ಯಾಕೆ ಮಾತಾಡಲಿ? ನಾಯಕೆ ನಾನು ಮಾತಾಡ್ತಿಲ್ಲ. ಆದ್ರೆ ಸ್ವಾಮಿ ಶಾಸ್ತ್ರಿಗಳೇ, ಏನಂತ ಅನ್ಕೊಂಡಿದ್ದೀರಿ ನನ್ನನ್ನ? ಯೋಚನೆ ಮಾಡ ಪಡೆಯತ್ತೆ. ಯಾರು ಮಾತಾಡ್ತಾರೆ ನಿಮ್ಮ ಹತ್ರ ಇಷ್ಟು ಅನ್ನಿಸ್ಕೊಂಡು? ನಾನು ಮಾತಾಡ್ತಾ ಇದ್ದೀನ. ಈ ನೀವು ಮಾತಾಡ್ತೀನಿ ಅಂದ್ರಿ? ಇದು ಮಾತೇನ್ರಿ? ಇದು ಮಾತಾಡ ಇನ್ನೇನ್ರಿ? ಅದು ಮಾತು ನಾನು ಮಾತಾಡ ಶುರು ಮಾಡ್ಬಿಟ್ರಿ, ಎಷ್ಟೋ ಇದೆ ಮಾತು ನೋಡಿ. ನಾನು ಯಾಕೆ ಮಾತಾಡ್ಲಿ? ಸುಮ್ಮನೆ ಕೊಟ್ಬಿಡ್ದಾಗ ಕೊಟ್ಬಿಡ್ತೀರಲ್ರಿ. ಯಾಕೆ ಮಾತಾಡ್ಲಿ? ಇದು ಮಾತಾಡಿದು
ತಗೊಳ್ಳಿ ಇರಲಿ ಕೈ ತೆಗೆದ್ರಿ ಹೇಳ್ತಾನೆ ಇದ್ದೀನಿ ಅವಾಗಿಂದ ಇನ್ನೊಂದು ಮಾತು ಏನಾರ ಬಂತು ಅಂದ್ರೆ ತಲೆ ನನಗೆ ಒಂದು ಸಲ ಗುದ್ದಿಲ್ಲ ಅಂದ್ರೆ ತಲೆ ಹೊಟ್ಟೆ ಹೊಡಿ ಜೀವ ಅಂತ ತಿರುಗಿಬಿಡ್ಬೇಕು ಮತ್ತೆ ಸುಮ್ಮನೆ ಶಾಸ್ತ್ರಗಳೇ ಯೋಚನೆ ಮಾಡ್ತೀನಿ ತಾಳ್ರಿ ಅಂತ ಇದ್ರೆ ಶಾಸ್ತ್ರಗಳ ಹೀಗೆ ಮಾಡ್ಬಿಟ್ರೆ ಹೇಗೆ ಮಾತಾಡ್ರಿ ನೀವು ಮಾತಾಡುವಾಗ ಆಡ್ಬೇಕು ಬೇಡ ಅಂತ ಬಿಡ್ಬೇಕು ನಾನು ಏನ್ ಅನ್ಕೊಂಡಿದ್ದೀನಿ ನಿಮ್ ಕೈಯಲ್ಲಿ ನೀವು ಬೊಂಬೆ ಅನ್ಕೊಂಡಿದ್ದೀರ ಹಾಗಲ್ಲ ರೀ ಅವಾಗಿಂದ ಆಯ್ತಪ್ಪ ಇವಾಗ ನೀವು ಮಾತಾಡಬಹುದು ಅಂತ ನಾನು ಬೆಳಿದ್ದು ನೋಡಿ ನಾನು ಹೇಳಿದಾಗ ನೀವು ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ನೀವು ಹೇಳಿದಾಗೆ ನಾನು ಕೇಳಬೇಕು ಒಪ್ಕೋತೀನಿ ಯಾಕೆ ಅಂದ್ರೆ ನನಗೆ ಹೊಟ್ಟೆ ದೊಡ್ಡದು ಅವ್ರು ಹಾಕಿಟ್ಟ ಅನ್ನ ನನಗೆ ಸಾಕಾಗಲ್ಲ ಏನೋ ಆದಾಗ ಅದು ಇದ್ದು ಕದ್ದು ಮುಚ್ಚಿ ತಂದ್ಕೊಡ್ತೀನಿ ನೀವು ಹೇಳಿದಾಗ ಕೇಳಬೇಕು ಸರಿ ಆದ್ರೆ ನಾನು ಹೇಳ್ದಾಗೆ ನೀವ್ ಯಾಕೆ ಕೇಳಬಾರದು ಯಾಕೆಂದ್ರೆ ನನಗಿಂತ ನೀವು ದೊಡ್ಡವರು ಎತ್ತರದಲ್ಲಿ ಆದ್ರೆ ನಿಮಗಿಂತ ನಾನು ದೊಡ್ಡವನೋದನ್ನು ವಯಸ್ಸಿನಲ್ಲಿ ವಯಸ್ಸಲ್ಲಿ ನನಗಿಂತ ದೊಡ್ಡವರು ಇರಬಹುದು ರೀ ಇರಬಹುದು ಹೇಳ್ಬಿಟ್ಟು ರೀ ಜಾತಕದಲ್ಲಿ ಬಿಸಾಕ್ತೀನಿ ಯಾರು ಸರಿಯಾಗಿ ಪಂಚಾಂಗ ನೋಡೋರು ಇದ್ರೆ ಅವ್ರಿಗೆ ತೋರಿಸಿ ಆದ್ರೆ ನಿಮಗಿಂತ ನನಗೆ ಬುದ್ಧಿ ಜಾಸ್ತಿ ಆಹಾ ಸರಿ ಒಪ್ಪೋಣ ಬುದ್ಧಿ ಇದೆ ಮನೆ ಹಾಳು ದರಿದ್ರ ಬುದ್ಧಿ ಸರಿ ಆದ್ರೆ ನನಗೆ ಸಂಬಳ ಜಾಸ್ತಿ ನೀನ್ ಸಂಬಳ ಕಟ್ಟ ಬೆಂಕಿ ಹಾಕ ನನಗೆ ಅಧಿಕಾರ ಜಾಸ್ತಿ ರೀ ನನಗೆ ಊರ್ ತುಂಬಾ ಸಾಲ ಜಾಸ್ತಿ ಅದಕ್ಕೆ ಮೈ ತುಂಬಾ ಹೆದರಿಕೆ ಜಾಸ್ತಿ ನೀವು ಈ ಹೆದರ್ ಕೂತ್ಕೊಂಡ್ರೆ ಏನು ಮಾಡಕ್ ಆಗೋದಿಲ್ಲ ಇವಾಗ ನೀ ಏನ್ ಮಾಡು ಅಂತೀರ್ರಿ ನೀವೇನು ಮಾಡ್ಬೇಡ್ರಿ ಸ್ವಾಮಿ ಸರಿ ಮತ್ತಾಗಾರ ಅಲ್ಲ ಏನ್ರಿ ಅದು ಏನ್ರಿ ಅದು ಹೋಗಿ ಒಂದಿಟ್ಟಿಗೆ ಹೊರಟ್ಬಿಡೋದೇನ್ರಿ ಹಾಗೆ ಏನು ಕೆಲಸ ಇಲ್ಲ ನನ್ಗೇನು ಕೆಲಸ ಇಲ್ಲಿ ಅಲ್ಲ ಯೋಚನೆ ಮಾಡಕ್ ಹೋಗ್ತೀನಿ ಎಲ್ರಿ ಏನ್ರಿ ಕೆಲಸ ಇದೆ ನಿಮ್ಗೆ ಎಲ್ಲ ಇದೆ ನನಗೆ ನಾನು ಹುಡ್ಕೊಂಡು ಹೋಗ್ತೀನಿ ನಿಲ್ಸ್ಕೊಳ್ರಿ ಅಲ್ಲಿ ಅದೇ ನಾನು ಹೇಳ್ತಾ ಇದ್ದೆ ಇನ್ನು ಮತ್ತೆ ಏನ್ ಮಾಡ್ಬೇಕು ನಾನೀಗ ರೇ ನೀವು ಒಂದ್ ನಿಮಿಷ ತಾಳ್ರಿ ನಾನು ಹೇಳದ ಕೇಳಿ ಅಂತ ನಾನು ಹೇಳ್ತಿರೋದು ಹೊರ್ರಿ ನೀವು ವಿಷ ಕುಡಿ ಅಂತೀನಿ ಕುಡಿಯಕ್ಕಾಗತ್ತಾ ಯಾರು ನೀವು ನೀವ್ ಯಾಕ್ರಿ ವಿಷ ಕುಡಿತೀರಿ ಶಾಸ್ತ್ರಿಗಳೇ ನಾನು ಹೇಳೋರ್ಗೆ ವಿಷ ಕುಡಿಸಿ ಅಂತ ಏನ್ ಕರ್ಮ ಮಾಡು ಏನು ಇವಾಗ ಜಾತಿ ಭ್ರಷ್ಟರಾಗಿದ್ದೀವಿ ಇವಾಗ ನಿಮ್ಮ ಮಾತು ಕೇಳ್ಕೊಂಡು ನಾನು ನರಹತ್ಯೆ ಬೇರೆ ಮಾಡಬೇಕು ವಿಷ ಕುಡಿಸಿ ಏನು ನರಹತ್ಯೆನೂ ಅಲ್ಲ ಭ್ರೂಣ ಹತ್ಯೆನೂ ಅಲ್ಲ ಇದು ಶಿಶು ಹತ್ಯೆ ರೇ ಅಲ್ಲ ರೇ ಸ್ತ್ರೀ ಹತ್ಯೆ ರೇ ಯಾವ ಹತ್ಯೆನೂ ಅಲ್ಲ ಹತ್ಯೆಯೇ ಅಲ್ಲದ ಹತ್ಯೆ ಇದು ಓಹೋ ಅಂದ್ರೆ ಆತ್ಮನೇ ಇಲ್ಲದ ಮನುಷ್ಯ ಇದ್ದ ಹಾಗೆ ಈಗ ನಾನೇನು ಹೇಳ್ತೀನಪ್ಪ ಅಂದ್ರೆ ಬನ್ನಿ ಏನು ಅವ್ರು ಸೇರ್ಕೊಂಬಿಟ್ಟು ಅವರಿಬ್ರು ನಾವು ಎಲ್ಲ ಗುಟ್ಟು ಗೌಪ್ಯ ಅಂದ್ರೆ ಇವಾಗ ನೀವು ನನ್ನ ಕಿವಿ ಹತ್ತು ಬಂದ್ಬಿಟ್ರೆ ನಾನು ಬಾಯಿ ಮುಚ್ಕೊಂಡ್ಬಿಡ್ತೀನಿ ನಾ ಬಾಯಿ ಬಿಡೋನು ನಾನು ಹೇಳಿದ್ದೀನಲ್ಲ ನಾನು ಹೇಳಿದಾಗ ಓಹೋ ಅದಾಗ ಹೌದು ನೀವೇನು ಬಾಯಿ ಬಿಡ ಕೇಳಿಲ್ವಲ್ಲ ಈಗ ಮಾಡಿಬಿಟ್ರೆ ಹೇಗೆ ಯಾತ್ರೆಗಳು ಅಲ್ವೇ ಸಿದ್ಧಾಂತಿಗಳೇ ಏನು ನೀ ಜಾತಿ ಕೆಟ್ಟು ಬುದ್ಧಿ ಕೆಡ್ಲಿಲ್ವಲ್ಲ ಶಾಸ್ತ್ರಿಗಳೇ ಏನು ಮಾಡಲಿ ಏನು ಮಾಡಲಿ ಎತ್ತ ನೋಡಿದರೂ ಆ ರಮಣೀಯರ ರೂಪವೇ ಕಾಣುತ್ತಿರುವುದಲ್ಲ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಬಲಾತ್ಕರಿಸಲಿ ಪ್ರಯೋಜನವಿಲ್ಲ ಏನು ಮಾಡಲಿ ಮರೆತಿದ್ದೆ ಅವರೇ ತಕ್ಕ ವ್ಯಕ್ತಿಗಳು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಬರಬೇಕಿಷ್ಟು ತರವಾಯ್ತು ಅದು ತಮಗೆ ಬಹಳ ಸಂತೋಷವನ್ನು ಉಂಟು ಮಾಡೋ ಕಾರ್ಯ ಮಾಡ್ಕೊಂಡ್ ಬರೋದಕ್ಕೆ ಹೋಗಿ ಇಷ್ಟು ತರ ಆಯ್ತು ಅದು ತಾವು ಹುಕ್ಕು ಮಾಡಿದ್ವಲ್ಲ ಆ ಇಬ್ರು ಸುಂದರಿನ ಕರ್ಕೊಂಡು ಹೋಗಿ ಕಾರ ಆಗಿರ್ದಲ್ಲಿ ಇಡಬೇಕು ಅಂತ ತಾವು ಹುಕ್ಕು ಮಾಡಿದ್ರಿ ಅದೇ 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 ಇನ್ಯಾರು ಮಾಡ್ತಾರೆ ಹುಕುಮ್ ಆ ತಮ್ಮ ಹುಕುಂ ಪ್ರಕಾರ ಆ ಇಬ್ರು ಸುಂದರಿಯನ್ನ ಕರ್ಕೊಂಡು ಹೋಗಿ ಕಾರ ಆಗಿರ್ದಲ್ಲಿ ಇಡಬೇಕು ಅಂತ ತಾವು ಹುಕ್ಕು ಮಾಡಿದ್ರಿ ಹೌದು ನಾನೇ ಹುಕುಂ ಮಾಡಿದ್ದು
ಅದೇ ಮತ್ತೆ ಹುಕುಂ ಮಾಡಿದ್ರೆ ನಾವು ಮಾಡ್ತೀವಿಯೇ? ಆ ಇಬ್ಬರು ಸುಂದರಿನ ಕರ್ಕೊಂಡೋಗಿ ಕಾರಾಗೃಹದಲ್ಲಿ ಇಡಬೇಕು ಅಂತ ತಾವು ಹುಕುಂ ಮಾಡಿದ್ರಿ? ಅರೇ ಹೌದು, ನಾನೇ ಹುಕುಂ ಮಾಡಿದ್ದೆ. ನಿಮ್ಮಿಬ್ಬರಲ್ಲಿ ಯಾರು ಭಕ್ರಾನ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದು ಸರ್ಕಾರವು ಅವನು ಹೇಳಕ್ ಶುರು ಮಾಡಿದಾಗ ನೀವು ಮಧ್ಯದಲ್ಲಿ ಅವನನ್ನು ನಿಲ್ಲಿಸಬೇಡಿ. ತಾವು ದಯವಿಟ್ಟು ಅಷ್ಟು ಮಾಡಿಬಿಟ್ರೆ ಅವನು ಮುಂದುವರಿತಾನೆ, ಇಲ್ಲದೆ ಹೋದ್ರೆ ಅವನು ಅಲ್ಲೇ ಸುತ್ತಾ ಇರ್ತಾನೆ. ಅದೇ ಆ ಇಬ್ಬರು ಸುಂದರಿಯನ್ನ ಕರ್ಕೊಂಡೋಗಿ ಕಾರಾದ್ರೆ ಇಡಬೇಕು ಅಂತ ತಾವು ಹುಕುಂ ಮಾಡಿದ್ರಿ. ಆ ತಾವು ಹುಕುಂ ಪ್ರಕಾರ ಕರ್ಕೊಂಡಾಗ ಇಬ್ಬರು ಸುಂದರಿಯನ್ನ ಕಾರಾಗದಲ್ಲಿ ಇಟ್ವಿ. ಆ ಇಬ್ಬರು ಸುಂದರಿಯರ ಪೈಕಿ ಒಬ್ಬಳು ಸ್ವಲ್ಪ ಚೆನ್ನಾಗಿದ್ದಾವಲ್ಲ, ಆ ಸುಂದರಿ ಅಲ್ಲಿರೋ ಬದಲು ಸರ್ಕಾರ ಸಂವಿಧಾನದಲ್ಲೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅದು ಸರ್ಕಾರ, ಇದಕ್ಕಾಗಿಯೇ ನಾವು ನಿಮ್ಮನ್ನು ಕರೆಸಿದ್ದು. ನಾವಿರೋದೇ ನಿಮ್ಮ ಕೆಲಸಕ್ಕೆ ಸರ್ಕಾರ. ಅರೆ, ನಮ್ಮವರಲ್ಲಿ ನಮಗೆ ಇಷ್ಟು ಭರವಸೆ ಕೊಡುವವರು ಇಲ್ಲವಲ್ಲ. ನಮ್ಮವ್ರು ನಮ್ಗಾಗಲ್ಲ, ನಿಮಗೆ ಭ್ರಾಂತು ಕೈ ಕೊಡಾಲೆ ನಮ್ಮವ್ರು ನಮಗೆ ಕಡೆಗೆ. ಅದು ಸರ್ಕಾರ ನಿಮ್ಮವ್ರಿಗೂ ನಮ್ಮವ್ರಿಗೂ ಬಹಳ ವ್ಯತ್ಯಾಸ ಇದೆ. ಈಗ ನಾವಿಬ್ರು ಎರಡೂ ಆಗಿದ್ದೀವಿ ನೋಡಿ. ಮೊದ್ಲು ಅದೇ ಮೊದ್ಲು ಹಾಗಾಗಿದ್ವಿ, ಈಗ ಇದಾಗಿದ್ದೀವಿ. ಆದ್ರಿಂದ ನಮ್ಮವ್ರ ಗುಟ್ಟೆಲ್ಲ ನಮಗ್ ಚೆನ್ನಾಗಿ ಗೊತ್ತು ಸರ್ಕಾರ. ಬಹಳ ಸಂತೋಷ. ಮುಂದೆ ಅದು ಸರ್ಕಾರ, ನಾನು ಕಾರಾಗೃಹದ ಹತ್ರ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿದ್ದಾಗ ನನಗೂ ಆ ಸುಂದರಿಗೂ ಸ್ವಲ್ಪ ಮಾತುಕತೆ ಆಯ್ತು. ಆ ಸುಂದರಿ ನಾನು ಬಾದಶಹರಲ್ಲಿ ತುಂಬಾ ಪ್ರೀತಿ ಉಳ್ಳವಳಾಗಿದ್ದೀನಿ ಅಂತ ಅಂದ್ರು ಸರ್ಕಾರ. ಹಾಗಾದ್ರೆ ನನ್ನನ್ನು ಅವಳು ಅಷ್ಟು ಪ್ರೀತಿಸ್ಬೇಡಿ. ಅಯ್ಯೋ ಅಯ್ಯೋ, ನಿಮ್ ಹೆಸರು ಎತ್ತಿದ್ರೆ ಸಾಯ್ತಾಳೆ. ಅರೇ ಸಾಯ್ತಾಳೆ? ಅರೇಗದೆ ಸಾಯಲ್ಲ, ಪೂರ್ತಿ ಸಾಯ್ತಾಳೆ, ಏನ್ ಬಾಕಿ ಉಳಿಸೋದೇ ಇಲ್ಲ. ಹಾಗಾದರೆ ನನ್ನನ್ನು ನಿಖಾ ಮಾಡಿಕೊಳ್ಳಲು ಒಪ್ಪಿಕೊಳ್ಳಬೇಡಿ. ಇದು ಅಯ್ಯ ಒಪ್ಪಿದ್ರು ನಾವು ಒಪ್ಪ ಮಾಡ್ತೀನಿ. ಅದು ಹೇಗೆ? ಅದವನ ಕೆಲಸ, ನಂದಲ್ಲ. ನಾ ಹೇಳ್ತೀನಿ ಸರ್ಕಾರ, ಅದು ದಾದಿ ಪಕ್ಕದಲ್ಲಿ ಇದ್ದಿದ್ರಿಂದ ಅವಳು ನಿಮ್ಮ ಹತ್ರ ಅಷ್ಟು ಕಠಿಣವಾಗಿ ವರ್ತಿಸಬೇಕಾಯ್ತು ಅಂತ ಬಹಳ ವ್ಯಥೆ ಪಟ್ಲು ಸರ್ಕಾರ. ಯಾಕಂದ್ರೆ ಅವಳು ಹೊರಗೆ ಹೋದ ಮೇಲೆ ಅದನ್ನೆಲ್ಲ ಹೊರಗೆ ಹಾಕ್ಬಿಟ್ಟಾಳು ಅನ್ನೋ ಭಯ ಅಷ್ಟೇ. ಅದಕ್ಕೆ ಒಂದು ಸಣ್ಣ ಉಪಾಯ ಸರ್ಕಾರ, ನಾವು ಈ ಸನ್ನಿಧಾನಕ್ಕೆ ಅವರಿಬ್ಬರನ್ನ ಬರಮಾಡಿಕೊಂಡು ತಾವು ನಮ್ಮ ಜೊತೆಗೆ ಆ ದಾದಿಯನ್ನ ಕಳಿಸಿಬಿಟ್ರೆ ನಾವು ಕಾಡು ಕರ್ಕೊಂಡು ಹೋಗಿ ಆ ದಾದಿ ತಲೆ ಕಡಿದು ಬಿಡ್ತೀವಿ. ಆಮೇಲೆ ನೀವು ಉಂಟು, ಸುಂದರಿ ಉಂಟು, ಸುಂದರಿ ಉಂಟು, ನೀವು ಆಮೇಲೆ ನಿಮ್ಮ ಆನಂದವೋ ಆನಂದ, ಸಂತೋಷವೋ ಸಂತೋಷ. ಅದಕ್ಕೆ ನಿಮ್ ಭಾಷೆಯಲ್ಲಿ ಏನಂತಿರೋ ಗೊತ್ತಿಲ್ಲ, ಆ ಆನಂದಕ್ಕೆ ನಮ್ ಭಾಷೆಯಲ್ಲಿ ವೈಕುಂಠ ಕೈಲಾಸ ಅಂತಾರೆ. ಕೈಸಲ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಊರಲ್ಲಿ ಹೆಸರು ಕೆಡಿಸ್ಕೊಂಡ್ಬಿಟ್ರೆ ಹುಟ್ಟೋ ಕಡೆ ಹುಟ್ಟಲ್ಲ ಸಲ. ಕೈಲಾಸ, ಲಾಸ ಕೈಲಾಸ, ವೈಕುಂಠ ವೈಠುಂಕ, ಠುಂಕ ಅಲ್ಲ ಇದು ಕುಂಠ. ನಮ್ ಭಾಷೆಯಲ್ಲಿ ಇರಂತಾರ ತಮಗ್ ಗೊತ್ತಿಲ್ಲ, ನಮ್ ಭಾಷೆಯಲ್ಲಿ ಖುಷ್ ಅಂತಾರೆ. ಏನಂತಾರೆ? ಸರಿ ಗೊತ್ತಾಯ್ತು ಬಿಡಿ. ಏನು ಖುಷ್ ಅಂತಾರೆ? ಗೊತ್ತಾಯ್ತು. ಇವರ ಭಾಷೆಯಲ್ಲಿ ಆನಂದ ಜಾಸ್ತಿ ಆಗ್ಬಿಟ್ರೆ ಹಶ್ ಅಂತಾರೆ. ಇಲ್ಲಿ ನೀವು ಏನು ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಯಾವ ಅಡ್ಡಿಯೂ ಇಲ್ಲ. ನೀವು ಆಗನ್ಬೇಡಿ, ನೀವು ಅವನು ನೀವು ಹೇಳಿದಿರಿ ಅಂತ ಹೇಳ್ಬಿಟ್ಟು ಇವಾಗ ಬರೋದೆಲ್ಲ ಬರ್ಸ್ಕೊಂಡ್ಬಿಡ್ತಾನೆ, ಅವನೂರು ಆಗಿರೋ ಜಮೀನ್ ಸಮೇತ ಎಲ್ಲ ಬರ್ಸ್ಕೊಂಡ್ಬಿಡ್ತಾನೆ. ಹೇ ಗಿಡ್ಡು ಶಾಸ್ತ್ರಿ, ಚುಪ್ ರಹೋ, ಮನೆ ಬರ, ಕಳಕಳಿ, ನಾನೇ ಮಾಡ್ಲಿ? ಹೇಗಾದರೂ ಮಾಡಿ. ಆ ಸುಂದರಿ ನನ್ನನ್ನು ನಿಖಾ ಮಾಡಿಕೊಳ್ಳಲು ಒಪ್ಪಿಕೊಂಡರೆ ಸಾಧ. ನೀವು ಆ ಸುಂದರಿ ಒಂದೇ ಬಿಡಿ, ನಿಮ್ಗೆ ಯಾಕೆ? ಬನ್ನಿ ಬನ್ನಿ. ಹೇ ಗಿಡ್ಡು ಶಾಸ್ತ್ರಿ, ಏನ್ರಿ ನನ್ ಕರಿತಾ ಇದ್ದಾರೆ? ಓ, ಸಂಬಳ ಜಾಸ್ತಿ ಇದ್ರಲ್ಲಪ್ಪ, ಹೋಗಿ. ನಾ ಯಾವತ್ತೂ ಕರೀತಿದ್ದೋ, ನೀವು ಕರಿತಾ ಇದ್ರಲ್ಲ ಜೀಜ ಹಾಪರ. ಆ ಸುರೇನ ಇತ್ತ ಕೊಡು. ಆ ಸುರೇನ ಇತ್ತ ಮಡಿ ನಾವು ಮುಟ್ಟಲ್ಲ ಇದ್ದ. ಆ ಬೊಮ್ಮನ್ ಕಮ ಗುಪ್ಪಿ. ಏ ಶಾಸ್ತ್ರಿ, ಇವನೇನ್ರಿ
ಕುಡಿದೇನು ಅಲ್ಲೇ ಕರೀತಿದ್ದಾನೆ ಯಾಕೋಪ್ಪ ಗೊತ್ತ ಗೆಡ್ಡು ಶಾಸ್ತ್ರಿ ಬಂದೆ ನೀವು ಹೋಗಿದ್ರೆ ವಾಸಿ ಇತ್ತೀಗ ನನಗಿವೆಲ್ಲ ಗೊತ್ತಾಗಲ್ಲ ಅಂತವರಪ್ಪ ವಯಸ್ಸಲ್ಲಿ ಹೋಗಿ ಜಿ 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 ಜಾಫರ ಓ ಚೋಕ್ರಿ ಕೋ ಫೋರನ್ ಲೇ ಆನಾ ಸಮಝಾ ओ छोकरी को फौरन ले आना समझा अच्छा 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 निकल रही अल अरे हिड़ा निम्गे अर्थ आयु सूम् अच्छा अच्छा अंतर नान यार अंतरी गोताने ऐन नन अर्थ आतेन सुंदरी फोन दिन कर्क याके अमावास्य दिन बेड़वंत अरे आजी री आजी री आजी हे निम हाल नेसिक बैंक हाक बर्री रे दबे देश्यवन हिबिट्रे मद्दे तेज मुद्दक आ देश्य मुगु भ्रभरद्र मुटो आमले गंट मित्री निम्हे गंट बीड़ोदल नेश्य मड़ी बरते देवर पीठ कूड़ा कुंक अस्ट योग्यते हैं बैबड़ी नं बैबे नं नेश्य बैबेड़ू समय कसुता कूतक्रे हे हाला ನನ್ ಏನು ಮಾಡುವಂತೀರಿ ನೀನು ಏನು ಮಾಡಬೇಡಿಪ್ಪ ಸರಿ ಮತ್ತೆ ಏನು ಮಾಡಬೇಡಿ ಅಂದ್ರೆ ಸೀದಾ ಹಾಲು ಹೊರಟು ಬಿಡೋದ ಸರಿ ಇಲ್ಲಿ ಏನು ಮಾಡಲ್ಲ ಅಂದ್ರೆ ಎಲ್ಲಾರು ಹೋಗಿ ಅದು ನನ್ನ ಹಿಂದೆ ಮೂರು ತಿಂಗಳು ಗರ್ಭಿಣಿ ನಮ್ಮ ಮನೆಯಲ್ಲಿ ಮನೆ ತುಂಬಾ ಮಕ್ಕಳು ಅವನ ಸುಣಸೆ ಸರ್ವ ಮೆಣಸಿನ ಸರ್ವ ಮಾಡಾಕ್ಬೇಕು ಯಾಕ್ರಿ ಬೇಕು ನಿಮಗೆ ಇಷ್ಟು ವಯಸ್ಸಾಯ್ತು ಸಾಲ್ದೇನ್ರಿ ನಿಮಗೆ ಯೋಗ ಯೋಗ್ಯತೆ ಇಲ್ಲ ಅಂದ್ರೆ ನನ್ ಯಾಕಂತೀರಿ ಏನು ಬಿಡ್ಬಿಡಿ ನಾನಂತೀನಿ ನನ್ನನ್ನು ರೇಗಿಸ್ಬೇಡ್ರಿ ನನ್ನ ಕೋಪ ಬರಿಸ್ಬೇಡಿ ಶಾಸ್ತ್ರಿಗಳು ಹೇಳ್ತಾ ಇದ್ದೀನಿ ನನ್ಗೆ ಬರ್ರಿ ಇವಾಗ ನಾನು ಏನು ಮಾಡ್ಬೇಕ್ರಿ ನೀನ್ ಏನು ಮಾಡ್ಬೇಡ್ರಿ ಸರಿ ಮತ್ತೆ ನಾನು ಹೇಳ್ದ ಕೇಳ್ರಿ ನೋಡಿ ನಾನು ಕಾರಾಗೃಹಕ್ಕೆ ಹೋಗಿ ಮೋಹಿನಿ ದೇವಿ ಲಲಿತಾ ದೇವಿ ಅವರಿಗೆ ನಮ್ಮ ಪರಿಚಯ ಮಾಡ್ಕೊಡ್ತಾ ಇರ್ತೀನಿ ಸರಿ ಆಯ್ತು ಮಾತಾಡಿ ನಾ ಬೇಡ ಅಂದ್ರೆ ನೀವು ಬೇಡ ಅನ್ನಿಲ್ಲ ಶಾಸ್ತ್ರಿಗಳೇ ನಾನು ಹೋಗಿ ಪರಿಚಯ ಮಾಡ್ಕೊತಿರ್ತೀನಿ ಮಾಡ್ಕೊಳ್ಳಿ ನಾನು ಯಾಕೆ ಬೇಡ ಅಂದ್ರೆ ಅಲ್ಲ ನಿಮ್ಗೆ ಹೆಂಗ ಸತ್ರ ಮಾತಾಡೋದು ಶೋಕಿ ನಿಮ್ಗೆ ಆ ಯೋಗ ಇದೆ ಮಾತಾಡಿ ಯಾರು ಬೇಡ ಅಂತ ಹೇಳ್ರಿ ಶಾಸ್ತ್ರಿಗಳೇ ನನ್ನ ನೋಡಿ ನೋಡಿ ನಾನು ಹೋಗಿ ಮೋಹಿನಿ ದೇವಿಯವರು ನಮ್ಮ ಪರಿಚಯ ಹೇಳ್ತಿರೋ ಅಷ್ಟು ಹೇಳ್ರಿ ನಾನ್ ಬೇಡ ಅಂದ್ರೆ ಬಿಡ್ತಿರೇನ್ರಿ ಅಥವಾ ನೀವು ಬಿಟ್ಟು ನಾ ಬಿಡ್ತೀನ ಹೋಗಿ ನೀವು ಬೇಡ ಅಂದಿಲ್ಲಪ್ಪ ನಾನು ಹೋಗಿ ಪರಿಚಯ ಮಾಡ್ಕೋತಿರ್ತೀನಿ ಸುಳಿಯಿರಿ ಸಾಕು ಹೇಳ್ತಾ ಇದ್ದೀರಿ ಅಲ್ಲದೆ ನೀವು ಬೇಡ ಅಂದಿಲ್ಲಪ್ಪ ನಾನು ಹೋಗಿ ಪರಿಚಯ ಮಾಡ್ಕೋತೀನಿ ಶಾಸ್ತ್ರಿಗಳೇ ಇನ್ನು ಮುಂದಕ್ಕಿದೆ ರೀ ಸ್ವಾಮಿ ಮುಂದಕ್ಕಿದೆಯಾ ನಾನಿಷ್ಟಕ್ಕೆ ಮುಗ್ದಾಯ್ತು ಅನ್ಕೊಂಡೆ ನಾನು ಹೋಗಿ ಪರಿಚಯ ಮಾಡ್ಕೋತಿರ್ತೀನಿ ಅಷ್ಟು ಮುಂದೆ ಮುಂದಕ್ಕೆ ನೀವು ಅಷ್ಟರೊಳಗೆ ಅನಂತಪುರಕ್ಕೆ ಹೋಗ್ಬಿಟ್ಟು ಒಡವೆ ನಗ ನಾಣ್ಯ ವಸ್ತ್ರ ಎಲ್ಲ ತಗೊಂಡು ಒಂದು ಮೂಲೆ ನಿವೇಶನ ಇಬ್ರಿಗೆ ಒಂದೊಂದು ಅದನ್ನು ತಗೊಳ್ಳಿ ಈಗ ಎಲ್ಲ ಮಾಡಿಸ್ಕೊಂಡ್ಬಿಡ್ತೀನಿ ಮಾಡಿಸ್ಕೊಳ್ಳೋದು ಅದು ತಗೊಂಡ್ ಬರೋದಲ್ಲ ಗೊತ್ತಾಯ್ತು ಇದನ್ನೆಲ್ಲ ತಗೊಂಡು ಒಂದು ಗಂಟೆ ಕಟ್ಕೊಂಡು ಒಂದೇ ತರದ ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ ಒಂದೇ ತರದ ಎರಡು ಬುರ್ಕಿ ಬೇಕು ನನಗೆ ಒಂದೇ ತರ ಇರೋ ಎರಡು ಬುರ್ಕಿ ತಗೊಂಡು ಯಾರಿಗೆ ನನಗೊಂದು ನಿಮ್ಗೊಂದ ಇಲ್ಲ ನಿಮ್ಮ ಅಜ್ಜಿಗೊಂದು ನಮ್ಮ ಅಜ್ಜಿಗೊಂದು ನೋಡಿ ಹೇಳ್ತಿದ್ದೀನಿ ಬುರ್ಕಿ ತಗೊಂಡು ಸೀದಾ ಕಾರಾಗೃಹಕ್ಕೆ ಬಂದು ಸೇರ್ಬಿಡಿ ಅಷ್ಟೇ ಸರಿ ಗೊತ್ತಾಯ್ತಲ್ಲ ಅಂದ್ರೆ ಸಿದ್ಧಾರ್ಥಗಳೇ ಏನು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನನಗೆ ಈ ಜಾತಿ ಕೆಟ್ಟ ಮೇಲೆ ಈ ಗಾಪಕ ಶಕ್ತಿ ಕಮ್ಮಿ ಆಗ್ಬಿಟ್ಟು ಜೀರ್ಣಶಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಏನಾಗಿದೆ ಅಂದ್ರೆ ನನಗೆ ಇವ ನೀವು ಹೇಳಿದಳ ಇದೇ ಮುನ್ನ ನಗ ನಾಣ್ಯ ಆಸ್ತಿ ಪಾಸ್ತಿ ಅದೇನೇನೋ ಹೇಳಿದ್ರು ಅಂತಪುರಕ್ಕೆ ಹೋಗಿ ಆ ಬುರ್ಕಿ ಗಿರ್ಕಿ ಅವೆಲ್ಲ ಪುಟ್ಟಿ ದೊಡ್ದು ನನ್ನ ತಲೆಯಲ್ಲಿ ನಿಲ್ಲದಿಲ್ಲ ನನಗೆ ಜ್ಞಾಪಕ ಶಕ್ತಿ ಕಮ್ಮಿ ನೋಡಿ ಅದಕ್ಕೊಂದು ಕೆಲಸ ಮಾಡಿ ಅಂತಪುರಕ್ಕೆ ಹೋಗಿ ನಗಾನಾಣ್ಯ ಅದುವುದಿಲ್ಲ ತರೋದು ಒಂಟಿ ಕೆಲಸ ಅಲ್ಲ ಅದು ನೀವು ಮಾಡ್ಕೊಳ್ಳಿ ಈ ಒಂಟಿ ಕೆಲಸ ಆದ್ರು ಕಾರಾಗಿರಕ್ಕೆ ಹೋಗಿ ಮುಳಿನಿ ನಿಲ್ತಾ ಇವರಿಗೆ ನನ್ನ ಪರಿಚಯ ತಿಳಿಸೋದು ಒಂಟಿ ಕೆಲಸ ಅದು ಜ್ಞಾಪಕ ಇರುತ್ತೆ ಅದು ನಾನು ಮಾಡ್ಕೋತೀನಿ ಅಷ್ಟೊತ್ತಿಗೆ ಸಿದ್ಧಾಂತಿ ನೀನ್ ಹೋಗ್ಬಿಟ್ಟು ಆ ನಗ ನಾಣ್ಯ ಒಡವೆ ವಸ್ತ್ರ ಬುರ್ಕಿ ಪರ್ಕಿ ಎಲ್ಲ ತಗೊಂಡು ಅಯ್ಯೋ ಕಾರಾಗೃಹತ್ರ ಬೇಗ ಬರೋಪ್ಪ ಮಗು ಬರೋಪ್ಪ ಬೇಗ ಬೇಗ ಏ ಶಾಸ್ತ್ರಿಗಳೇ ಬನ್ನಿ ಸ್ವಾಮಿ ಬನ್ನಿ ಏನು ನಿಂತ್ಕೊಳ್ರಿ
ಏನೇನ್ ಹುಡುಗಾಟ ಆಡ್ತೀರೇನ್ರಿ? ಯಾಕೆ ನನಗೆ ಕೋಪ ಬಂತು ಅಂದ್ರೆ ಶಾಸ್ತ್ರಿಗಳೇ ಏನ್ ಕೋಪ ಬಂದ್ರೆ ಏನ್ ಮಾಡ್ತೀರಿ? ಏನಿಲ್ಲ ರೀ, ನಿಮಗೆ ಹಗ್ಗ ಹುರಿ ಬೊಂಬು ಗಳ ಹಗ್ಗ ಹೊಸ ಮಾಡಕ್ಕೆ ವಿಭೂತಿ ಗಟ್ಟಿ ಇಷ್ಟು ತರ್ತೀನಿ ಅಂದ್ರೆ ಕೋಪ ಬರುತ್ತೆ ನಿಮಗೆ? ಅಂದ್ರೆ ನೀವ್ ಹೇಳೋದು ಕೋಪ ಅನ್ನೋದು ನಿಮ್ಮ ಅಪ್ಪನ ಮನೆ ಆಸ್ತಿ, ನಿಮ್ ವಂಶಕ್ಕೆ ಬಂದಿರೋ ಹಕ್ಕು, ಈ ಜಗತ್ತಲ್ಲಿ ಇನ್ಯಾರಿಗೂ ಕೋಪ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏನ್ರಿ ನಿಮ್ಮ ಅಪ್ಪನ ವಯಸ್ಸಾಗಿದೆ ನನಗೆ? ನೋಡಿ, ನನಗೆ ಅಪ್ಪ ಇಪ್ಪ ಅನ್ನೋ ಸುದ್ದಿ ಬರಬೇಡಿ. ನೀವು ನನಗೆ ಕೋಪ ಬಂದ್ರೆ ಏನೇನು ಏನ್ ಮಾಡ್ತೀರಿ? ಏನು ಮಾಡಾಗಿಲ್ಲ, ಇವಾಗ ಮಾಡಿದ್ರೆ ಒಂದು ಚೌಕ ಹಾಸ್ಕೊಂಡು ಕುತ್ಕೊಂಡು ನಮಾಜ್ ಮಾಡ್ಬೇಕಷ್ಟೇ. ಇನ್ನೇನ್ ಮಾಡ್ತೀರಿ? ಮಾಡ್ತಾರೆ ಎಲ್ಲಿಗಾದ್ರೂ ಹಾಳಾಗಿ ಹೋಗ್ರಿ. ಹಾಳಾಗಿ ಹೋಗ್ಬೇಕಾ? ನೋಡಿ, ಬರೀ ಹೋಗುವಾಗಿದ್ದಿದ್ರೆ ನಾನು ಹೋಗ್ತಿದ್ದೆ, ಇದು ಹಾಳಾಗಿ ಹೋಗ್ಬೇಕಲ್ಲ. ನೀವು ಹಾಳಾಗಿದ್ದೀರಿ, ಹೋಗಿ ಆಯ್ತು ರೀ, ಹೋಗ್ತೀನಿ. ನಾ ಯಾರು ನೀವು? ಓ ಸಿದ್ಧಾಂತಗಳು, ಏನ್ ಎಲ್ಲಿಗೆ ಹೋಗ್ತಿದ್ದೀರಿ? ದೇಹಾಂತರ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗೆಲ್ಲ ಎಲ್ಲಿಗೆ ಹೋಗ್ತೀರಿ? ಯಾಕೆ ಹೋಗ್ತಿದ್ದೀರಿ? ಏನ್ ಸಮಾಚಾರ? ಅಲ್ಲಪ್ಪ, ಹಾಗೆಲ್ಲ ಹೋಗುವಾಗಿಲ್ಲ ಕಣ್ತಂದೆ. ಯಾಕೆ ಹೋದ್ರೆ ಇಬ್ರು ಒಟ್ಟಿಗೆ ಹೋಗ್ಬೇಕು, ಇದ್ರೆ ಇಬ್ರು ಒಟ್ಟಿಗೆ ಇರ್ಬೇಕು. ಅಲ್ಲ, ಇಷ್ಟೊತ್ತು ಬೈದ್ಬಿಟ್ಟು ನನ್ನ. ನೀವು ನಾವೆಲ್ಲ ಬೈದಪ್ಪ, ನಿಮ್ಮನ್ನ ಎತ್ಕೊಂಡು ಮುದ್ದಾಡಿದ್ನಲ್ರಿ. ಎಲ್ಲಪ್ಪ ತೊಡವೇ ಹಾಕೊಂಡು ಲಾಲಿ ಆಡಿ ಅಯ್ಯೋ ರಾಮ ನಿಮ್ಮನ್ನ ಸುಮ್ಮನೆ ಯಾರು ಯಾಕ್ರಿ ಬೈ? ಓ, ನೀವು ಹೇಳ್ತಾರ ಅದು ಅದೇನಾಗೋಯ್ತು ಅಂದ್ರೆ ಸಿದ್ಧಾಂತಗಳೇ, ನಾನು ಯಾವಾಗಲೂ ಹಾಕೋಕ್ಕಿಂತ ಸ್ವಲ್ಪ ಒಂದು ಚಿಟಿಕೆ ಜಾಸ್ತಿ ನಿಶ್ಯ ಏರಿಸ್ಬಿಟ್ಟೆ. ಅದೇನಾಯ್ತು? ಆ ಜಾಸ್ತಿ ನಿಶ್ಚಿತವರು ತಲೆಗತ್ತಿಬಿಟ್ಟು ನೀವೇನ್ ಹೇಳಿದ್ರು ನಾನೇನ್ ತಿಳ್ಕೊಂಡು ಏನೇನೂ ಗೊತ್ತಾಗಲಿಲ್ಲ. ಸರಿ ಸರಿ ಸರಿ, ಇವಾಗ ನೋಡಿ ಅದು ಇಳೀತು. ಇವಾಗ ನಾನು ಈ ಲೋಕಕ್ಕೆ ಬಂದೆ, ಇವಾಗ ಹೇಳಿ ನಾನು ಏನ್ ಮಾಡ್ಬೇಕೀಗ? ನೀವೇನು ಮಾಡಬೇಡ್ರಿ ಸ್ವಾಮಿ. ಸರಿ ಮಾತಾಗ, ಏನು ಅಲ್ಲ ಏನು ಮಾಡಬೇಡ ಅಂದಿಟ್ಟಿಗೆ ಹೊರಟು ಬರ್ತೀರಲ್ರಿ ನೀವು? ಅಲ್ಲ, ನನಗೆ ಇಲ್ಲಿ ಏನೋ ಕೆಲಸ ಅಲ್ಲದೆ ಅಲ್ಲೇ ಕೆಲಸ ಮಾಡ್ತೀನಿ. ಹಾಗಲ್ಲಪ್ಪ, ಈಗ ಹೇಳ್ತೀನಿ ಕೇಳಿ. ಮೊದ್ಲಿಂದ ಬರೋಣ. ನಾನೀಗ ಕಾರಾಗೃಹಕ್ಕೆ ಹೋಗಿ ಮೋಹಿನಿ ದೇವಿಯವರಿಗೆ ನಮ್ಮ ಪರಿಚಯ ಶಾಸ್ತ್ರಿಗಳೇ ಇಲ್ಲ ಇಲ್ಲ ಆಯ್ತು ಆಯ್ತು ನಮ್ಮ ಪರಿಚಯವನ್ನ ಮಾಡ್ಕೊಡ್ತಾ ಇರ್ತೀವಿ. ಮಾಡ್ಕೊಡಿ ಮಾಡ್ಕೊಡಿ ಮಾಡ್ಕೊಡಿ. ನೀವು ಅಷ್ಟೊತ್ತಿ ಅಂತಃಪುರಕ್ಕೆ ಹೋಗಿ ಒಡವೆ ವಸ್ತ್ರ ನಗ ನಾಣ್ಯ ಎಲ್ಲ ತಗೊಂಡು ಒಂದೇ ತರದ ಎರಡು ಬುರ್ಕಿ ಒಂದೇ ತರ ಆ ಬುರ್ಕಿ ತಗೊಂಡು ಕಾರಾಗೃಹಕ್ಕೆ ಬಂದ್ಬಿಡಿ. ಇವಾಗ ಒಂದೇ ತರ ಮುಡುಕಿ ಅಂದ್ರಲ್ಲ, ಅದ್ ಯಾಕೆ ಬೇಕದು? ಬೇಕು ಕಣ್ರಿ. ಉಪಾಯ ಉಪಾಯ ಅಂದ್ರೆ ಅವರಿಬ್ಬರಿಗೆ ಓ ಬಾಯ್ ಬಿಡೋ ಆಗಿಲ್ಲ, ಕಿವಿ ಕಿವಿ ಹತ್ರ ಬಾಯ್ ಬಂತಲ್ಲ. ಸರಿ, ದುಟ್ಟು ಗೌಪ್ಯ. ಲತಾಯ್ ಅಲ್ಲ, ಸರಿ ಸರಿ ಸರಿ, ಗೊತ್ತಾಯ್ತು 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 ಗೊತ್ತಾಯ್ತು. ನೋಡಿ ಬೇಗ ಬಂದ್ಬಿಡಿ, ಆಮೇಲೆ ಬರ್ತೀನಿ ಬರ್ತೀನಿ. ಅದಲ್ಲ ಓ ನಮಸ್ಕಾರ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಪ್ಪ ಹೋಗ್ಬಿಟ್ಟಿದ್ದೆ? ಎಷ್ಟು ದಿನ ಹೋಯ್ತು ನಿನ್ ನೋಡಿ ಏನ್ ಕತೆ? ಶಿವಬ್ರದ ನಮಸ್ಕಾರ. ಸರಿ ಸರಿ, ನೋಡ್ರಿ ಮರ್ಯಾದಸ್ತನ ಹತ್ರ ಒಬ್ಬ ದೊಡ್ಡ ಮರ್ಯಾದಸ್ತ ಮಾತಾಡ್ತಿರುವಾಗ ಮತ್ತೆ ಅದಿಲ್ಲದೆ ಇರೋರು ನಿಮ್ಮ ಹತ್ರ ಏನೇನು ನಿಮ್ಗೆ ಅನುಮಾನಿಸ್ತಾರೆ? ಏ, ನನಗೇನು ಮರ್ಯಾದೆ ಇಲ್ಲ ಅಂತ ನೀವು ಹೇಳ್ತಿರೋದು? ಅದನ್ನ ನಾವು ಹೇಳಬಾರದು, ನೀವು ತಿಳ್ಕೋಬೇಕು. ನಾವು ಮರ್ಯಾದೆ ಒಂದಷ್ಟು ಮಾತಾಡ್ತಾ ಇದ್ದೀವಿ, ಸುಮ್ಮನೆ ನಿಂತ್ಕೊಂಡು ಕೇಳಿ, ಹಾಗೆಲ್ಲ ಮಧ್ಯ ಬಾಯಿ ಹಾಕ್ಬೇಡಿ. ಈಗ ಆಯ್ತಪ್ಪ, ಯಾರತ್ತ ಮಾತಾಡ್ತಿದ್ದೀರಿ ಅಂತ ಹೇಳ್ಬಿಟ್ರೆ ನಮ್ಮ ಮರ್ಯಾದೆ ಎಷ್ಟು ಅವ್ರದ್ದು ಎಷ್ಟು ಲೆಕ್ಕ ಹಾಕ್ಬೋದು? ಕೇಳಿ ಲೆಕ್ಕ ಹಾಕ್ಬೇಕಾ? ಅಲ್ಲಿ ನೋಡಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಎಡಗಡೆಯಿಂದ ಬಂದ ನೋಡ್ರಿ, ಅಲ್ಲಿ ನೋಡ್ರಿ, ಮೂರ್ದಿಂದ ಹೊರಗೆ ಬಂದ ನೋಡಿ. ಅಪ್ಪ, ಕುಂಕುಮಾಂಕಿತ ವರಣಾಯ ಕುಂಧೇಂದು ದವಳಾಯಸ ವಿಷ್ಣುವಾನ ನಮಸ್ತೃಭ್ಯಂ ಪಕ್ಷರಾಜಾಯಿತೇ ನಮಃ. ಯಾರ್ರಿ ನೋಡ್ರಿ, ಶ್ರೀಮದ್ ನಾರಾಯಣ ಸ್ವಾಮಿ ಗರುಡವಾಹನ ವಿಷ್ಣು ನಮ್ಮಪ್ಪ ತಂದೆ. ಎಲ್ರಿ ಕಾಣ್ತಾನೆ ಇಲ್ವಲ್ರಿ ನನಗೆ? ನೋಡ್ರಿ, ಹಾಗೆಲ್ಲ ಪಾಪಗಳು ಕಣ್ಣಿಗೆ ಕಾಣೋದಿಲ್ಲ ಅವನು, ಅದಕ್ಕೆಲ್ಲ ಬಹಳ ಯೋಜನೆ ಪುಣ್ಯ ಬೇಕು. ನಿಮ್ಮ ಅಪ್ಪ ತಂದೆ ಲಕ್ಷ್ಮೀ ನರಸಿಂಹ ನಾರಾಯಣ ನೀನು ಹೋಗ್ತಿದೀಯಲ್ಲ, ಹೋಗುವಾಗ ಎಡಗಡೆ ತಿರ್ಕೊಂಡು ಸ್ವಲ್ಪ ಮುಂದೆ ಹೋಗು, ಮುಂದೆ ಹೋದ್ರೆ ಅಲ್ಲಿ ಬ್ರಹ್ಮಲೋಕ ಸಿಗುತ್ತೆ. ಅಲ್ಲಿ ಆ ನಮ್ಮಪ್ಪ ಸ್ವಾಮಿ ಬ್ರಹ್ಮ ಕೂತಿರ್ತಲ್ಲ, ಅವನಿಗೆ ನಾನು ಹೇಳಿದೆ ಅಂತ ಒಂದು ಮಾತು ಹೇಳ್ತೀಯಪ್ಪ. ಏನಿಲ್ಲ, ಇವರಿಗೆ ಇನ್ನೊಂದು ನೂರೋ ಇನ್ನೂರೋ ಮುನ್ನೂರು ವರ್ಷ ಆಯ್ತನ್ನ ಸ್ವಲ್ಪ ಅಮ್ಕಿ ಅಮ್ಕಿ ತುಂಬಾ ಕೇಳೋಣಪ್ಪ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ಶಾಸ್ತ್ರಿಗಳು ಶಾಸ್ತ್ರಿಗಳೇ. ಏನ್ರಿ ಏನ್ರಿ ಇದು? ನಿಮ್ಮನ್ನ ತಪ್ಪಿಳ್ಕೊಂಡ್ಬಿಟ್ಟು ಹೀಗೆಲ್ಲ ಮಾತಾಡ್ಬಿಟ್ಟಲ್ರಿ ಶಾಸ್ತ್ರಿಗಳೇ, ನನ್ನ ಬಗ್ಗೆ ನಿಮಗೆ ಎಷ್ಟು ಅನುಕಂಪ ಕರುಣರಿ? ಇದೆಲ್ಲ ಇದೆಯಪ್ಪ, ಎಲ್ಲ ಇದೆ ಕಣ್ರಿ. ಅಲ್ಲರೇ ಶಾಸ್ತ್ರಿಗಳೇ, ನನಗೆ ಯಾಕ್ರಿ ಅಷ್ಟೊಂದು ಆಯಸ್ಸು ಕೊಡಿಸ್ತಾ ಇದ್ದೀರಿ? ಅದು ಯಾಕಿಲ್ಲ, ನಿಮ್ಮಂತವರು ಬೇಗ ನೆಗೆದಿದ್ದು ಹೋಗ್ಬಿಟ್ರೆ ಇಂಥ ಕರ್ಮಚಂಡ ಅಲ್ವ ಹುಟ್ಟು ಅಲ್ವಲ್ಲ, ಅದಕ್ಕೆ ಬರ್ತೇವೆ. ಈ ದುರಾಪರಾಧ ಯವನದಿಂದ
ಇನ್ನು ಏನೇನು ಕಷ್ಟಗಳು ಸಂಭವಿಸಬೇಕೋ ಕಾಣುವಲ್ಲ. ಪ್ರಾಣಕಾಂತ, ಹೆಚ್ಚಮ್ಮ ನಾಯಕ, ನಾವು ಯವನರ ಕೈಗೆ ಸೆರೆ ಸಿಕ್ಕಿರುವುದು ನಿಮಗಿನ್ನೂ ತಿಳಿಯದೆ ತಿರುರಂಗದಲ್ಲಿ ಈ ವಿಚಾರವನ್ನು ನಿಮಗೆ ತಿಳಿಸಿದವೇ ಇಲ್ಲವೋ ಕಾಣುವಲ್ಲ. ಏನು ಮಾಡಲಿ, ಮಾರಿಯ ಮುಂದೆ ನಿಂತವಳಂತೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಈ ಕೆಟ್ಟ ಯವನರಿಂದ ಪ್ರಾಣಕ್ಕಿಂತಲೂ ಹೆಚ್ಚಾದ ಮಾನವನ್ನು ಸಂರಕ್ಷಿಸಿಕೊಳ್ಳುವುದು ಕಷ್ಟವಾಗಿದೆಯಲ್ಲ. ಒಡತಿ ಸೇರಿಸಿ, ವೀರಕ್ಷತ್ರಿಯ ರಮಣಿಯಾಗಿ ನೀನೇ ಈ ರೀತಿಯಾಗಿ ಎದರಬಹುದು. ನಮಗೊದಗಿರುವ ಸಂಕಟವನ್ನು ತಿರುವೆಂಕಟನು ಈಗಾಗಲೇ ನಾಯಕರೊಂದಿಗೆ ತಿಳಿಸಿರಬಹುದು. ಆ ನಂಬಿಕೆ ನನಗಿರುವುದು. ಬೋಸಿನಿ, ನಿನಗೆ ಮಾನಸಿಕಿಯಾಗುವುದೆಂದರೇನು? ಎಂದಿಗೂ ಆ ಭೀತಿಯನ್ನು ಇಟ್ಟುಕೊಳ್ಳಬೇಡ. ನಾನೆಂಬ ಪರ್ಯಂತ ನಿನ್ನ ಮಾನ ಸಂರಕ್ಷಣೆಯ ಭಾರ ನನ್ನದಾಗಿರಲಿ. ಒಂದು ವೇಳೆ ಅಂತಹ ವಿಪತ್ತು ಒಳಗೆ ಬಂದಲ್ಲಿ ನಿನ್ನನ್ನು ತಂದು ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕು. ನಾನು ವಿರಾಯಿಗಳಾಗಿರುವುದು ತಿಳಿಯಬೇಡ. ಇದು ಹೇಳ್ತಾ ಇದ್ದೇನೆ ನಾನು ಅಂತ ಏನು ಕರ್ಕೊಂಡ್ಬಿಟ್ಟಿದ್ದೀರ ನನ್ನನ್ನ? ಓ, ನಾವು ನನಗೋ ಯವನ. ನಮ್ಮನ್ನು ಈ ಕಾರಾಗ್ರಹದಿಂದ ಹೊರಕ್ಕೆ ಕರೆದೊಯ್ಯಲು ಬಂದಿದ್ದರೆ ಅಲ್ಲಿಯೇ ನಿಲ್ಲು. ಈ ಕಾರಾಗ್ರಹದಿಂದ ಮಾತ್ರ ಅಲ್ಲ ತಾಯಿ, ಈ ಯವನ ಸೆರೆಯಿಂದಲೇ ನಿಮ್ಮನ್ನ ಹೊರಗೆ ಬಿಡಿಸ್ಬೇಕು ಅಂತ ಬಂದಿದ್ದೀನಮ್ಮ ನಾನು. ಹಾಗಾದ್ರೆ ಅಲ್ಲಿಯೇ ನಿಲ್ಲು. ಅಲ್ಲ, ನಾವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇವೆ. ಅಯ್ಯೋ, ತಡಿನಮ್ಮ. ಮೋಹಿನಿ ದೇವಿಯವರೇ, ನೀನ್ ಯಾರು ಅಂತ ನನಗ್ ಗೊತ್ತಾಗಿದೆ, ಆದ್ರೆ ನಾನ್ ಯಾರು ಅಂತ ನಿಮಗ್ ಗೊತ್ತಾಗ್ತಾ ಇಲ್ಲ ಅಂತೇನೆ. ಅದಕ್ಕೆ ಕಾರಣ ಈ ನಮ್ ವೇಷ, ನಮ್ಮ ವೇಷ. ಹಾಗಾದ್ರೆ ನೀವಾರು ತಾಯಿ? ನಾನಮ್ಮ, ನಗರದ ಪ್ರಸಿದ್ಧ ಪುರೋಹಿತ ವಿಘ್ನೇಶ್ವರ ಸಿದ್ಧಾಂತಿ ತಾಯಿ. ಏನು ಸಿದ್ಧಾಂತಿಗಳೇ? ಹೌದಪ್ಪ. ಪೂಜ್ಯರೇ, ಈ ನಿಮ್ಮ ವೇಷಕ್ಕೆ ಕಾರಣವೇನು? ಅಯ್ಯೋ, ಏನ್ ಹೇಳಮ್ಮ ಕಥೆನ. ನಾನು ವಿಘ್ನೇಶ್ವರ ಶಾಸ್ತ್ರಿಗಳು ನಗರವನ್ನ ಲೂಟಿ ಮಾಡಿದ್ರಲ್ಲ ಆ ಪುಂಡ ಯವನರು, ಅವ್ರ ಕೈಗೆ ಸಿಕ್ಕಿ ಹೀಗೆ ಜಾತಿ ಭ್ರಷ್ಟರಾಗಿರುವ ಈಗ ಬಾದಶಾಹಿ ಸಿಂಹಾಸನದ ಸೇವೆಯಲ್ಲಿ ನಾವು ಸರ್ದಾರನಾಗಿ ಉದರ ಪೋಷಣೆ ಮಾಡ್ಕೋತಾ ಇದೀವಮ್ಮ. ಪೂಜ್ಯರೇ, ಮುಂದೆ ಗತಿ? ನಾವಿಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಹೇಗೆ? ನಾನದಕ್ಕೊಂದು ಉಪಾಯ ಮಾಡಿದಿನಮ್ಮ. ನಮ್ಮ ಬಾದಶಾಹನು ಮೋಹಿನಿ ದೇವರನ್ನ ನಾನು ಹೊಂದಲೇಬೇಕು ಅನ್ನೋ ಹಠದಲ್ಲಿದ್ದಾನೆ. ಆದ್ರಿಂದ ನನ್ನ ಉಪಾಯವನ್ನು ನೀವು ಕೇಳೋದಾದ್ರೆ, ಇಲ್ಲಿಂದ ಒಬ್ರು ಮಾತ್ರ ಪಾರಾಗಬಹುದು, ಇನ್ನೊಬ್ರು ಬಾದಶಾಹನ ಎದುರಾಗಲೇಬೇಕಾಗತ್ತೆ ತಾಯಿ. ಪೂಜ್ಯರೇ, ಮೊದಲು ಮೋಹಿನಿಯನ್ನು ಇಲ್ಲಿಂದ ಪಾರು ಮಾಡಿ, ಬಾದಶಾಹನಿಗೆ ನಾನು ಎದುರಾಗುತ್ತೇನೆ. ಅಯ್ಯೋ, ಉಪಾಯವನ್ನು ತಿಳಿಸಿ ಪೂಜ್ಯರಿ. ಮೋಹಿನಿ, ಉಪಾಯವು ಸಮಂಜಸವಾಗಿರುವುದಲ್ಲವೇ? ಉಪಾಯವೇನೋ ಸಮಂಜಸವಾಗಿರುವುದು, ಆದರೂ ಲಲಿತೆ, ಒಂದು ವೇಳೆ ವಿಷಯವು ಬಹಿರಂಗವಾಗಿ ಆ ನೀಚರು ನನ್ನನ್ನು ಕೊಂದರೆ? ಹಾಗಾಗುವುದಾದರೆ ನನಗಿಂತಲೂ ಬಂದೆಯಲು ಈ ಜಗತ್ತಿನಲ್ಲಿ ಮತ್ತಾರೂ ಇಲ್ಲವೆಂದು ಭಾವಿಸುತ್ತೇನೆ. ನಿನ್ನ ಉಪ್ಪೊಂದು ಬೆಳೆದೆಯೇ ಶರೀರವು ನಿನ್ನ ಸೇವೆಗಾಗಿಯೇ ವಿನಿಯೋಗಿಸಲ್ಪಟ್ಟು ವೀರ ಸ್ವರ್ಗ ಸುಖವನ್ನೇ ಪಡೆಯುವುದು. ಮೇಲಾಗಿ ನಮ್ಮಿಂದ ಈ ಬ್ರಾಹ್ಮಣೋತ್ತಮರು ಬದುಕಿಕೊಳ್ಳುವರು. ಬೇಡ ಬೇಡ, ನಿನ್ನನ್ನು ಯವನನಿಗೆ ಬಲಿ ಕೊಟ್ಟು ನಾನು ಮಾತ್ರ ಹೇಳಿ ಅಂತ ಓಡಿ ಹೋಗಲೆ? ಒಡತಿ, ನಾವೀಗ ಮುಷ್ಕರ ಹಿಡಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ, ಅಲ್ಲದೆ ನಾವ್ಯಾರು ಬದುಕುವಂತೆಯೇ ಇಲ್ಲ. ನಾವಿಬ್ಬರು ಒಂದೇ ವಿಧವಾದ ಬದುಕಿಯಲ್ಲಿರುವುದರಿಂದ ನನ್ನ ನಿಮ್ಮ ಭೇದವನ್ನು ಆ ಕಾಮಂದರು ಗುರುತಿಸಲಾರ. ನಿಮಗಾಗಿ ಜನ್ಮ ಬಿಟ್ಟಿರುವ ಈ ಶರೀರವು ಎಂದಾದರೂ ಒಂದು ದಿನ ಕಟ್ಟಿಗೆಯಂತೆ ಉರಿದು ಹೋಗಲೇಬೇಕಲ್ಲವೆ? ಈ ದೇಹಾಭಿಮಾನವನ್ನು ಮೋಹಿನಿ ದೇವಿಯರು, ನಾವು ಈಗ ಮೊದಲು ನಿಮ್ಮನ್ನ ಪಾರ ಮಾಡಿಬಿಟ್ಟು ಆಮೇಲೆ ಲಲಿತೆಯನ್ನು ಪಾರ ಮಾಡೋದಕ್ಕೆ ಒಂದು ಉಪಾಯ ಕೊಡ್ತೀನಮ್ಮ ನಾನು. ಶಾಸ್ತ್ರಿಗಳು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ ಎಂಬ ದಯವಿಟ್ಟು. ಓ, ಇಲ್ಲಿದ್ದೀರಾ? ಸಿಕ್ಕಿದ್ರಪ್ಪ, ಎಲ್ಲ ಸುತ್ತಾಡ ಸುಸ್ತಾಗೋಯ್ತು ಅಮ್ಮಾಡಿ. ಇವಾಗ ಎಲ್ಲ ಸಿಕ್ತು, ಮಿಕ್ಕಿದ್ದೆಲ್ಲ ಒಳಗೆ ಇಟ್ಟಿದ್ದೆ. ಇವಾಗ ನನ್ನ ಪಕ್ಷ ಹೇಳಿದ್ರೆ ಅವ್ರಿಗೆ ಎಲ್ಲ ಹೇಳಿದ್ರಿ. ಇಲ್ಲ, ನಿಮಗೆ ದಂಬಿ ನಿಮಗೆ ಗೊತ್ತಂದ್ರು ನಾನು ಮೊದ್ಲಿಂದ ಹೇಳ್ತೀನಿ. ಅಮ್ಮ ಬರ್ರಿ, ಅಲ್ಲಿ ಕಾವಲುಗಾರರು ಯಾರು ಎಚ್ಚರವಾಗತ್ತೆ ಕಣ್ರಿ. ನೀವು ಅದಕ್ಕೆ ತಲೆ ಇಲ್ಲ, ನೀವು ಬರೀ ಜಾತಿ ಕೆಟ್ಟಿಲ್ಲ, ಉದ್ಯಮ ಕೆಟ್ಟಿದೆ. ಯಾಕೆ?
ಕಾವಲ್ಗಾರ ಇದ್ರಿ ಕೊಡಕತ್ತಿದ್ದೇನ್ರಿ. ಆ ಕಾವಲ್ಗಾರಿಗೆ ಏನ್ ಮಾಡಿದ್ರು ಗೊತ್ತೇ? ಏನು? ಒಬ್ಬೊಬ್ಬರಿಗೆ ಮೊದಲು ಬಂಗಿ ಸೇರಿಸಿ ಆಮೇಲೆ ಇಷ್ಟ ದಪ್ಪ ಅಪೀನ್ ತಿನ್ನಿಸಿ ಮೇಲೆ ಹಾಕಿಸಿಬಿಟ್ಟಿದ್ದೀನಿ. ಇನ್ನು ನಾವಿಲ್ಲಿಂದ ಆ ಒಂದು ಗುರಿ ಮುಟ್ಟೋವರೆಗೂ ಅವ್ರು ಯಾರು ಹೇಳೋ ಹಾಗಿಲ್ಲ. ಆಮೇಲೆ ನಾನು ಪೂರ್ವೋತ್ತರ ಹೇಳ್ತೀನಿ ಅಮ್ಮ, ನಾನು ನಿಮ್ಮ ಅಪ್ಪನ ಕಾಲದಲ್ಲಿ ಬರ್ರಿ ಈ ಕಡೆ ಹೇಳ್ತಾ ಇದ್ದೀನಿ. ಅಮ್ಮ ನಾವು ತಡ ಮಾಡೋದು ಬೇಡ, ವೇಷವನ್ನ ಬದಲಾಯಿಸಿಕೊಂಡು ದಯವಿಟ್ಟು ಬೇಗ ಬನ್ನಿ ಅಮ್ಮ, ದಯವಿಟ್ಟು ಬನ್ನಿ. ಅಲ್ಲ ರೀ, ನಾವು ಇಲ್ವರಿ ಅಲ್ಲ, ನಮ್ಮ ಮನೆತನದ ವಿಚಾರ ಅಲ್ಲ ಹೇಳಿದಿರ ಅಲ್ಲ ಹೇಳಿದಿರಿ. ಸುಮ್ಮನೆ ಈ ದಿನ ನಾನು ತಗೊಂಡ್ರೆ ಒಳ್ಳೆಯ ಹೆಸರು ಅದು ಅದ ಎಲ್ಲ ಹೇಳಿದಿರಿ ಅಂದ್ರೆ ಸುಮ್ಮನೆ. ಸರಿ ಇವಾಗ ಇವಾಗ ನಾವು ಮೊದಲು ಹೋಗ್ಬಿಟ್ಟು ಅಲ್ಲಿಗೆ ಅವ್ರನ್ನ ಸೀದಾ ನಿಮಿಷ ನಾನು ಹೇಳ್ದ ಕೇಳ್ತಿರೋದು ಅಷ್ಟು ಹೇಳಿ. ಹಾಗಾದ್ರೆ ಇವಾಗ ನಾನು ಏನ್ ಮಾಡ್ಬೇಕು ಅಂತೀರಿ? ನೀವು ಏನು ಮಾಡಬೇಡ್ರಿ. ಸರಿ ಮತ್ತೆ ಬರ್ರಿ, ಏನು ಮಾಡ್ಬೇಡಿ ಇನ್ನು ಹೊರಟುಬಿಟ್ರೇನು? ಮತ್ತೆ ಏನ್ ಮಾಡ್ಬೇಕು ಈಗ? ನೀನು ಹೋಗಿ ಆ ಬಾದಶಃ ಚೆನ್ನಾಗಿ ಸುರಾಪಾನ ಮಾಡೋ ಹಾಗೆ ಮಾಡಬೇಕು. ನಾನು ಜಗತ್ತಿಗೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಒಳ್ಳೇದು ಮಾಡಕ್ ಆಗದೆ ಅಂದ್ರೆ ಸುಮ್ಮನಿರ್ಬೇಕು, ಕೆಟ್ಟದ್ದು ಮಾಡಬಾರ್ದ್ರಿ. ಒಂದ್ ನಿಮಿಷ ತಾಳ್ರಿ, ಇದೆಲ್ಲ ಉಪಾಯಕ್ಕೆ ಕಣ್ರಿ. ನೋಡ್ರಿ ಸಿದ್ಧಾಂತಗಳೇ, ಯಾವ ಮುಂಡೆ ಮಗ ಕಲ್ಸಿದ್ನೋ ಏನೋ ಸುರಾಪಾನ, ಆ ಕಲ್ತವರೆಲ್ಲ ಕೆಟ್ಟ ಕೂತ್ರು. ಇವಾಗ ಆ ಮುಂಡೆ ಮಗನ್ ಬಿಡಿಸ್ಬೇಕೆ ವಿನಃ ನಾವು ಅದನ್ನ ಕಲ್ಸೋಂತಿರಲ್ಲ. ನಾನು ಅದನ್ನೆಲ್ಲ ಕಲ್ಸೋದಿಲ್ಲ. ಎಲ್ಲೋ ಪ್ರಾರಬ್ಧ ಕಣ್ರಿ. ಆಯ್ತು ಬಿಡಿ, ಪ್ರಾರಬ್ಧ ನಾನು ಹೋಗೋದಿಲ್ಲ. ಆಗಲ್ಲ ಏನ್ರಿ, ದಯವಿಟ್ಟು ಹೋಗ್ರಿ ಶಾಸ್ತ್ರಿಗಳೇ. ಅಯ್ಯೋ ಹೋಗಬಾರ್ದಪ್ಪ, ಒಳ್ಳೆ ಕೆಲಸ ಇದು ಸುರಾಪಾನ ಮಾಡಿಸೋದು. ಪ್ರಾರಬ್ಧ ಹೋಗಬಾರ್ದು, ಅದಕ್ಕೆ ಪೀಡೆ. ನೀವೇ ಹೋಗ್ಬೇಕು, ಹೋಗಿ ನಿಮ್ದು ಸುರಾಪಾನ ಮಾಡಿಸೋ ಅಂಶ ಹೋಗಿ. ದಯವಿಟ್ಟು ರೀ ಶಾಸ್ತ್ರಿಗಳೇ. ಆಯ್ತು ಹೋಗ್ಬಿಡ್ರಿಪ್ಪ, ಈಗ ಅದು ಹಾಗೆಲ್ಲ ಕೇಳಲು ಹೋಗ್ತೀರೇನ್ರಿ? ಬಂದ್ರಿ ಏನು ಶುದ್ಧವಾಗಿ ಕೈ ಮುಕ್ಕೊಂಡು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಸ್ವರೂಪವಾಗಿ ಪ್ರಾಶ್ಚಿತ್ತ ಆಗಿ ನೀವು ನನ್ನ ಕೇಳ್ಕೊಳ್ಳಿ. ಏನೋ ನನಗೂ ಮನಸ್ಸು ಬಂದ್ರೆ ವರ ಕೊಡ್ತೀನಿ, ಇಲ್ಲದಿರಿ ಇಲ್ಲ. ಆಯ್ತಪ್ಪ ಹೇಗೆ ಆಗ್ಲಿ ಹೋಗ್ರಿ. ಏನು ದಾಟಿ ಮುಗಿತೀರಿ? ಏನು ಹಾಕ್ ಕೈ ಮುಗಿತೀರಲ್ಲ? ಕೈ ಮುಗಿದ್ಮಲ್ರಿ, ಅದು ಬೇಕಾಗ್ಬಿಟ್ಟು ಕೈ ಮುಗಿಯಾಟ. ಅದು ಬೇಡ, ಇನ್ನಾಗ್ಲಿ ಮುಗಿವೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಪ್ರಶ್ನಾತಪ ಅಪರಾಧ ಮಾಡಬೇಡಿ. ಕೈ ಮುಕ್ಕಳಿ, ಸರಿಯಾ ಮುಕ್ಕಳಿ ಹೇಳ್ತೀನಿ ನಾನು. ಮುಕ್ಕಳಿ ಆಯ್ತ್ರಿ, ಹಾಗೆ ಶಬ್ದ ಬರಬಾರ್ದು ಕೈ ಮುಗಿದ್ರೆ. ಹಾಗೆ ಇನ್ ಹೇಗೆ ತೋರಿಸ್ತೀವಿ ಬಗ್ತೀರ ಸರ್? ನಿಮಗೆ ನಾನು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ರೀ. ಈ ಮನುಷ್ಯನಿಗೆ ಭಕ್ತಿ ರಸ ಬರೋದು ಯಾವಾಗ ಗೊತ್ತಾ? ಯಾವಾಗ? ಯಾವಾಗ ಈ ಮನುಷ್ಯನಿಗೆ ಬಾಕಿ ರಸಗಳೆಲ್ಲ ಬತ್ತು ಹೋಗ್ಬಿಡುತ್ತೆ, ಕೊನೆಗೆ ಭಕ್ತಿ ರಸ ಬರುತ್ತೆ. ಕೊನೆಗೆ ಆ ಭಕ್ತಿ ರಸ ಬಂದಿತ್ತು ಹಾಗಿಡಬೇಕು. ಹೇಗಪ್ಪ ಅದು? ಅದನ್ನು ನಾನು ತೋರಿಸ್ಬೇಕಾ? ಕೈ ಮುಕ್ಕೊಳ್ಳಿ. ಹಾಗೆ ಮಾಲ್ಗಣ್ಣು ತೇಲ್ಗಣ್ಣು ಇನ್ನೇನು ಹೋಗುತ್ತೆ ಅನ್ನೋದು ಘಳಿಗೆಯೋ ಅರ್ಧ ಘಳಿಗೆಯೋ ಇದೆ ಅನ್ನುವಾಗ ಬರುತ್ತಲ್ಲ. ಹಾಗೆ ಆಯ್ತಾ ಹೇಳಿ. ಅಪ್ಪ ಅಪ್ಪ ಶಾಸ್ತ್ರಿ ಶಾಸ್ತ್ರಿ ನೀನು ನೀನು ನನಗೆ ಜನ್ಮ ಕೊಟ್ಟ ತಂದೆ ಕಣ. ನನಗೆ ಏನು ಏನು ನಾನು ಬರ್ರಿ. ಆಯ್ತು ಭಕ್ತಿ ರಸ ಅಪ್ಪ ಅದಾಯ್ತಲ್ರಿ. ನಾನು ಹೇಳಿದ್ದ ನೀವ್ ಹೇಳ್ಬೇಕಲ್ಲ. ಅಪ್ಪ ಶಾಸ್ತ್ರಿ ನೀನು ನನಗೆ ಜನ್ಮ ಕೊಟ್ಟ ತಂದೆ. ಏಳೇಳು ಜನ್ಮಗಳಿಂದ ಏಳೇಳು ಜನ್ಮಗಳಿಂದ ತಂದೆ ಆಗಿರೋ ನೀನೇ ತಂದೆ. ಗೊತ್ತಾಗತ್ತೆ ನಾನಿಗ್ ಗೊತ್ತು, ನಾನು ಹೇಳ್ತೀನಿ ಹೇಳಿ. ಏಳೇಳು ಜನ್ಮಗಳಿಂದ ತಂದೆ ಆಗಿರೋ ನೀನೇ, ತಂದೆ ಆಗಿರೋ ನೀನೇ, ಮುಂದೆ ಮುಂದೆ 14 ಜನ್ಮ, 14 ಜನ್ಮ ನನಗೆ ನನಗೆ ತಂದೆ ಆಗಿ ಸಲಹೋ, ತಂದೆ ಆಗಿ ಸಲಹೋ. ನಮ್ಮಪ್ಪ ಅಪ್ಪ ನಿನ್ನ ಹೆಸರು ಹೇಳ್ಕೊಂಡು, ನಿನ್ ಹೆಸರು ಹೇಳ್ಕೊಂಡು ನಾನು ನಾನು ಮುಂದೆ ಮುಂದೆ ಆಯಿಸಿದ್ರೆ ಆಯಿಸಿದ್ರೆ ಅನ್ನ ತಿಂತೀನಿ, ಅನ್ನ ತಿಂತೀನಿ. ಎಲ್ಲಿದ್ರೆ ಎಲ್ಲಿದ್ರೆ ಮಣ್ಣು ತಿಂತೀನಿ. ಹೇಳ್ರಿ ಅವೆಲ್ಲ ನಿಜ ಹೇಳ್ರಿ, ನಾನು ತಿಂತೀನಿ. ಆಯ್ತಾ? ಹಾಗೆ ಭಕ್ತರಸ ಹೋಗ್ಬಾರ್ದು ನೋಡ್ರಿ. ಭಕ್ತರಸ ಮನುಷ್ಯನಿಗೆ ಬರೋದಿಲ್ಲ, ಬಂದ ಮೇಲೆ ಅವನ್ನ ತಗೊಂಡೇ ಹೋಗೋದು. ಹೇಳಿ ತೋರಿಸಿ. ಆಯ್ತಲ್ಲಪ್ಪ ತೋರಿಸ್ತ. ಆಹಾ ಮೆಚ್ಚಿದನೆಂದ್ರೆ ಭಕ್ತಿಯ ಮಗಳೇ, ಹೋಗಿ ಬರ್ತೇನೆ. ಹೋ ಮುಂದೆ ಗೊತ್ತಾಗತ್ತ. ಏನ್ ಮುಂದೆ ಗೊತ್ತಾಗದು? ಹೇಳೋದಿಲ್ಲ ನಾನೋದಿಲ್ಲ. ಅಲ್ಲ ರೀ ಬರ್ರಿ ಇಲ್ಲಿ. ನಾನು ಉಪಾಯ ಮಾಡಿದಲ್ಲ ಅದ್ರ ಪ್ರತಿಫಲ ಮುಂದೆ ಗೊತ್ತಾಗತ್ತೆ ಅಂತಾರೆ ರೀ. ದಯವಿಟ್ಟು ರೀ ನನ್ಗೆ. ಆಹಾ ಹಾಗ ಸರಿ. ಕೈ ಬಿಟ್ರಲ್ಲ? ಇಲ್ಲ ರೀ ಕೈ ಕೈ. ಹಾಗೆ ಹೋಗ್ಬಿಟ್ ಬಲ್ಲ? ಹೋಗ್ಬಿಟ್ ಬನ್ರಿ ಶಾಸ್ತ್ರಿಗಳೇ. ಆಯ್ತು ಹೋಗಿ, ಸುಲ್ತಾನನಿಗೆ ಸುರಾಪಾನ ಮಾಡಿಸ್ತಿರ್ತೀನಿ, ಕರ್ಕೊಂಬನ್ನಿ. ಹೋಗು ಹೋಗು, ಇದೆ ಇದೆ ನಿನಗೆ ಮುಂದಿದೆ. ಇಲ್ಲ ರೀ ನಾನು ಹೇಳಿದೆ, ಕುಡಿಯೋದು ಕುಡಿಯೋದು ಕುಡಿದು ಬರ್ಸೋದಲ್ಲ ಒಳ್ಳೇದಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಕೆಟ್ಟದ್ದ ಕಲಿಸ್ಕೊಳ್ಳೋದು ಬಿಡಿಸೋದು ಕಷ್ಟ ಅಂತ ಕೇಳ್ಬೇಕಲ್ಲ ಮುಂಡೆ ಮಗ. ಇದು ಕುಡಿಬೇಡಿ, ಮೈ ಒಳ್ಳೇದಲ್ಲ.
ಆಮೇಲೆ ಆರೋಗ್ಯ ಕೆಟ್ಟೋದ್ರೆ ಯಾರು? ಸುಂದರಿ ಸುಂದರಿ ನೋಡಿ ಇವೆಲ್ಲ ಚೆನ್ನಾಗಿರೋದಿಲ್ಲ ನೀವು. ನಾನು ಹೇಳ್ತೀನಿ ಕೇಳಿ. ಡರಮ್ಮ ಇಲ್ಲ ನಾನು ಡರಗಿರೋದಲ್ಲ, ನಾನು ಈಗ ನೋಡಿ 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 ಸಿನಿಮೆ ಸ್ವಾಮಿ ನೀವು ನೋಡಿ ದಯವಿಟ್ಟು ನೀವು ಇವೆಲ್ಲ ಮಾಡಿ ನೀವು ಸಂಬಳ ಕೊಡ್ಬೋದು. ಸರ್ಕಾರ ಆ ಸುಂದರಿ ಎಲ್ಲೋ ಅದನ್ನೇ ಹೇಳಕ್ ಬಂದ್ರೆ ನೀವು ನನ್ನ ಮೇಲೆ ಎರಕಂಬಿಟ್ರಲ್ಲ. ಒಂದ್ ನಿಮಿಷ ತಡೀರಿ ಬಂದೆ. ಅಲ್ಲೇ ಈ ಮುಖ ಸುಂದರಿ ಮುಖ ಕಂಡ ಕಾಣ್ತೇನೋ? ನೀವು ನನ್ನ ಮೊದಲು ನೋಡಿಲ್ಲ. ಯಾಕ ವಯಸ್ಸಲ್ಲಿ ಬಹಳ ಚೆನ್ನಾಗಿದ್ದೆ, ಸುಮಾರು ಬಂದಿದ್ದು ನಾನು ಹಿಂದೆ. ಮೋಹಿನಿ ಹಿಡ್ಕೊಂಡಿದ್ದು ನೀ ಏರ್ ಮೋಹಿನಿ ಹಿಡ್ಕೊಂಡಿದ್ರು ನಿಮ್ಮನ್ನ ಯಾವ ದರಿದ್ರ ಮೋಹಿನಿ ಹಿಡ್ಕೋಬೇಕಷ್ಟೇ. ಇಲ್ಲ ರೀ ರಾಜಮೋಹಿನಿ ಮಹಾರಾಜ ಮೋಹಿನಿ ಹಿಡಿದ್ವು. ಸುಮ್ಮನೆ ಈ ಹೋಮ್ ಬರ್ರಿ ಹೋಗಿ ನಮ್ಮಪ್ಪ ಮೇಲೆ ಗಂಟೆ ನೋಡ್ತಾರೆ. ಸರ್ಕಾರ ಕ್ಯಾ ಬಾತ್ ಹೈ ಬೋಲೋ. ನಮ್ಮ ಅಪ್ಪಣೆ ಪ್ರಕಾರ ಇಬ್ಬರು ಸುಂದರಿಯರನ್ನು ಕರೆದು ತಂದಿದ್ದೇವೆ. ಅಚ್ಛಾ 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 ನಾ ಕರ್ಕೊಂಡು ಬನ್ನಿ 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 ಇಕಡೆ ಬನ್ನಿ ಜಿ ಜಾಬ. ಅಂದ್ರೆ ಸರ್ಕಾರ ಇವಾಗ ತಾವು ನಮಗೆ ಅಪ್ಪಣೆ ಮಾಡಿಬಿಟ್ರೆ ಅದೇ ಆ ದಾರಿನ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಸಿರಚ್ಛೆ ಅದೇ ನಮ್ಗೆ ಯಾರಿದ್ರು ಸರ್, ಯಾಕೆಂದ್ರೆ ಸುಂದರಿ ನಾವು ತೋರೋಕ್ ಮುಂಚೆ ನಾವು ಕರ್ಕೊಂಡು ಹೋಗ್ಬಿಟ್ರು ವಾಸಿ. ಬಹುತ್ ಅಂತೇಳೆ ಸರ್ಕಾರ ಹುಕುಂ ಆಗಿದೆ, ಆ ದಾದಿನ ಕರ್ಕೊಂಡು ಹೇಳಿ ದಾದಿ ದಾದಿ ಮಾಡಿಸಿ ಬಂದ ಬಾಲಾಜಿ ಅವರಿಗೆ ಮುಂದೆ ಖುಲಾಸೆ ಮಾಡಿದ್ದಾರೆ. ಈ ಅಡ್ಡಿ ಹೋದ್ರ ಎಲ್ಲ ಇಲ್ಲ ಆಮೇಲೆ ಅವೆಲ್ಲ ಮಾತಾಡ್ಕೊಳ್ಳೋದಾಗುತ್ತೆ. ಬನ್ನಿ ನಾವೇನಾದ್ರೂ ಮಾಡಿ ಇದಕ್ಕೇನು ಪಾರ್ ಮಾಡ್ತೀವಿ. ನೀವು ಬನ್ನಿ ನೀವು ಬನ್ನಿ ಈ ಸರ್ಕಾರ ಸರ್ಕಾರ ಮೈಬಿ ಜಾಲ ಇಲ್ಲೇ ಇರ್ರ ತುಂ ಹಾ ಈ ಹಾ ತುಂ ಜಾ ಜಿ ಸರ್ಕಾರ ಜಿ ಸರ್ಕಾರ ಜಿ ಜಾ ಜಿ ಸರ್ಕಾರ ಯಾಗೋ ದೇವಿ ಪಾರ್ ಮಾಡ್ತಾಳೆ. ಅರೆ ನಿಲ್ಲು ನಿಲ್ಲು, ನಾನು ನಿನ್ನ ಸೇವೆಗೆ ಸದಾ ಸಿದ್ಧರಿದ್ದೇನೆ. ಔಪಚಾರಿ ಜಾಲ್ ಕುಳಿತುಕೋ. ನಿಮ್ಮನ್ನು ನಾನು ಕೊಟ್ಟವಾಗಿ ನಿಂದಿಸಿದೆನು, ತಾವು ನನ್ನನ್ನು ದಯವಿಟ್ಟು. ಅದು ನನಗೆ ಜ್ಞಾಪಕವೇ ಇಲ್ಲ. ಪ್ಯಾರಿಜ ನೀನು ನನ್ನನ್ನು ಪ್ರೀತಿಯಿಂದ ಕೊಂದರೂ ಸರಿ, ನಾನು ಹಾಗೆಯೇ ಇದ್ದೇನೆ. ಆದರೆ ಜೊತೆಯಲ್ಲಿ ದಾದಿ ಇದ್ದುದರಿಂದ ಆ ರೀತಿ ವರ್ತಿಸಬೇಕಾಗ. ಆ ಚಿಂತೆಯನ್ನು ಬಿಟ್ಟು ಬಿಡು. ನಮ್ಮ ಬೊಮ್ಮನ್ ಸರದಾರರು ಆಕೆಯನ್ನು ಈಗಾಗಲೇ ಕತ್ತರಿಸಿಬಿಟ್ಟಿರುತ್ತಾರೆ. ಅದಿರಲಿ, ನಿನ್ನ ಧ್ವನಿ ಏಕೆ ಬದಲಾವಣೆಯಾಗಿದೆ ಎಲ್ಲ? ಅದಕ್ಕೂ ನೀವೇ ಕಾರಣವಲ್ಲದೆ ಸುಖವಾಗಿ ಅಂತಃಪುರದಲ್ಲಿ ಇದ್ದ ನನ್ನನ್ನು ಈ ಕಾರಾಗೃಹದಲ್ಲಿ ಬಂಧಿಸಿದ್ರಲ್ಲ, ಇದು ನ್ಯಾಯವೇ? ತೋಮಾ ತೋಮಾ ಅಲ್ಲ, ಮಾಫ್ ಕರೆದು ಮಾಫ್ ಕರೆದು. ನಾನು ಅದಕ್ಕಾಗಿ ಬಹಳ ಪರಿತಾಪ ಪಟ್ಟಿರುವೆ. ಏಕೆ ನಿಂತಿರುವೆ? ಕುಳಿತು ತೋಬಾ ಬಾ ಪ್ಯಾರಿ ಜಾನ್. ಇನ್ನು ನಿನ್ನ ಬುರಿಕೆಯನ್ನು ಏಕೆ ಸರಿಸಿದಿರುವೆ ನೋಡು. ಇಲ್ಲಿ ನಮ್ಮ ಹೊರತು ಬೇರಿನ್ನಾವಿಲ್ಲ. ಸರಿಸು ನಿನ್ನ ಬುರಿಕೆಯನ್ನು. ಯಾರು ನೀನು? ನೋಡು, ಏಕೆ ಗುರುತು ತಿಳಿಯಲಿಲ್ಲವೇ? ಗುರುತಿಸಬಲ್ಲೆ. ನೀನು ಆ ದಾದಿ, ನನಗೆ ಮೋಸ ಮಾಡುವಷ್ಟು ಧೈರ್ಯ ಬಂದೆ. ಬರಬಾರದೆ ಬಾದಶರಾದ ನೀವು ನಿಮ್ಮ ಧರ್ಮವನ್ನು ಮೆಟ್ಟಿ ಪರಸ್ತ್ರೀಯರನ್ನು ಹಿಂಸಿಸಬಹುದು, ಆದರೆ ನಾವು ನಿಮ್ಮನ್ನು ವಂಚಿಸಿ ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳಬಾರದೇನು? ನನ್ನ ಗುಲಾಮಳಿ, ನನ್ನನ್ನು ಯಾರೆಂದು ತಿಳಿದಿರುವೆ? ತಿಳಿದಿರುವೆ. ನೀನ ಪದಮನೆ ನಿಮ್ಮನ್ನು ಮಾತ್ರವೇ. ನಮ್ಮನ್ನು ವಂಚಿಸಲು ಪ್ರಯತ್ನಿಸಿದ ಆ ಬೊಮ್ಮನ ಸರ್ದಾರರು ಯಾರು? ಅವರ ಕಾರಣ ಏನೆಂದು ತಿಳಿದು ಮೋಹಿನಿಯ ಕೈಯಲ್ಲಿ ಕತ್ತಿಯನ್ನು ಕೊಟ್ಟು ಕಲಿಸಿರುವೆನು. ಎಷ್ಟು ಹೊತ್ತಿಗೆ ಯಾರು ಯಾರು ತಲೆಯನ್ನು ಕರೆದಿರುತ್ತಾರೋ ಮುಂದೆ ತಿಳಿಯುವುದು. ಎಲ್ಲ ವಂಚಕಿ ನನ್ನನ್ನು ಮೋಸಗೊಳಿಸಿದ್ದಲ್ಲದೆ ನನ್ನ ಬೊಮ್ಮನ ಸರ್ದಾರರನ್ನು ವಂಚಿಸಿದೆಯಾಪಕಿ. ಏನು ನಿನ್ನ ನೀಗಲೇ ಪೂರೈಸಿಬಿಡುವೆ. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ಉಳಿಯುವುದು. ಯಾರಲ್ಲಿ ಉತ್ಪಾದ ಇವರನ್ನು ಹೇಳಿ ಹೇಳಿದು ಕೈ
ಮುಗಿ, ಇದು ನನ್ನ ಕೆಲಸ ಮುಗಿ. ಜಯ ಸೋಮೇಶ್ವರ. ಬನ್ನಿ ಅಮ್ಮ, ಇನ್ನೇನು ಓದ್ತಾ ಇಲ್ಲ, ನಾವು ನಿಧಾನವಾಗಿ ಕ್ರಮಿಸಬಹುದು. ಪೂಜ್ಯರೇ, ಅವರು ನಮ್ಮನ್ನು ನೋಡಿದಾರೆ ಎಂದು ತೋರುತ್ತೆ. ಮುಂದೇನು ಗತಿ? ಹೌದಾ? ಹೌದ್ ಕಣ್ರಿ, ಅವ್ರಿಗೆ ಅವ್ರು ನೋಡ್ಲಿ ಬಿಡ್ಲಿ, ನಾವು ಹೋಗೋದಾದ್ರೆ ನೀವು ಬನ್ನಿ, ಯಾಕೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಯಾಕೆ ಏನು ಇಲ್ಲಿ ಬನ್ನಿ, ಇಲ್ಲಿ ಏನು ತಗೊಳ್ರಿ ಕೈಗೆ, ಯಾಕೆ ಕೈಗೆ ಏನ್ರಿ ನೋಡ್ರಿ, ಇಲ್ಲಿ ಏನು ಸ್ವಲ್ಪ ಒರೆಸ್ರಿ, ಇಲ್ಲಿ ಏನ್ರಿ ಅದು, ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಸುತ್ ಸುತ್ಕೊಂಡು ಇಲ್ವೇನ್ರಿ, ಏನದು ಇದು? ಪದ್ಮರೇಖೆ. ಈ ಪದ್ಮರೇಖೆ ಗುಣ ಏನಪ್ಪ ಅಂದ್ರೆ, ಇದು ಕಾಲಿದ ಜಾಗದಲ್ಲೆಲ್ಲ ಸೊಗಸಾದ ಮಳೆ ಬೆಳೆ ಎಲ್ಲ ಆಗಿ ಸಮೃದ್ಧಿ ಆಗುತ್ತ. ಪದ್ಮರೇಖೆನೇನ್ರಿ ಅದು? ಇನ್ನೇನು ಪದ್ಮರೇಖೆ ಅಲ್ಲ, ಅದು ಕಾಕ್ ರೇಖೆ. ಅದು ನೀವು ನಿಮ್ಮನೆ ನೋಡ್ಕೊಂಡಿರೋದು. ಸುಮ್ಮನೆ ಯಾಕೆ ನೀವು ಕಾಲಿಟ್ಟ ಜಾಗದಲ್ಲಿ ಹುಣ್ ಗರ್ಕೆ ಬೆಳೆಯೋದಿಲ್ಲ ಎಲ್ಲರೇ? ಸುಮ್ಮನೆ ಅಮ್ಮ, ಇನ್ನು ಸ್ವಲ್ಪ ದೂರದಾಗ ಹೋದ್ರೆ ಅಲ್ಲಿ ಕಾಣುತ್ತಲ್ಲ, ಅದೇ ತಾಪಸ್ವರಿಯರ ಗುಹೆ. ಈ ಕಡೆ ಇರೋದ? ಹೌದು. ತಾವು ಹೋಗಿ ಅವರನ್ನ ಆಶ್ರಯಿಸಿ, ನಾವು ಇವರನ್ನು ಹೇಗಾದ್ರೂ ಮಾಡಿ ವಂಚಿಸಿ ನಿಮ್ಮನ್ನು ಬಂದು ಅಲ್ಲಿ ಸೇರ್ತೀವಿ. ಅವ್ರು ಯಾರು ಬರ್ತಾರೆ? ಬನ್ನಿ ಅಮ್ಮ. ಹೋಗಲ್ಲ, ಬನ್ನಿ ಬನ್ನಿ. ಇಲ್ಲಿ ನೀವೆಲ್ಲಿಗರಿ ಹೋಗ್ತೀರಿ? ನೀವೆಲ್ಲಿಗೆ ಹೋಗ್ತೀರಿ? ಬರ್ರಿ ಕಲ್ಲಾರಿ, ಹೆಣ್ಮಗಳನ್ನ ಕರ್ಕೊಂಡೋಗಿ ತಾಪಸೂರ್ಯರ ಹತ್ರ ಬಿಟ್ಟು ಆ ಯೋಗಕ್ಷೇಮ ನೋಡ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗಿದೆ, ನೀವೇನು ಹೋಗ್ಬೇಕಾಗಿಲ್ಲ. ಈ ಕಡೆ ಬನ್ನಿ ನೋಡಿ, ಅವ್ರಿಗೆ ಭಯ ಅಂತ ನಾನು ಹೋಗ್ತಿಲ್ಲ ರೀ, ಮತ್ತೆ ಇಲ್ಲಿರೋ ನನಗೆ ಭಯ, ಅದರಿಂದ ಹೋಗ್ತಾ ಇದ್ದೀನಿ. ಏನು ಬೇಕಾಗಿಲ್ಲ ಅಮ್ಮ, ಕೆಲಸ ಮಾಡಿಮ್ಮ. ಏನ್ ಮಾಡೋದು ಈಗ? ಇಲ್ಲಿ ನೋಡಿಮ್ಮ, ಈ ಹಗ್ಗ ತಗೊಂಡು ಹಗ್ಗದಲ್ಲಿ ನಮ್ಮಿಬ್ಬರನ್ನ ಬಿಗಿದು ನೀವು ಇಲ್ಲಿಂದ ಮತ್ತೆ ಪಾರ. ನಾ ಬಿಗಿಸ್ಕೊಳ್ಳಲ್ಲ. ಯಾಕ್ರಿ? ನಾ ಬಿಗಿಸ್ಕೊಳ್ಳಲ್ಲ. ಬಿಗಿಸ್ಕೋಬೇಕ್ರಿ ನೋಡ್ರಿ, ಬಿಗಿಸ್ಕೊಂಡ್ರೆ ಇವಾಗ ನಾಳೆ ನಾನು ಬಿಗಿಸ್ಕೊಳ್ಳೋ ಯೋಗ ಜೀವನದಲ್ಲಿ ಇದೆಯಲ್ಲ, ಅದು ತಪ್ಪು ಹೋಗುತ್ತೆ. ಯಾರ್ರೀ ಹೇಳಿದ್ರು? ಏನು ಯಾರ್ರೀ ಹೇಳಿದ್ರು ನಿಮ್ಮನ್ನು ಬಿಗಿತಾರೆ ಅಂತ? ಇದೇನ್ ಮಾಡ್ತಾರೆ ನಿಮ್ಮನ್ನ? ಪೆಟ್ಟಿಗೆಲಿ ಇಟ್ಟು ಮಳೆ ಹೊಡಿತಾರೆ ಕಣ್ರಿ. ಅದಕ್ಕೆ ನಮ್ಮಲ್ಲಿ ಅಪದ್ಧತಿ ಬೇರೆ ಶುರುವಾಗಿದೆ. ಶುರುವಾಗಿದೆ ಸುಮ್ಮನೆ ನೋಡ್ರಿ, ನಿಮ್ಗಂತೂ ಗಣಮಕ್ಳು ಇಲ್ಲ, ನಿಮ್ಮ ಮನೆ ಬರ ಯಾವ ರೀತಿ ಬಿಡಿಸ್ಕೋಬೇಕು. ನನಗೆ ಯಾಕ್ರಿ, ಮನೆ ತುಂಬಾ ಗಣಮಕ್ಳು ಇದ್ದಾರೆ, ಅವ್ರಿಗ ಬಿಗಿಯೋ ಯೋಗ ತಪ್ಪಿಸಕ್ ನನಗೆ ಇಷ್ಟ ಇಲ್ಲ. ಬಿಡಿಸ್ಕೊಳ್ಳ ಬೇಕಾಗಿಲ್ಲ ರೀ, ನೀವ್ ಹೇಳಿದ್ ಮಾತು ಕೇಳಲೇಬೇಕು ರೀ. ಯಾಕೆ ಕೇಳ್ಬೇಕು? ನಾ ಬಿಡಿಸ್ಕೊಳ್ಳಲ್ಲ. ಅದೇ ಕೇಳದೆ ಹೋದ್ರೆ ಈಗ ತೆಗೆದು ತಲೆ ಮೇಲೆ ಗುದ್ದುಬಿಟ್ಟೆ ಅಂದ್ರೆ ಹೊಟ್ಟೆ ಹೋಗೋದು ತಿರ್ಕೊಂಡ್ಬಿಡ್ಬೇಕು ಹಾಗೇನೆ. ತಲೆ ಹೇಳಿದ ಮಾತು ಕೇಳ್ರಿ. ಇದೆ ಅದು ನಮ್ಮ ಮರ್ಯಾದೆ ಹೇಳಿ. ಏನ್ ಹಾಕಾಗ್ಯಾರ ಮರ್ಯಾದೆ ಕೊಡೋದು? ಅಯ್ಯ ಬೇಕು ಕೂತ್ಕೋ. ಏನ್ರಿ ಮರ್ಯಾದೆ ಕೆಲ ಇಳಿತಾ ಇದೆಯಲ್ರಿ, ಕೂತ್ಕೊಳ್ಳೋ ಈಗ. ಅದೇ ನಮ್ ಗೌರವ ಆಗಿ ಹೇಳ್ರಿ. ಅಯ್ಯ ಕೂತ್ಕೊಳ್ಳಯ್ಯ, ಮಕ್ಕಳ ಹೇಳ್ರಿ ಮಗಳೇ, ಕೂತ್ಕೊಳ್ಳೋ. ತಗೊಳ್ಳಿ ತಗೊಳ್ಳಿ ಬೇಗ ಕೂತ್ಕೊಳ್ರಿ. ಹಾಗೆ ಮತ್ತೆ ಹೇಳಿದ್ರೆ ಈ ಕೂತ್ಕೊಳ್ತಾರೆ ಇಲ್ಲಿ ನೋಡಿ ನೀವೀಗ. ನಿಮ್ ಕೇಳಿ ಸಿಕ್ಕೊಂಡು ಇನ್ನು ಏನೇನು ಅನ್ನಿಸ್ಬೇಕು ಏನು ಬಿಗಿರಿ. ಅಯ್ಯಪ್ಪ ಏನ್ ಹುಡುಗ ಅದೇ ನಿಮ್ಗೊಂದು ಯೋಗವೇ. ಅಯ್ಯೋ ಅಯ್ಯೋ ದೇವ್ರೆ, ನಮ್ ಕೇಳ ಕೊಟ್ರ ಅದು ಒಂಥರ ಒಳ್ಳೇದು ಬಿಡಿ. ಪೂಜ್ಯರಿ, ಯಾವಾಗಲೂ ಮತ್ತೊಬ್ಬರನ್ನು ಕಷ್ಟಕ್ಕೆ ಗುರಿ ಮಾಡಿಯೇ ನಾನು ಪಾರಾಗಬೇಕಾಗಿದೆ. ನಿಮ್ ಯೋಗ ಆಗಿದೆ, ನಮ್ ಗ್ರಹಚಾರ ಹೀಗಿದೆ, ಅದಕ್ಕೆ ಯಾಕೆ ವ್ಯಥೆ ಪಡ್ತೀವಿ? ನಮ್ ಚಿಂತೆ ಬಿಡಿಮ್ಮ, ನಾವ್ ಹೇಗಾದ್ರೂ ಪಾರಾಗ್ ಬರ್ತೀವಿ, ನೀವ್ ಹೋಗಿ. ಆ ಪರಮೇಶ್ವರ ನಿಮ್ಮನ್ನು ಕಾಪಾಡಿ. ಹೌದೌದು, ನಮ್ಮನ್ನು ಕಾಪಾಡಕ ಪರಮೇಶ್ವರ ಕೈಲಾಸ ಬಿಟ್ಟು ಬಂದ್ರೆ ಅದು ಭಾರತ ಮರ್ಗತಿ ಏನು ರೀ? ನರಲ್ರಿ ಈಗ ನರಲ್ರಿ, ಯಾಕ ನನಗೇನ್ ರೋಗವೆ? ರೋಗಕ್ಕಲ್ಲ ರೀ, ನರಳಬೇಕು ರೀ. ಯಾಕೆ ನರಳಿದೆ? ಅದೇ ಅಲ್ಲ, ಹಿಂದೆ ಮುಂದೆ ಎಲ್ಲ ಬೇಕಾದ್ರೆ ಸಿಟ್ಕೊಂಡು ಇಲ್ಲ ಅನಾಥರಾಗಿ ನರಳ್ಳೆ. ಅಯ್ಯೋ ಉಪಾಯಕ್ಕೆ ಕಣ್ರಿ. ಏನ್ರಿ ಉಪಾಯಕ್ಕೆ ಅಂತ ಬಿಡಿಸಿದ್ರಿ? ಈಗ ಉಪಾಯಕ್ಕೆ ಅಂತ ತಗೊಂಡು ಹೋಗ್ತೀರಿ, ಅವ್ರಿಗೆ ಉಪಾಯಕ್ಕೆ ಅಂತ ಪ್ರಾಣ ಬಿಡ್ಬಿಡ್ತೀರಿ, ಬಿಡಕ್ಕಾಗತ್ತೀಯ? ಆಗಲ್ಲ ರೀ, ನನ್ನ ಉಪಾಯ ಇನ್ನು ಮುಂದುವರಿತಾ ಇದೆ. ಏನ್ ಮುಂದುವರಿತಿದ್ದೀನಿ ಮೇಡ? ಇಲ್ಲಿ ನಿಮ್ ಸ್ವಲ್ಪ ಕಿವಿ ಕೊಡ್ರಿ. ಏನ್ ಕಿವಿ ಕೊಡೋದು? ಕಿವಿ ಕೊಡ್ರಿ ಹೇಳ್ತೀನಿ. ಎಲ್ರಿ ಕಿವಿ ಇದೆ? ಅಯ್ಯ ಅತ್ತರ ವಾಸ್ತೆ ಬಂದ್ರೆ ಕಿವಿ, ನೆಸಿದ ವಾಸ್ತೆ ಬಂದ್ರೆ ಮೂಗು. ಹೋಗ್ತು ಇವಾಗ ಯಾವ ವಾಸ್ತೆ ಬರ್ತಿದೆ ಅತ್ತರದು? ಸರಿ ಅದ್ ಕಿವಿ ಬರ್ಕಳಿ. ಹಾ ನಾನು ಅವ್ರು ಬಂದಾಗ ಅಂದ್ರೆ ಏನೋ ಗುಟ್ಟು. ಓ ಗುಟ್ಟು, ಗಟ್ಟಿಯಾಗಿರುವ ಆಗಿಲ್ಲ. ಹೌದು ಇದು ಗುಟ್ಟೆ. ಹೌದು ಎಲ್ಲಿ ನನ ಆಗಿ? ಅಯ್ಯೋ ಅಮ್ಮ ಅಮ್ಮನ ಕರಿಬೇಡ್ರಿ. ಯಾಕೆ ರೇ ಅಮ್ಮ ಹೊತ್ತು ಹೆತ್ತು ಚೆನ್ನಾಗಿದ್ದಾರೆ ಅಂತ ಆಶೀರ್ವಾದ ಅಮ್ಮ ನಂಬ್ಕೊಂಡು ಹೋಗಿದ್ದಾಳೆ. ಅವ್ರನ್ನ ಕರೆದು ಈ ಸ್ಥಿತಿ ನಮ್ಮನ್ನ ನಾವು ತೋರಿಸ್ಕೊಂಡ್ರೆ ಅವ್ರು ಋಣ ತೀರಿಸ್ತೀಯ? ಬೇಡ ಬಿಡಿ ಅಪ್ಪ, ಬಿಡ್ತೀನಿ ನೋಡಿ ಜಾಡ್ಸಿ. ಯಾಕ್ರಿ
ಆದ್ರೆ ಅಪ್ಪನ ಹೆಸರು ಕಂಡೆ ಅನ್ನ ತಿಂತಿರೋದೀಗ ಅದಕ್ಕೋಸ್ಕರ ಅಪ್ಪನ ಕರೆದು 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 ಯಾಕೆ ಸತಾಯಿಸ್ತೀರಿ? ಅಲ್ಲರಿ, ಅಪ್ಪನ್ ಕರಿಬಾರ್ದು ಅಮ್ಮನ್ ಕರಿಬಾರ್ದು, ಇನ್ ಯಾರನ್ ಕರಿಯನ್ರಿ? ಹುಟ್ಟು ಕೂತಿರುವ ಮುಂದೆ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಮಾಮಯ್ಯದ ಅವರೇ ಆದ್ರೆ ಕರ್ಕಳಿ. ಇವಾಗಲ್ದೆ ಬಂದೆ ಬಿಡಿ, ಇನ್ಯಾವ ಏನ್ ಮಾಡ್ಬೇಕು? ಸರಿ, ನೀವು ಕರೀರಿ, ಅವ್ರು ಬರೋಗಿಲ್ಲ ನಾವು ಬಿಡೋ ಆಗಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಅಲೋ ಮಾಮಯ್ಯಕ್ಕ ಅಯ್ಯೋ ಅಮ್ಮ ಅಯ್ಯೋ ಬರ ಭಕ್ತ ತಾಯಿ ಬಂದಿದ್ದೀರಿ? ತಾಯಿ ಭಕ್ತ ಹೋದ್ಸರ ಜಾತ್ರೆ ಯಾಕೆ ನೋಡಿ ನಿಲ್ಸಿದ್ರಿ? ಅಯ್ಯೋ ಜಾತ್ರೆ ಮಾಡಕ್ ಆಗ್ಲಿಲ್ಲ ಕಣಮ್ಮ, ತಾಯಿ ಕ್ಷಮಿಸ್ಬಿಡಮ್ಮ ನಮ್ಮನ್ನ. ಯಾಕೋ ಅಯ್ಯೋ ದುಡ್ಡು ತಿಂದ್ಬಿಟ್ರೆ ನಮ್ಮ ಮನೆ ಮಕ್ಕಳ ದುಡ್ಡೇ ಇರ್ಲಿಲ್ಲ ಕಣಮ್ಮ. ಎಲ್ಲಿರುತ್ತೆ? ನಿಮ್ಮಂತವರೆಲ್ಲ ಅಧಿಕಾರಕ್ಕೆ ಬಂದ್ರೆ ದುಡ್ಡೆಲ್ಲೂ ಇರುತ್ತೆ ಮೊಟ್ಟೆ. ಇವಾಗ ಎಷ್ಟು ಬಂದ್ರು ತಿನ್ನಕ್ಕೆ ಸಾಲ್ದಲ್ರು ನಿಮ್ಗೆ ಭಕ್ತ. ಅಮ್ಮ ಈ ಸಲ ಏನಾರ ಆಗ್ಲಿ ಹೌದು ಜಾತ್ರೆ ನಡೆಸ್ಬೇಕು, ಇಲ್ಲ ನಡೆಸ್ತೀನಿ ಕಣಮ್ಮ. ಮನೆ ಪಾತ್ರ ಏನಾದ್ರು ಮಾರಿ ಜಾತ್ರೆ ನಡೆಸ ಅಷ್ಟೇ ಭಕ್ತ. ಅಮ್ಮ ಈ ಸಲ ಜಾತ್ರೆಯಲ್ಲಿ ಕೋಳಿ ಕುಡಿ ಕಡಿಬಾರ ಅಲ್ವೇ? ರಕ್ತ ಕುಡಿದು ಕುಡಿದು ಸಾಕಾಗೋಗಿದೆ ಕಣ್ರು. ಪ್ರಾಣದ ಯಾ ಪಶ್ಚಾತ್ತಾಪ ಬದುಕಿರುವಾಗಲೂ ಬರ್ರ ಮುಂಡೇವ. ಆಯ್ತು ಕಣಮ್ಮ. ಭಕ್ತ ಅಮ್ಮ ಅದರ ಬದಲು ಹೆಸರು ಬೇಳೆ ಕೋಸಂಬರಿ ಮಾಡಿಸ್ರ ಏನು ಲಕ್ಷಣವಾಗಿ ಕೇಸರಿ ಪಚ್ಕರ್ ಪೂರ ಅಲ್ವೇ ಎಲ್ಲ ಹಾಕಿ ಅಲ್ವೇ ಲಕ್ಷಣವಾಗಿ ಶುರು ಆಗ್ಬಿಟ್ಟಿದೆಯಲ್ಲಮ್ಮ ನಿನ್ಗೆ ಪಾನಕ ಮಾಡಿಸ್ರ ಮಾಡಿಸ್ತೀನಿ ಕಣಮ್ಮ. ಹಾಗೋ ಬೇಸಿಗೆಯಲ್ಲಿ ಬರೋದಲ್ಲ ಬೇಡ ಜಾತ್ರೆ. ಈ ಸಲ ನೀವು ಇದನ್ನೆಲ್ಲ ಮಾಡಿದ್ರೆ ಹೋದ್ರೆ ನಿಮ್ ಮನ ಮನೆ ಮುಗ್ತೀನಿ ಮುಂಡೆ ಮಕ್ಕಳು. ಬೇಡ ಕಣಮ್ಮ, ನಿಮ್ಮ ಒಬ್ಬೊಬ್ಬರನ್ನು ಕಿತ್ಕೊಂಡು ಹೋಗ್ತೀನಿ. ಬೇಡ ಕಣಮ್ಮ ತಾಯಿ, ಬೇಡ ಮಾಡಿಸ್ತೀನಿ. ದೂರ ಗಾಳಿ ಹಾಕ ಗಾಳಿ. ಅಮ್ಮ ಸಿದ್ಧಾಂತಿಗಳೇ ಶಾಸ್ತ್ರಿಗಳೇ ನಾನು ಎಲ್ಲಿದ್ದೀನಿ? ಎಲ್ಲಿದ್ದೀನಿ ಅಂದ್ರೆ ಎಲ್ಲಿಗೆ ಬಂದಿದ್ದೀನಿ? ಯಾಕೆ ಮೈಯೆಲ್ಲ ಒಂಥರ ಭಾರವಾಗಿ ಆಮೇಲೆ ಹಗೂರವಾಗಿ ಆಗ್ತಾ ಇದೆಯಲ್ಲ ಸಿದ್ಧಾಂತಿಗಳೆಲ್ಲ? ಏನ್ ಕಥೆ ಆಗಿದೆ ಗೊತ್ತೇನ್ರಿ ಶಾಸ್ತ್ರಿಗಳೇ? ಏನಾಯ್ತು? ನಿಮ್ ಮೈ ಮೇಲೆ ಅಮ್ಮ ಬಂದಿದ್ಲು ಕಣ್ರಿ. ಅಮ್ಮ ಬಂದಿದ್ದೆ? ಹೌದ್ರಿ. ಮೊನ್ನೆ ಬಂದೋಗಿದ್ರು, ತಿರುಗ್ಯಾಕ್ ಬಂದ್ರು? ಅಲ್ಲಿ ಇನ್ನೇನ್ರಿ ಅಮ್ಮ? ಏನು ವಾರಕ್ಕೆ ಮೂರ್ ದಿನ ನಾಲ್ಕು ದಿನ ಬರೋಕ್ ಶುರು ಮಾಡಿಲ್ಲಲ್ರಿ ಶಾಸ್ತ್ರಿಗಳೇ? ಅಯ್ಯೋ ಯಾಕೆ ಹೇಳ್ತೀರಿ ಕತೆ ಕಣ್ರಿ? ಏನಂದ್ರು ಅಮ್ಮ ಬಂದು ಏನಿಲ್ಲ ಜಾತ್ರೆ ಯಾಕೆ ನಿಲ್ಲಿಸ್ಬಿಟ್ಟಿಯೋ ಅಂತ ಕೇಳಿದ್ರು ಕಣ್ರಿ. ಒಬ್ಬರ ಬೇಕಾಗಿತ್ತು? ಏನು ಅದೇ ದುಡ್ಡು ತಿಂದು ಹಾಕಿದೀವಿ ಅಂತ? ಅಯ್ಯೋ ಹೇಳಕ್ಕಾಗತ್ತೇನ್ರಿ ಹಾಗೆ? ತಿಳ್ಕೊಂಡಾಗ್ಬಿಡಿ ಅಮ್ಮ. ಆಮೇಲೆ ಇನ್ನೇನದ್ರು ಅಮ್ಮ ಈ ಸಲ ಕೋಳಿ ಕುರಿ ಕಡಿಬೇಡಿ ಅಂತ ಹೇಳಿಬಿಟ್ಲು ಕಣ್ರಿ. ಬಡ್ಕಂಡೆ ಬೇಡಪ್ಪ ಬೇಡ ಅಂತ ಹೋದ ವರ್ಷವೇ ಬಡ್ಕಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಆಮೇಲೆ ಮುಂದಕ್ಕೆ ಏನಾದ್ರು ಅಮ್ಮ ಕಾಸ್ತಿಗಳೇ ಅಮ್ಮ ಯಾಕೋ ಈ ಸಲ ಕೋಸಂಬರಿ ಮಾಡಿಸು ಅಂತ ಬಯಸ್ತಾ ಇದ್ಲು ಕಣ್ರಿ. ಹೌದೇ ಪಾಪ ಅಮ್ಮಂಗೆ ಎಷ್ಟು ತಿಂಗಳು ತುಂಬಿದೆಯೋ ಏನೋ ಏನು ಬೈಕೇನೋ. ಏನೋ ಏನು ಇವರು ಉಸ್ಮಾನ ರೈಮಾರ ಇವ್ರ ಯಾವ ಬಂದ್ರು? ಅವಾಗಲೇ ಯಾವಾಗ ನಿಮ್ಮ ಮೈ ಮೇಲೆ ಅಮ್ಮ ಬಂದ್ಲು? ಓ ಇವ್ರು ಬಂದ್ರು. ಹೌದಾ? ಅಮ್ಮ ನೋಡಿದ್ರ ಇವರು ನಿಮ್ ಪುಣ್ಯವೇ ಪುಣ್ಯ. ಇವಳು ಜನ್ಮದ ಪಾಪ ಹೋಯ್ತು ಮುಂಡೇವಾ ನಿಮ್ದು. ಏನ್ ಬಂದ್ರಿ? ಅರೆ ಶಾಸ್ತ್ರಿ ನಿಮ್ ಜೊತೆ ಬಂದಿಲ್ಲ ಹೆಂಗ್ಸು? ಅವಳಿಂದ ಏನ್ ಮಾಡಿದ್ರಿ? ಅದೇ ನಮ್ಮ ಸರ್ಕಾರ ಆಜ್ಞೆ ಮಾಡಿದ್ರಲ್ಲ ಅದರ ಅಪ್ಪೆ ಪ್ರಕಾರ ನಾವು ಕರ್ಕೊಂಡು ಹೋಗಿ ಅವಳನ್ನ ಕಾಡಲ್ಲಿ ತಲೆ ತಲೆ ಕಡ್ದ್ಬಿಟ್ಟು ಏನಾಯ್ತು? ಅಲ್ಲ ಯಾಕೆ ಏನು? ಅಯ್ಯೋ ಅವಳು ದಾರಿ ಅಲ್ಲ, ಅವಳು ಮೋಹಿನಿ. ಬಾದಶಾಹರಿಗೆ ಮೋಸ ಮಾಡಿ ಇಲ್ಲಿ ಬಂದಿದ್ಲು. ಹೌದಲ್ವ? ಅಯ್ಯೋ ಉಸ್ಮಾನ ನನಗೆ ಬಂತು ಅಯ್ಯೋ ಅನುಮಾನ. ನಾನಿವರಿಗೆ ಬಡ್ಕಂಡೆ ಕಂಡ್ರು ಅವಳನ್ನ ನಮ್ಮ ಸರ್ಕಾರದ ಹುಕುಂ ಪ್ರಕಾರ ತಲೆ ಕಡಿಬೇಕು ಅಂತ ಮುಸುಗು ತೆಗಿಯೋಕ್ ಹೋದ್ರಿ. ಹೌದು ಅಷ್ಟೊಂದು ಲಬೋ 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 ಬಾಯಿ ಬಡ್ಕೊಂಡ್ಬಿಟ್ಲು. ಆ ಧ್ವನಿಲೇನೋ ಬದಲಾವಣೆ ಆಗಿದೆ ಅಂತ ಹೇಳಿ ನಾ ಬಡ್ಕೊಳ್ಳೋ ಅಷ್ಟೊತ್ತಿಗೆ ಅವನು ಯಾವನೋಪ್ಪ ಸನ್ಯಾಸಿನೋ ಏನೋ ಬಂದ ಮಂಕ್ಪುದಿ ಊದ್ದ ಅವ
ಹಗದಲ್ಲಿ ಕಟ್ಟ ಹಾಕ್ತಾನೆ ಅಮ್ಮನ ಹೋದ ಆತ ಕಡೆ ಹೋಗ್ರು ಯಾವ ಕಡೆ ಹೋದ್ರು ಏನ ಅವಿವೇಕಿಗಳು ಏನ್ ಮುಟ್ಟಾಡ್ರು ನಮಗೆ ಬಂಕೂದಿ ಊದ್ದ ನಾವ್ ಈ ತರ ಜ್ಞಾನ ಕಡೆ ಕೂತಿದ್ದೀವಿ ಅಂದ್ರೆ ಯಾವ ಕಡೆ ಹೋದ್ರು ಅಂತ ಕೇಳ್ತಿರಲ್ಲ ಯಾರು ನೋಡಿದಾರೆ ಯಾರು ಗೊತ್ತು ಅಲ್ಲ ಮತ್ತೆ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಲ್ಲ ಹೋಗಿ ಯಾರ್ಯಾರ ಅಂತಾರೆ ಎಲ್ರು ಹುಡ್ಕೊಂಡು ಹೋಗ್ತೀರಿ ಅದಕ್ಕೇನು ಇವಾಗ ಬುದ್ಧಿ ಇಲ್ಲ ಅಂತ ಹೇಳದ್ ನಾನು ಅಲ್ಲ ಕಂಡ್ರು ಹುಡ್ಕೊಂಡು ಹೋಗೋದು ಅಂದ್ರೆ ಹೇಗೆ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಂತ ಒಂದು ಲೆಕ್ಕಾಚಾರ ಬೇಕೋ ಬೇಡೋ ರೈಮ ಉಸ್ಮಾ ಬಾಯಿಲೆ ಇವರು ದೊಡ್ಡವರು ಅಂತ ತಲೆ ಬೋಳ್ಸ್ಕೊಂಡು ಯಾಕಿರೋದು ಅವರು ಉಪಾಯ ಹೇಳ್ತಾರೆ ಆ ಉಪಾಯದಂತೆ ನಡೆದ್ರೆ ಮುಂಡೆವ ನಿಮಗೂ ಶ್ರೇಯಸ್ಸು ನಮಗೂ ಶ್ರೇಯಸ್ಸು ಅದ್ ಹೇಳ್ರಿ ಅದ್ ಹೇಗೆ ಅಂತ ಈಗ ನೋಡೋ ಉಸ್ಮಾನ ನೋ ರೈಮಾನ ಈಗ ನಾಲ್ಕು ದಿಕ್ಕಿನಲ್ಲಿ ನಾವು ಒಂದು ದಿಕ್ಕಿನಿಂದ ಬಂದ್ವಿ ನೀವು ಇನ್ನೊಂದು ದಿಕ್ಕಿನಿಂದ ಬಂದಿದ್ದೀರಿ ನಾವಿಬ್ರು ಒಂದೊಂದು ದಿಕ್ಕಿಂದ ಬಂದಿದ್ದೀವಿ ಅಂದ ಮೇಲೆ ಎರಡು ದಿಕ್ಕ ಆಗೋಯ್ತು ಇನ್ನು ಉಳಿದಿರೋದು ಎಷ್ಟು ದಿಕ್ಕು ಈಗ ನೀವು ನಾವು ನಾಲ್ಕು ಜನ ಇರೋದ್ರಲ್ಲಿ ನೀವಿಬ್ರು ಒಂದು ದಿಕ್ಕಿಗೆ ಹೋಗಿ ನಾವಿಬ್ರು ಇನ್ನೊಂದು ದಿಕ್ಕಿಗೆ ಹೋದ್ರೆ ಏನಾಗ್ತೀವಿ ದಿಕ್ಕ ಹೋಗ್ತೀವಿ ಆದ್ರೆ ನಾವು ಯಾವ ಕಡೆ ಹೋಗೋಣ ಅದು ಒಂದು ಕೆಲಸ ಇವಾಗ ಇವಾಗ ನೀವಿಬ್ರು ನೋಡ್ರಿ ಏನು ಅಲ್ವೇ ಇವಾಗ ನೀವಿಬ್ರು ಪೂರ್ವಕ್ಕೆ ಹೋಗಿ ಪೂರ್ವ ಓಕೆ ಪೂರ್ವ ಕೇಳಿದ್ರು ಅದು ಗೊತ್ತಾಗಲ್ಲ ಸೂರ್ಯ ಉಪ್ಪ ತಾಯಿನ ಸೂರ್ಯ ಉಪ್ಪತಾನೋ ನಾವಿಬ್ರು ಪಶ್ಚಿಮಕ್ಕೆ ಹೋಗ್ತೀರಿ ಪಶ್ಚಿಮ ಅರೆ ಪಶ್ಚಿಮ ಯಾ ಸೂರ್ಯ ಡುಬ್ಜಾ ತಾನೆ ಕ್ಯಾರೆ ಕಡೆ ಹೋಗಿ ನಾವು ಡುಬ್ಬೋ ಕಡೆಗೆ ಹೋಗ್ತೀವಿ ಇಬ್ಬರು ಜೀವನ ಗಬ್ಬೋ ಗಬ್ಬೆದ್ದು ಹೋಗುತ್ತೆ ಸರಿಯ ಏನ ಕರೀತ ಏನಪ್ಪ ನಿಮ್ಮನ್ನ ನಂಬ ಸಾಧ್ಯ ಇಲ್ಲ ಯಾರು ನಂಬುಂತಾರಪ್ಪ ಒಂದ್ ಕೆಲಸ ಮಾಡಿ ಅಲ್ಲ ಇವ್ ನೋಡ್ರಿ ಏನು ಅಲ್ಲ ನಮ್ಮನ್ ನಂಬಕ್ ಆಗಲ್ಲ ಅಂತಾರೆ ನಮ್ಮ ಹೆಂಡತಿರೇ ನಮ್ಮನ್ ನಂಬಿಲ್ಲಪ್ಪ ನಿಮ್ಮನ್ ಯಾರು ನಂಬುಂತಾರೆ ಸರಿ ಬೇಡಪ್ಪ ಈಗ ಏನ್ ಮಾಡ್ತೀರಾ ಅರೇ ಶಾಸ್ತ್ರಿ ಒಂದ್ ಕೆಲಸ ಮಾಡಿ ನಿಮ್ಮಿಬ್ಬರಲ್ಲಿ ಒಬ್ಬ ನನ್ ಜೊತೆ ಬನ್ಲಿ ಇನ್ನೊಬ್ಬ ರಹೀಮ್ ಜೊತೆ ಹೋಗಿ ಆಯ್ತಪ್ಪ ಸರಿ ಇವರು ಒಂಥರ ಪಾಲ್ ಮಾಡ್ಕೊಂಡ್ರು ಯಾವ್ದೇ ಮೊದಲ ಮಕ್ಕಳಾಗಿದ್ರು ಏನು ಇವಾಗ ನಾನು ಯಾರು ಇರಬೇಕಪ್ಪ ಶಾಸ್ತ್ರಿ ನೀನು ನಮ್ದು ಜೊತೆ ಅಲ್ಲಿ ಬಾ ನಿನ್ ಜೊತೆ ಬಾ ನಿನ್ ಜೊತೆ ಕಾಣಲ್ಲ ಅಪ್ಪ ಉಸ್ಮಾನ ಹೋಗಲ್ಲ ನಮಸ್ಕಾರ ಸದ್ಯ ಪೀಡೆ ತೊಲಗ್ತು ಕರ್ಕೊಂಡು ಹೋಗು ಬರೇಲೆ ಏನು ಪೀಡೆ ಗ್ರಹ ಅದು ಇದು ಅಂತ ಬೈದ್ ಕಳಿಸ್ತಾ ಇದ್ದೀನಲ್ಲ ನಿಮಗೆ ಆ ಪೀಡೆ ಈ ಗ್ರಹಗಳ ಯೋಗ್ಯತೆ ಗೊತ್ತಾ ಏನು ಇವಾಗ ಶನಿ ಒಂದು ಮನೆ ಬಿಡಬೇಕಾದ್ರೆ ಇನ್ನೊಂದು ಮನೆ ಹಿಡ್ಕೊಂಡೇ ಬಿಡ ಇವಾಗ ಇನ್ನೊಂದು ಮನೆ ನನಗೆ ಸಿಕ್ಕಿರೋ ಹೊತ್ತಿಗೆ ಈ ಮನೆ ಬಿಡ್ತಿರೋದು ಗೊತ್ತಾಯ್ತೋ ಇಲ್ವಾ ಆಯ್ತು ಹೇಳ್ಕೊಳ್ಳಿ ಅದೇ ಮನೆನ ಅಲ್ಲ ಉಸ್ಮಾನ ನಿನಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಹೋಗ್ಕೊಂಡ್ರಿ ಅದ್ ಹೇಳ್ಬಿಡ್ರಿ ಹೇಗಾಗಲಿ ಯಾಕೆ ಗೋಲು ಏನಿಲ್ಲಪ್ಪ ಅವ್ರನ್ನ ಕರ್ಕೊಂಡು ಹೋಗ್ತಿದೀಯಲ್ಲ ಆದ್ರಿಂದ ಅವ್ರ ವಿಚಾರ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ ನಾನು ಹೇಳೋದು ಈಗ ನೀನು ಅವ್ರನ್ನ ಕರ್ಕೊಂಡು ಹೋಗ್ತಿದೀಯ ಸ್ವಲ್ಪ ಎಚ್ಚರವಾಗಿ ನೀನು ಇರು ಅವ್ರನ್ನ ನೋಡ್ಕೊ ಯಾಕೆ ಯಾಕಂದ್ರೆ ಅವ್ರಿಗೆ ದಿನಕ್ಕೆ ಒಂದ್ ಎರಡು ಸಲ ಅಥವಾ ಮೂರು ಸಲವೋ ಮೈವೆ ಅಮ್ಮ ಬರ್ತಾಳೆ ಅಮ್ಮ 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 ಕ್ಯಾರೆ ನೋಡ್ಲಿಲ್ಬೇಕು ಈಗ ತಾನೇ ಅಮ್ಮ ಬಂದಿದ್ದು ಸೈತಾನು ಸೈತಾನು ಅಂದ್ರೆ ಸಾಯ್ತಾನೆ ಎಲ್ಲಿಗೆ ಯಾಕ್ರಿ ಅಲ್ಲ ಎಲ್ಲಿಗೆ ಏಂದೆ ಅಲ್ಲ ರೀ ತಾಪಸ್ವರಿಯರ್ ಗುಹೆ ಹತ್ರ ಹೋಗೋದು ಬೇಡವೇನ್ರಿ ಹಾ ಅಲ್ಲಿಗ ಹರಿದ್ರಿ ಹೋಗೋಣ ಹೋಗರ್ ಇನ್ನೇನು ವಾಪಸ್ ಬರಲ್ಲ ಅಂತೀರಾ ಇಲ್ಲ ಬರಲ್ಲ ಬರ್ರಿ ಸರಿ ನಡಿ ಪಾಲಿತಮ್ಮ ಸ್ವಾಮಿಗಿಂದು ವೇದ ಸ್ವರ್ಗ ಶೌಚವ ಪಾಲಿತಮ್ಮ ಸ್ವಾಮಿಗಿಂದು ವೇದ ಸ್ವರ್ಗ ಶೌಚವ ಪಾಲಿತಮ್ಮ ಸ್ವಾಮಿಗಿಂದು ವೇದ ಸ್ವರ್ಗ ಶೌಚವ ಮನ್ಮಾನ ಸತಿತನು ತಾನೆ ಜನ್ಮಾಂತರ ಸೋಣೂ ನೀನೆ
ಜನ್ಮಾನತ ಪಿತನು ತಾನೆ ಜನ್ಮಾಂತರ ನೀನೆ ಜನಿತೆ ಮಮ ಸ್ವಾಮಿಯನಿತೆ ಜನಿತೆ ಮಮ ಸ್ವಾಮಿಯನಿತೆ ದೇವತಾಗಿದೆ ಪಾಲಿತಮ್ಮ ಸ್ವಾಮಿ ಬಿಂದು ವೀರ ಸರ್ವಕ್ಷರ ಪಾಲಿತಮ್ಮ ಸ್ವಾಮಿ ಬಿಂದು ವೀರ ಸರ್ವಕ್ಷರ ಯವನರ ಸೆರೆಯಲ್ಲಿ ಮೋಹಿನಿ ದೇವಿಯು ಆತ್ಮಹತ್ಯೆ ಮಾಡಿಕೊಂಡಳೆಂದರೆ ನನಗೇಕೋ ಅನುಮಾನಾಸ್ಪದವಾಗಿದೆ. ಇಲ್ಲ ತಿರುವೆಂಕಟ, ಮೋಹಿನಿ ಉತ್ತಮವಾದ ಕ್ಷತ್ರಿಯ ಕನ್ಯೆ. ಆಕೆ ಯವನರಿಗೆ ಸೆರೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಳೆಂದರೆ ಆಶ್ಚರ್ಯಪಡಬೇಕಾಗಿದೆ. ಆದರೆ ನರಸಿಂಹ ನಾಯಕರಿಗಾಗಲಿ ಮೋಹಿನಿಗಾಗಲಿ ಸಕಾಲದಲ್ಲಿ ಉರುವಿಯಲ್ಲಾಗಲಿಲ್ಲವಲ್ಲ ಎಂದು ಪರಿತಪಿಸುತ್ತಿದ್ದೆ. ನರಸಿಂಹ ನಾಯಕರೇನು ವೀರಾವೇಶದಿಂದಲೇ ಹೋರಾಡುತ್ತಿದ್ದರು. ಆದರೆ ಆ ದುರಾತ್ಮರಾದ ಯವನರು ಮೋಸದಿಂದ ಬೆನ್ನಿನಲ್ಲಿ ಶಸ್ತ್ರವನ್ನು ಹಿಡಿದುಕೊಂಡರು. ಧರ್ಮಯುದ್ಧದ ರೀತಿ ನೀತಿಗಳನ್ನು ಬದಿಗೊತ್ತಿ ವೀರಾಗ್ರಣಿಯನ್ನು ಬೆನ್ನಿನಲ್ಲಿ ಹಿಡಿದುಕೊಂಡು ಆ ಯವನರ ವಿಭಾಗಗಳು ನೆಲೆ ಒಂದು ರಕ್ತ ಸಿಡಿಯುತ್ತದೆ. ನರಸಿಂಹ ನಾಯಕ ಶಾಂತನಾಗು, ನಿನ್ನನ್ನು ಮೋಸದಿಂದ ಕೊಂದು ನಿನ್ನ ಮಗಳಾದ ಮೋಹಿನಿಯನ್ನು ಅಪಹರಿಸಿಕೊಳ್ಳುವ ಆ ಯವನರನ್ನು ತುಂಡರಿಸಿ ಅವರ ರಕ್ತದಿಂದ ನಿನ್ನಾತ್ಮಕ್ಕೆ ಶಾಂತಿ ಸ್ಥಾನವನ್ನು ಮಾಡಿಸುತ್ತೇನೆ. ಇಲ್ಲದಿದ್ದರೆ ನಿನ್ನೆದುರಿನಲ್ಲಿಯೇ ನನ್ನ ಈ ದೇಹವನ್ನು ಛಿದ್ರ ಛಿದ್ರ ಮಾಡಿಕೊಳ್ಳುತ್ತೇನೆ. ಯಾರು ನೀವು? ವೇಷದಿಂದ ನೋಡಿದರೆ ಮುಸಲ್ಮಾನರಂತೆ ಕಾಣುತ್ತೀರಿ ಅಹುದೇರು. ಹೌದು, ಸಮಾಜಕ್ಕೆ ವಂದಿಸುತ್ತಿರುವ ನಿನ್ನನ್ನು ನೋಡಿದರೆ ಯಜಮನಂದ ನಾಯಕನಂತೆ ತೋರುವುದು. ಅಹುದೇನು? ಹೌದು, ನಾನೇ ಕನ್ನಡ ವೀರ ಯಜಮ ನಾಯಕ. ನನ್ನನ್ನೇ ಹುಡುಕುತ್ತಾ ಬಂದಿರಾ? ನಾವು ಯಾರನ್ನ ಹುಡುಕುತ್ತಾ ಬಂದೆವು, ಆದರೆ ನೀನಾಗಿಯೇ ನಮ್ಮ ಕೈಗೆ ಸಿಕ್ಕಿದಂತಾಯಿತು. ನನ್ನಿಂದ ಏನಾಗಬೇಕಾಗಿತ್ತು? ನಿನ್ನ ಪ್ರಾಣವೂ ಬೇಕಾಗಿದೆ. ಯಾರಿಗೆ? ನಮ್ಮ ಬಾದಶಾಹರಿಗೆ. ಯಾರು? ನನ್ನ ಒಡೆಯನಾದ ನರಸಿಂಹ ನಾಯಕನನ್ನು ಕೊಂದವನು. ಹೇಳಿದನ್ನು ಕೊಲ್ಲತಕ್ಕವರಲ್ಲ ನಮ್ಮ ಬಾದಶಾಹರು. ಆ ನರಸಿಂಹ ನಾಯಕನನ್ನು ಕೊಂದ ವೀರನು ಬೇರೊಬ್ಬನಿರುವನು. ಯಾರು? ನೋಡು, ಕಾಡುವುದಿಲ್ಲದೆ ಇಂದಿಗೆ ನನ್ನ ಪ್ರತಿಜ್ಞೆಯು ಸಾರ್ಥಕವಾಯಿತು. ಎಲವೋ ಪುಂಡ ಯವನ, ನಿನ್ನ ಬಾದಶಾಹರಿಗೆ ನನ್ನ ಪ್ರಾಣವು ಎಷ್ಟು ಬೇಕಾಗಿದೆಯೋ ಹಾಗೆಯೇ ನನ್ನ ಒಡೆಯರಾದ ನರಸಿಂಹ ನಾಯಕನಿಗೂ ನಿನ್ನ ಪ್ರಾಣವು ಅಷ್ಟೇ ಬೇಕಾಗಿರುವುದು. ಯಾರಿಗೆ ಸಾಮರ್ಥ್ಯ ಇದ್ದರೆ ಅವರು ತೆಗೆದುಕೊಳ್ಳುತ್ತಾರೆ. ಸಿದ್ಧನಾಗು. ಇದೇ ಅಲ್ಲವೇ ನನ್ನ ಮರೆಯನಾದ ನರಸಿಂಹ ನಾಯಕರನ್ನು ಮೋಸದಿಂದ ಬಂದ ರಕ್ತ. ಇದೇ ಅಲ್ಲವೇ ನನ್ನ ಮೋಹನಿಯ ಅಪಹರಣಕ್ಕೆ ಕಾರಣವಾದ ರಕ್ತ. ಒಡೆಯ ನರಸಿಂಹ ನಾಯಕ ಸ್ವೀಕರಿಸು, ಶಾಂತನಾಗು. ನೋಡ್ರಿ, ನಾನ್ ದಾರಿ ತಪ್ಪಿಲ್ಲ. ದಾರಿ ತಪ್ಪಿದಿರಿ, ದಾರಿ ತಪ್ಪಿದಿರಿ. ಈ ದಾರಿ ಅಲ್ಲವೇ ಅಲ್ಲ, ದೇವ್ರಾನೇ ಹೇಳ್ತೀರಿ. ಯಾರೇ ಹೇಳಿದ್ದು ನಿಮಗೆ? ನಾನು ಹೇಳ್ತಿದ್ದೀನಿ ಕೇಳ್ರಿ. ನೀವು ದಾರಿ ತಪ್ಪಿರೋದು ಅಷ್ಟೇ ಅಲ್ಲ, ನಿಮ್ ಜೊತೆ ಇರೋ ನನ್ನ ದಾರಿ ತಪ್ಪಿಸಿ ಕುಲಿಗಡಿಸ್ತಾ ಇದ್ದೀನಿ. ಸಾಧ್ಯ ಇಲ್ಲ ರೀ. ಹಾಗೆ ನೋಡ್ರಿ, ಈ ಶಾಸ್ತ್ರಗಳೇ ನಾನು ನಿಮ್ಗೆ ಹೇಳ್ತೀನಿ. ನಾನು ಈ ದಾರಿ ಗುರುತು ಹೇಗೆ ಇಟ್ಕೊಂಡಿದ್ದೀನಿ ಗೊತ್ತ ನಿಮ್ಗೆ? ಹಾಗೆ ಈಗ ಈ ಕಡೆಯಿಂದ ಹೋಗ್ತೀನಿ ಅನ್ಕೊಳ್ಳಿ, ಅಲ್ಲೊಂದು ದಿಣ್ಣೆ ಕಾಣತ್ತೆ. ಆ ದಿಣ್ಣೆ ಕಾಣತ್ತಲ್ರಿ, ಆ ದಿಣ್ಣೆಯಿಂದ ಸ್ವಲ್ಪ ಬಲಗಡೆ ತಿರುಕೊಂಡ್ತು ಅಂದ್ರೆ ಒಂದು ಬೇವಿನ ಮರ ಇದೆ. ಆ ಬೇವಿನ ಮರದಿಂದ ಸ್ವಲ್ಪ ಎಡಗಡೆ ಹೋಯ್ತು ಅಂದ್ರೆ ಅಲ್ಲೊಂದು ಮಾವಿನ ಮರ ಕಾಣತ್ತೆ. ಆ ಮಾವಿನ ಮರದ ಹತ್ರ ನಿಂತ್ಕೊಂಡು ಒಂದ್ ಸ್ವಲ್ಪ ದೂರಕ್ಕೆ ನೋಡಿದ್ರೆ ಒಂದು ಜೋಡಿ ತೆಂಗಿನ ಮರ ಕಾಣತ್ತೆ. ಅದ ಸುತ್ತಲೂ ಬಾಬಾಸ್ ತಲೆಗಿರ ಗಿಡ, ಅದತ್ರ ಒಂದ್ ನಾಗರಾಮು, ಅಲ್ಲೊಂದು ಪುಂಗಿ. ಏನ್ರಿ ನಿಮ್ಮ ಅಜ್ಜಿ ಕತೆಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ರಿ ನನಗೆ? ಹಾಗಲ್ಲ ರೀ, ಆ ಜೋಡಿ ತೆಂಗಿನ ಮರ ಇದೆ ನೋಡಿ, ಆ ಜೋಡಿ ತೆಂಗಿನ ಮರದ ಹತ್ರ ನಿಂತ್ಕೊಂಡು ನೋಡ್ಬಿಟ್ರೆ ಕಡ್ರಿ ತಾಪಸ್ವರ ಗುಹೆ ಕಾಣತ್ತೆ. ಓಹೋ, ಸರಿಯೇ, ಒಂದು ಕೆಲಸ ಮಾಡಿ. ಏನು? ಇಲ್ಲಿಂದ ಸೀದಾ ಹೋಗಿ ಒಂದ್ ದಿಣ್ಣೆ ಕಾಣುತ್ತೆ ಗೊತ್ತು, ಆ
ಆ ದಿಂಡೆಯಿಂದ ಸ್ವಲ್ಪ ಬಳಕ್ತಿರಿ, ಅಲ್ಲೊಂದು ಬೇರು ಮರ ಕಾಣುತ್ತೆ. ಹೌದು, ಅಲ್ಲಿಂದ ಸ್ವಲ್ಪ ಕೆಳಗಿಳಿರಿ, ಎಳಕ್ತಿರಿಗೆ ಅಲ್ಲಿ ಒಂದು ಮಾವಿನ ಮರ ಕಾಣುತ್ತೆ. ಅದ್ರ ಹತ್ರ ನಿಂತ್ಕೊಂಡು ಕೆಳಗೆ ನೋಡಿ, ಅಲ್ಲಿ ಒಂದ್ ಜೋಡು ತೆಂಗಿನ ಮರ ಕಾಣುತ್ತೆ. ಅದ್ರ ಹತ್ರ ಹೋಗಿ ಹೋಗಿ ನಿಂತ್ಕೊಂಡು ದೂರಕ್ಕೆ ನೋಡಿ, ಅಲ್ಲಿ ಏನಾದ್ರೂ ತಾಪಸ್ ಬರೀವ ಗುಹೆ ಕಂಡು ಬಂದ್ರೆ ನೀವು ಬಂದು ನನ್ನ ಕರೀರಿ, ನಾ ಬರ್ತೀನಿ. ಅಲ್ಲಿ ತನಕ ನೀವೇನ್ ಮಾಡ್ತೀರೋ? ಯಾರೋ ನೀವು ಮೋಕ್ಷಕಾರಕವಾದಂತಹ ಮಾರ್ಗ ಕಂಡು ಹಿಡ್ಕೊಂಡಿದ್ದೀನಿ, ಅದನ್ನ ಮಾಡ್ತಾ ಇರ್ತೀನಿ. ಏನದು ನಿಮ್ಮ ಮೋಕ್ಷಕಾರಕ? ನೋಡಿದ್ರ ಏನಿದು? ಇದ ತಂಗಿ ಗಾಂಜಾ, ಎರಡದ ಹೊಡಿತಾ ಇರ್ತೀನಿ. ನೀವು ಹೋಗಿ ಬನ್ನಿ, ಅಷ್ಟೊತ್ತಿಗೆ ಬ್ರಹ್ಮಜ್ಞಾನ ಬಂದಿರುತ್ತೆ, ಉಪದೇಶ ಕೊಡ್ತೀನಿ. ಏನ್ರಿ ಇದು ಎಂತೆಂತ ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಗಂಟು ಬಿತ್ತಲ್ರಿ ನಿಮಗೆ? ನೋಡಿ ಸಿದ್ಧಾಂತಿಗಳೇ, ನನ್ನ ಬೈರಿ, ನನ್ನ ವಂಶಾವಳಿ ಬೈರಿ, ನನಗೇನು ಸಿಟ್ಟಿಲ್ಲ. ಆನಂದ್ ಬೈರಿಗಳಾಗ ಆಡ್ಕೊಂಡು ಕೇಳ್ತೀನಿ. ಆದ್ರೆ ಇದು ಮಾತ್ರ ಬೈಬೇಡಿ, ಇದು ಸಾಮಾನ್ಯವಾದ್ದಲ್ಲ, ಈ ಲೋಕದ್ದಲ್ಲಾರಿ ಇದು. ಇದು ಕೈಲಾಸದಿಂದ ಒಂದು ಬೀಜ ಕಳಚ್ಕೊಂಡ್ಬಂದು ಭೂಲೋಕದಲ್ಲಿ ಬಿತ್ತನೆಯಾಗಿ ಮಾನವ ಉದ್ಧಾರಕ್ಕೋಸ್ಕರವಾಗಿ ಪರಮೇಶ್ವರ ಅನುಗ್ರಹಿಸಿರ್ತಕ್ಕಂತಹ ಮಹಾಪ್ರಸಾದ ಅಪ್ಪ ಇದು. ಯಾಕ್ರಿ ಏನ್ ಪರಮೇಶ್ವರ ಅನುಗ್ರಹಿಸಿ ಅಂತ ಇದನ್ನ ಗೊತ್ತಿಲ್ಲ ನನಗೆ. ಇಲ್ವಲ್ಲ ಥಾನಿಮ ಏನು ಇದ್ರ ಕಥೆನೇ ಒಂದ್ ದೊಡ್ಡ ಕಥೆ ಇದೆ. ಇದೇನ್ ಗೊತ್ತಾ ಇದು? ಹಿಂದೆ ಪರಮೇಶ್ವರ ಏನ್ ಮಾಡ್ದ, ಅವನಿಗೆ ಇದರಿಂದ ಬಹಳ ಚಟ. ಒಂದ್ಸಲ ಇದನ್ನು ಸೇರಬೇಕು ಅಂತ ಹೇಳಿ ಎಲ್ಲ ಹೀಗೆ ಈಗ ಚಿಲುಮೆ ಸೊಪ್ಪು ಎಲ್ಲ ಇದನ್ನ ಹಾಕಿ ಸಿದ್ಧ ಮಾಡಿ ಇನ್ನೇನು ಸೇರಬೇಕು ಅಗ್ಗಿಟ್ಕೆಂಡ ಅದ್ರ ಮೇಲೆ ಇಡಬೇಕು ಕೆಂಡ ಅನ್ನೋ ಹೊತ್ತಿಗೆ ಬಂದು ಹೇಳಿದ್ರು, ಏನು ಭಾರತಮ್ಮನ ಬರ್ತಾ ಇದ್ದಾರೆ ಅಂತ. ಯಾರ್ರಿ ಅದು? ಪಾರ್ವತಮ್ಮ. ಯಾ ಆದಿಶಕ್ತಿ ಮಹಾತಾಯಿ ಲಲಿತಾ ಮಹಾತ್ರಿ ಸುಂದರಿ ದೇವಿ ಪಾರ್ವತಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ತಕ್ಷಣ ಪರಮೇಶ್ವರಿಗೆ ನಡ್ಕ ಬಂದ್ಬಿಡ್ತು, ಗಡ 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 ಗೋಪ್ ಶುರು ಮಾಡಿಬಿಟ್ರು. ಸುಮ್ಮನೆ ಸಾಕು, ತೆಗೆದ್ರೆ ಕಥೆ ಪಾರ್ವತಿ ಬಂದ್ಲಂತೆ ಇನ್ನು ಪರಮೇಶ್ವರ ನಡೆದ್ಬಿಟ್ನಂತೆ. ಏನ್ ನೀನ್ ಹೇಳೋದು? ಏನ್ ಹೆಂಡತಿನ ಕಂಡಂದ್ರೆ ನಡುವು ಕಂಡಂದ್ರು ಇಲ್ಲಿ ಮಾತ್ರ ಇದ್ದಾರೆ ಅನ್ಕಂಡ್ರ ಮತ್ತೆ ಅಲ್ಲಿ ಅಪ್ಪ. ಓಹೋ, ಆ ನೋಡಕ್ಕಂದ್ರೆ ಅಲ್ಲಿ ಕಲ್ತ್ಕೊಂಬಂದಿದ್ದೆ, ಇಲ್ಲಿ ನಾವು ನಡುಗ್ತಿರೋದು. ಓಹೋ, ಹೇಳ್ತೀನಿ ಕೇಳಿ ಪೂರ್ತಿ ಮಧ್ಯಾಹ್ನ ನೋಡೋಣ, ನಾನು ಹಾಗೆಲ್ಲ ಮಧ್ಯಾಹ್ನ ತೊಂದರೆ ಕೊಡಬೇಡಿ. ಪರಮೇಶ್ವರ ನಡುಗ್ತಾ ಇದ್ಬಿಟ, ಇದನ್ನ ಏನ್ ಮಾಡ್ಬೇಕು ಅವಾಗ ಯೋಚನೆ ಮಾಡ್ದ. ಇದನ್ನ ಸಿದ್ಧ ಮಾಡಿಟ್ಟಿರೋದನ್ನ ಹಾಗೆ ತೆಗೆದು ಒಂದು ಬಂಡೆ ಸದ್ಯದಲ್ಲಿ ಮುಚ್ಚಿಟ್ಟ. ಮುಚ್ಚಿಟ್ಟು ಪಾರ್ವತಮ್ಮನ ನೋಡಕ್ ಹೋದ. ಈ ಪರಮೇಶ್ವರ ಮುಚ್ಚಿಟ್ಟಿದ್ದನ್ನ ಇದ್ದೋರೆಲ್ಲ ನೋಡಿದ್ರು. ಯಾರು? ಗಣಗಳು. ಯಾವ್ದು ಗಣಗಳು? ಹೆಗ್ಗಣಗಳೇ ಅಲ್ಲಿದ್ದು ಕೈಲಾಸದಲ್ಲಿ ಹೆಗ್ಗಣಗಳು ನೋಡಿದ್ರು. ಆಹಾ, ನಮ್ಮಅಪ್ಪ ತಂದೆ ಏನೋ ಮಹತ್ವದ ಅರ್ಥವನ್ನು ಮುಚ್ಚಿಟ್ಟಿದ್ದಾನೆ ಅಂತ ಬಂದು ತಿಳಿದು ನೋಡಿದ್ರೆ ಇವು ಗಣಗಳಿಗೆಲ್ಲ ಬಾಯಿನಲ್ಲಿ ನೀರು ಹೊರಬಿಡ್ತು. ತಕ್ಷಣ ಎಲ್ಲ ಗಣಗಳು ಸೇರ್ಕೊಂಡ್ವು. ಈಗ ಬೆಂಕಿ ಹಾಕಿದ್ದೆ ತಳಾಗೆ ಎರಡೆರಡೆರಡೆರಡು ದಮ್ ಹೊಡೆದ್ಬಿಟ್ಟು. ಪದಾರ್ಥ ಯಾರು ತಗೊಂಡ್ರಿ ಇರ್ರಿ? ಪದಾರ್ಥ ಪದಾರ್ಥವೇ ಗಣಗಳಿಗೆಲ್ಲ ತಲೆ ಹತ್ತಿಬಿಡ್ತು, ಗಣಗಳಿಗೆ ಸುತ್ತ ಶುರುವಾಗ್ಬಿಡ್ತು, ಎಲ್ಲ ಗಣಗಳು ಮಲಗಿಬಿಟ್ರು. ಪರಮೇಶ್ವರ ಬರ್ತಾನೆ, ಬಂದು ನೋಡ್ತಾನೆ ಏನು ತಾನು ಉಪಯೋಗಿಸಬೇಕಾಗಿದ್ದಂತಹ ಪರಮ ಪವಿತ್ರವಾದ ಪದಾರ್ಥ ಗಣಗಳಿಂದ ಸೇವಿಸಲ್ಪಟ್ಟು ಎಲ್ಲ ಮಲಗಿಬಿಟ್ಟಿದ್ದಾರೆ. ಶ್ರೀಗಳಂತೂ ಪರಮಾತ್ಮನಿಗೆ ಅಲ್ವೇ ತಕ್ಷಣ ಪರಮೇಶ್ವರ ನಿಂತ, ನಿಂತಿದ್ದೇ ಶುರು ಮಾಡ್ದ ಏನು ತಾಂಡವ ನೃತ್ಯ. ಆವಾಗಲೇ ರುದ್ರ ತಾಂಡವ ಅಂತ ಹುಟ್ಟಿದ್ದು. ಏನು ರುದ್ರ ತಾಂಡವ ಮಾಡ್ತಾನೆ 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 ಅಲ್ಲೋಕಲ್ಲೋಗ ಸ್ಥಿತಿ ಬಿಡುತ್ತೆ. ಆವಾಗ ಬೆಳಗಿನ ಜಾವ ಆಯ್ತು, ಆ ಕೈಲಾಸ ತಣ್ಣನೆ ತಂಗಾಳಿ ಬೀಸ್ತು, ಬೀಸ್ತೋ 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 ಈ ಗಣಗಳು ಬೆಳಗಿದ್ವಲ್ಲ ಅವಕ್ಕೆಲ್ಲ ತಲೆಗತ್ತಿದ್ದೆಲ್ಲ ತಂಪಾಗ್ತಾ ಬಂತು. ತಂಪಾಗಿ ಎಲ್ಲ ಇಳಿದು ಗಣಗಳು ಎದ್ದು ನೋಡ್ತಾರೆ, ಹೇಳು ತಂದೆ ಪರಮೇಶ್ವರ ಉಗ್ರಾವತಾರದಲ್ಲಿ ನಿಂತುಬಿಟ್ಟಿದ್ದಾನೆ. ಹೇಳು ಶಾಪ ಕೊಟ್ಬಿಟ್ಟ ಗಣಗಳಿಗೆ. ಏನು ಯಾವ ನನ್ನ ಪದಾರ್ಥವನ್ನ ಕಂಡವರ ಪದಾರ್ಥವನ್ನ ಅವರ ಅಪ್ಪಣೆಯಿಂದ ನೀವು ಸೇವಿದ ಆನಂದ ಪಟ್ಟಿದ್ದೀರಿ, ಅದರ ಒಂದು ಆ ಒಂದು ಪಾಪಕ್ಕೆ ನೀವು ಗುರಿಯಾಗಿದ್ದೀರಿ. ನೀವು ಭೂಲೋಕದಲ್ಲಿ ಹೋಗಿ ಯಾವಾಗಲೂ ಕಂಡವರ ಪದಾರ್ಥ ತಿಂದು ಜನಗಳ ಕೈಯಲ್ಲಿ ಬಯಸ್ಕೊಂಡು ಬಿಡವ ಬಿದ್ದೀರಿ ಅಂತ ಶಾಪ ಕೊಟ್ಬಿಟ್ಟು. ಅಲ್ಲಿ ಶಾಪ ಕೊಟ್ಟವ್ರು ಇಲ್ಲಿಗೆ ಬರ್ತಾರ? ಯಾವಾಗಲೂ ಅಷ್ಟೇ, ಇಲ್ಲಿ ಯಾರ್ಯಾರು ಇದಾರೆ ಅಲ್ಲಿಂದ ಶಾಪಗ್ರಸ್ತಾಗಿ ಬಂದು ಇಲ್ಲಿ ಶಾಪ ವಿಮೋಚನೆ ಮಾಡಿಕೊಂಡು ತಿರ್ಗಾ ಅಲ್ಲಿಗೆ ಹೋಗ್ಬೇಕು. ಇದು ಅಲ್ಲಿಂದ ಅಲ್ಲಿ ನಡೀತಕ್ಕಂತ ಲೋಕಸಂಚಾರ ಇದು. ಆವಾಗ ಪರಮೇಶ್ವರನ ಶಾಪ ಕೇಳಿದ್ದೆ ಜಾಗೃತವಾದ್ರು ಗಣಗಳು. ಆವಾಗ ಅವ್ರು ಮಾಡಿದ ತಪ್ಪ ಅವ್ರಿಗೆ ಅರಿವಾಯ್ತು, ತಕ್ಷಣ ತಂದೆ ಕಾಲಿಗೆ ಬಿದ್ರು. ಪರಮೇಶ್ವರನ ಕಾಲು ಹಿಡ್ಕೊಂಡ್ಬಿಟ್ರು, ತಂದೆ ತಪ್ಪ, ಈ ಜಗತ್ತಲ್ಲಿ ಯಾರು ತಪ್ಪು ಮಾಡಿಲ್ಲಪ್ಪ, ನಾವು ಮಾಡಿದೀವಿ ಅಂತ ಕರೆಡ್ಕೊಂಡ್ರು. ಎಷ್ಟೇ ಆಗಲಿ ಪರಮಾತ್ಮ ಪರಮೇಶ್ವರ ಕರುಣಾಳು ಅಲ್ವೇ, ದಯಾಮಯ. ಅಯ್ಯೋ, ಅವನ ಮನಸ್ಸೇನ್ರಿ? ನನ್ನ ಮನಸ್ಸಿದ್ದಾಗೆ ಅಲ್ವೇ, ನಿಮ್ಮ ಮನಸ್ಸಿದ್ದಾಗಂತೆ ತೆಗೆದ್ರಿ.
ನೋಡಿ ನಿಮ್ಮ ಹಾಗೆ ಎಲ್ಲರೂ ಅಂತ ತಿಳ್ಕೊಬೇಡಿ, ಒಳ್ಳೆಯವರು ಇರ್ತಾರೆ ಜಗತ್ತಿನಲ್ಲಿ, ಇರ್ತಾರೆ. ಆವಾಗ ಪರಮೇಶ್ವರ ಯೋಚನೆ ಮಾಡ್ದ, ಗಂಗ್ಲಿ ಯಾರು ಮಕ್ಕಳು ಅವ್ರಿಗೆ ಶಾಪ ಸಿಟ್ಟಲ್ಲಿ ಕೊಟ್ಟಿ ನಾನೇ, ಆದ್ರೆ ಆ ಕೊಟ್ಟ ಶಾಪನ್ನ ವಿಮೋಚನೆ ಮಾಡಿ ತಿರುಗಾ ಗಣಗಳಲ್ಲಿ ತರ್ಕೋಬೇಕಲ್ಲ. ಯಾಕೆಂದ್ರೆ ಹೆಗ್ಗಡಗಳು ಇಲ್ಲದೆ ಇರೋ ಪರಿವಾರ ಅದು ಪರಿವಾರವೇ ಅಲ್ಲ. ಅದಕ್ಕೆ ಏನ್ ಮಾಡ್ದ, ಪರಿಹಾರ ಸೂಚಿಸ್ದ. ಹೇಗೆ, ನೀವು ಭೂಲೋಕದಲ್ಲಿ ಹೋಗಿ ಕಂಡೋರ್ ಸೊತ್ತು ಎಷ್ಟೇ ತಿನ್ನಿ, ಏನೇ ಅನ್ಯಾಯ ಮಾಡಿ ಮಾಡಿ ಏನೇ ಅಲ್ಲಿ ಒಂದು ಪಾದಕೃತ್ಯ ಮಾಡಿದ್ರು ಕೂಡ ಪುನಃ ಇದ್ರೆ ನೀವು ಅಲ್ಲಿ ಸೇವನೆ ಮಾಡತಕ್ಕಂತಹ ಕಾಲದಲ್ಲಿ ಈ ಸೇವನೆ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ನಾಮಸ್ಮರಣೆಯನ್ನ ಮಾಡಿ ನೀವು ಸೇವನೆ ಮಾಡಿದ್ರೆ ನಿಮ್ಮ ಆ ಒಂದು ದಂತಾಪಹಾರದ ಎಲ್ಲ ಪಾಪವು ಪರಿಹಾರವಾಗಿ ಇದರ ಹೊಗೆ ಜೊತೆ ನೀವು ಸೀದಾ ಕೈಲಾಸಕ್ಕೆ ಬಂದು ಸೇರ್ಕೋತೀರಿ ಅಂತ ವಿಮೋಚನೆ ಕೊಟ್ಟ. ಅದಕ್ಕೇನೆ ಭೂಲೋಕದಲ್ಲಿ ಇದನ್ನು ಸೇರೋದಕ್ಕಿಂತ ಮುಂಚಿತವಾಗಿ ಏನೇನು ಪಾಪಗಳನ್ನು ಮಾಡಿದ್ರು ಸರಿ ಸರಿ ಇವಾಗ ಎಷ್ಟೇ ಪಾಪ ಮಾಡಿದ್ರು ಗಂಗಾ ನದಿಯಲ್ಲಿ ಮುಳುಗಿಬಿಟ್ರೆ ಪಾಪ ಪರಿಹಾರ ಆಗುತ್ತೆ ನೋಡಿ. ಹೌದು, ಅದು ಜನ ಜನ ಇದು ವಾಯು ವಾಯು. ಆದ್ರಿಂದ ಇದನ್ನು ಸೇರೋಕ್ ಮುಂಚೆ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಪರಮಾತ್ಮ ಮೋಕ್ಷಕಾರಕ ನನ್ನ ತಪ್ಪು ಕ್ಷಮಿಸಪ್ಪ ಅಂತ ಹೇಳಿ ಸೇರಬೇಕು. ಬೆಂಕಿ ಹಾಕಿ. ಯಾವ್ದಕ್ರಿ? ನನಗಲ್ರಿ, ಇದಕ್ಕೆ ಹಾಕ್ರಿ ಬೆಂಕಿ. ಅದಕ್ಕೂ ನಾನೇ ಇವಾಗ ಯಾವತ್ತಿದ್ರು ನನಗೆ ನೀವೇ ಬೆಂಕಿ ಹಾಕೋದು. ಆವಾಗ ಬೆಂಕಿ ಹಾಕಿದ್ರೆ ನೋಡಕ್ ನಾನಿರೋದಿಲ್ಲ. ಹೌದು, ಅಕಸ್ಮಾತ್ ನಾನು ಹೋಗಿದ್ದು ಅಂತ ಬಂದ್ಬಿಟ್ಟೆ ಅಂದ್ರೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀರಿ ನನ್ನ. ಅದರಿಂದ ಇವಾಗ ಒಂದ್ಸಲ ಹಾಕಿ, ನೀವ್ ಹ್ಯಾಗ ಹಾಕ್ತೀರಿ ನಾನ್ ಹ್ಯಾಗ ಉಳಿತೀನಿ ನೋಡ್ಕೊಂಡು ಬಿಟ್ರೆ ಆಮೇಲೆ ಧೈರ್ಯವಾಗಿ ಸಾಯ್ತೀನಿ, ನೀವು ನಿರ್ಭಯವಾಗಿ ಬೆಂಕಿ ಹಾಕ್ಬೋದು. ಅದಕ್ಕೆ ಪರಮಾತ್ಮ ನಾಮಸ್ಮರಣೆ ಮಾಡಿ ಶಂಭೋ ಮಹಾದೇವ ಹರ 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 ಶಂಭೋ ಮಹಾದೇವ ನಮ್ಮಪ್ಪ ಹಾಕಿ ಬೆಂಕಿನ ಹಾಕಿ ಹಾಗೆ. ಶಕ್ತಿ ಸಲುವಾಗಿ ಮಾತಾಡೆ ತಾಲೀಮ್ ಕಸರತ್ತೆ, ಬುದ್ಧಿ ಸಲುವಾಗಿ ಮಾತಾಡೆ ಜೀವ ಹಸರತ್ತೆ, ಯುದ್ಧಿ ಸಲುವಾಗಿ ಮಾತಾಡೆ ದುನಿಯಾ ಗಲತ್ತೆ, ಮುದ್ದೆ ಸಲುವಾಗಿ ಮಾಡ್ತಾರೆ ಗಾಂಜಾ ಮಜ, ಮುದ್ದೆ ಸಲುವಾಗಿ ಮಾಡ್ತಾರೆ ಗಾಂಜಾ ಮಜ. ಕಳ್ಳ ಮನಸಂಗೆ ಹೇಳ್ತಾರೆ ನಮ್ಮ ಕುಮಾರ, ಒಳ್ಳೆ ಕೆಲಸಕ್ಕೆ ಹೇಳ್ತಾರೆ ಇದ್ದ ಕಾಕ, ಅಲ್ಲಿ ಕೂಡಗೆ ಹೇಳ್ತಾರೆ ಒಳ್ಳೆ ಪತ್ರಿಕೆ ಮಾಡ್ತಾರೆ ದೀಪಾಕಾರ, ಒಳ್ಳೆ ಪತ್ರಿಕೆ ಮಾಡ್ತಾರೆ ದೀಪಾಕಾರ. ದೋ ದಿನ ಕಾ ದುನಿಯಾ ಮೇ ಕ್ಯಾ ಹೈ ಮೊಹಬ್ಬತ್, ದೋ ದಿನ ಕಾ ದುನಿಯಾ ಮೇ ಕ್ಯಾ ಹೈ ಮೊಹಬ್ಬತ್, ದೋ ದಿನ ಕಾ ದುನಿಯಾ ಮೇ ಮೊಹಬ್ಬತ್ ಕಿ ಸೋಬತ್ ದಿಖಾತಿ ಔರತ್,
मोहब्बत की सोबत सिखाती तो दिन का दुनिया बच्चा है मोहब्बत मोहब्बत की सोबत सिखाती औरत औरत की सूरत बनाते हिम्मत अरे हिम्मत की बात है गांजा मदद अरे हिम्मत की बात है गांजा मदद है